ಅಶ್ವಿನಿ ಟಾಕೀಸ್ನಲ್ಲಿ ಒಳ್ಳೆ ಮಾರ್ನಿಂಗ್ ಶೋ ಹಾಕೊಂಡಿದ್ದಾನೆ, ಅದಕ್ಕೆ ಸಿಂಧುನ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮನ್ನ ಒಂಟಿ ಮಾಡಿ ನಾವಿಬ್ರು ಸಿನಿಮಾ ಹೋಗೋದು ಅಂದ್ರೆ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ದ ಹಾಗೆ ತಾನೆ? ದೇವ್ರೇ, ಈ ನಿನ್ ಗಿಲ್ಲೋ ಬುದ್ಧಿನ ಬಿಡ್ಸೋಕೆ ಅದ್ಯಾವ ಮಹಾರಾಯ ಬರ್ತನೋ? ಸಾರಿ ಕಣೆ, ತಪ್ಪಾಯ್ತು. ಅದ್ ಸರಿ, ಅದ್ಯಾವ್ದಮ್ಮ ಅಂತ ಒಳ್ಳೆ ಸಿನಿಮಾ? ಓ ಗಂಡ ಸರಿ, ನೀವೆಷ್ಟು ಒಳ್ಳೆಯವರು ಅಂತ. ನಿನ್ನೆ ನಮ್ಮ ಮಮ್ಮಿ ಡ್ಯಾಡಿ ನೋಡ್ಕೊಂಡ್ ಬಂದಿದ್ದಾರೆ, ಚೆನ್ನಾಗಿದೆ ಹೋಗುತ್ತಾ ಅಂತ ಅವರೇ ಕಲ್ಸ್ಕೊಟ್ರು. ನನ್ನೊಬ್ಳಿಗೆ ಭಯ ಆಂಟಿ, ಸಿಂಧುನ ಕಲ್ಸ್ಕೊಡಿ ಪ್ಲೀಸ್. ಅಮ್ಮ ಹೇಳಿದ್ರು ನಾನ್ ಮಾತ್ರ ಬರಲ್ಲ. ಹೌದೌದು, ಮಲಗೋ ಮನೇಲಿ ನಿದ್ದೆ, ಅಡಿಗೆ ಮನೇಲಿ ಮುದ್ದೆ ಅಂತ. ಹೋದ್ರೆ ದೇವಸ್ಥಾನ, ಬಂದ್ರೆ ಮನೆ, ಇವೆರಡಿದ್ಬಿಟ್ರೆ ಸಾಕು ನಿಮ್ಗೆ. ಸುಮ್ನೆ ಹಠ ಮಾಡ್ಬೇಡ್ರೆ, ಪಾಪ ಸರಳ ಒಬ್ಳೆ ಅಂತ ಕರಿತಾ ಇದ್ದಾಳೆ, ಅವಳ ಜೊತೆ ಹೋಗ್ ಬರ್ಬಾರ್ದೇನೆ? ನಾನು ಹೋಗುದಿಲ್ಲ ಅಂದ್ರೆ ಹೋಗುದಿಲ್ಲ. ಸರಿ, ನಿಮ್ ಬರಲ್ಲ ತಾನೆ? ಇನ್ನೊಂದ್ಸಲ ನನ್ನ ಅವಶ್ಯಕತೆ ಇದ್ದಾಗ ಬರ್ತೀಯಲ್ಲ, ಅವಾಗ ವಿಚಾರಿಸ್ಕೋತೀನಿ. ನಾನ್ ಬರ್ತೀನಿ ಆಂಟಿ. ಒಬ್ಬ ಏ ಸರಳ, ನಿಂತ್ಕೊಳೆ ನಿಂತ್ಕೊಳೆ, ನಾನು ಬರ್ತಾ ಇದ್ದೀನಿ, ನಿಂತ್ಕೊಳೆ. ನಿನ್ ವೀಕ್ನೆಸ್ ಏನು ಅಂತ ಇವತ್ ಗೊತ್ತಾಯ್ತು. ನನ್ ವೀಕ್ನೆಸ್ ಏನು ಅಂತ ನಾನು ಅದನ್ನ ಹೇಳೋವರೆಗೂ ನಿನಗ್ ಗೊತ್ತಾಗಲ್ಲ. ಮರಿ ಸರಿ, ಅದೇನು ಅಂತ ನೀನೇ ಹೇಳ್ಬಿಡು. ಅದು ಈಗೇನು ಬಾಯಿ ಬಿಚ್ಕೊಂಡ್ ಬರ್ತೀಯ? ಇಲ್ಲ ಬೇಡಮ್ಮ, ಸರಿ ಹೊತ್ತಾಯ್ತು, ಬರ್ತೀನಮ್ಮ.
ಬಾರೆ ಕುತ್ಕೊಳ್ಳೋಣ, ನೀನ್ ಕುತ್ಕೊಂಡು ನೋಡ್ಕೊಳ್ಬಾ, ನಾನ್ ಹೋಗ್ತೀನಿ. ಏ ಸಿಂಧು ನಿಂತ್ಕೊಳ್ಳೆ. ಏಯ್ ನಿಂತ್ಕೊಳ್ಳೆ, ಚಿತ್ರ ತುಂಬಾ ಚೆನ್ನಾಗಿತ್ತು. ಹೆಸರೇ ಹೇಳೋಣ. ಓ ಗಂಡಸರೇ, ನೀವೆಷ್ಟು ಒಳ್ಳೆಯವರು ಅಂತ ನೋಡಿದ್ವಲ್ಲ, ಅವ್ರು ಒಳ್ಳೆತನನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಹೋಗ್ ನೋಡ್ಕೊಳ್ಬಾ. ಹೋಗೆ ಹೋಗು, ಒಂದಲ್ಲ ಒಂದಿನ ನನ್ನ ಗಂಡ ಎಷ್ಟು ಒಳ್ಳೆಯವನು ಅಂತ ನೀನೇ ಹೇಳ್ತೀಯ, ಆಗ ನಾನು ಮುಯಿಗೆ ಮುಯಿ ತಿನ್ಸ್ಕೋತೀನಿ. ಯಾರಾದ್ರೆ ಕಾದ್ದ? ಎಲ್ಲಿಂದ ಬಂತು? ಸ್ವಲ್ಪ ನೋಡ್ತೀನಿರೆ, ಅವನೇ ತಾನೆ ಕೊಟ್ಟು ಹೋಗಿದ್ದಾನೆ. ಹೆಂಗ ಸಿರಿದ ಮನೆ ಆತರದ ಬುದ್ಧಿ ಕಣೆ. ನೀವೇನ್ ಮಹಾ ನಿಧಾನಸ್ತ್ರನು? ನಿನಗೆ ವಯಸ್ಸಾದರೂ ಮುನಿಸ್ಕೊಳ್ಳೋ ಬುದ್ಧಿ ಬಿಡ್ಲಿಲ್ಲ ಕಣೆ. ನಮ್ ಸಿಂಪು ನೋಡಕ್ಕೆ ಯಾರ ಗಂಡನ್ ಕರೆ ಬರ್ತಾ ಇದಾರೆ. ಹೌದೇನ್ರಿ? ವಿಷಯ ಕೇಳಿದ ತಕ್ಷಣ ಮುಖ ಒಳ್ಳೆ ಗುಲಾಬಿ ಗುಲಾಬಿ ಬಂತಾರ ಅಂದ್ಬಿಡ್ತು. ನೋಡೇ ಹುಡುಗ ಸರ್ಕಾರಿ ಉದ್ಯೋಗದಲ್ಲಿದ್ದಾನಂತೆ, ಕೈ ತುಂಬಾ ಸಂಬಳ ಬರುತ್ತಂತೆ, ಮೇಲಾಗಿ ಒಬ್ಬನೇ ಮಗನಂತೆ, ನಾಳೆನೆ ಗಂಡನ್ ಕರ್ಕೊಂಡು ಬರ್ತೀವಿ ಅಂತ ಶಾಸ್ತ್ರ ಕಾಗದ ಬರೆದಿದ್ದಾರೆ. ಸತ್ಯ, ಅವರಿಷ್ಟು ದಿವಸ ಮಾಡಿದ ಪೂಜೆಗೆ ಇವತ್ತು ಫಲ ಸಿಕ್ತು. ಸುಮ್ಮನೆ ಗಣೇಶನ ಪೂಜೆ ಮಾಡಬೇಕಲ್ವೇ, ಫಲ ಸಿಕ್ಕಿತ್ತು. ಯಾವ ಪೂಜೆ, ಏನ್ ಫಲ? ನಮ್ಮ ಅದೇ ಕಣ, ನಮ್ ಸಿಂಧುಗೆ ಮೈಸೂರು ಶೇಖರ್ ಶಾಸ್ತ್ರಿ ಏನಂದ್ರೆ ಅವರು ಗಂಡನ್ ಕರ್ಕೊಂಡ್ ಬರ್ತಿದ್ದಾರೆ. ವೆರಿ ಗುಡ್ ಸಿಂಧು. ಸಿಂಧು ಏನಿನ? ಬೇಗ ಬಾ ಇಲ್ಲಿ, ನಿನ್ನ ಗುಡ್ ನ್ಯೂಸ್. ಗುಡ್ ನ್ಯೂಸ್? ಅದೆಂತದ್ದು ಸಿಂಧು? ನಾನು ಹೇಳ್ತೀನಿ ಮಾಮ, ನೀ ಸುಮ್ಮನೆಪ್ಪ, ನೀನು ಪಟ್ಟದ ವಿಷಯ ಹೇಳ್ಬಿಟ್ರೆ ಅವ್ರು ತಟ್ಟದ ನಾಚ್ಕೊಂಡು ಮಾಯ ಆಗ್ಬಿಡ್ತಾಳೆ, ಆಮೇಲೆ ನನಗೆ ಕಂಪ್ನಿ ಲಾಸು. ಅದೇನಪ್ಪ ಅಂತ ಲಾಸು ನಿನ್ಗೆ? ನೋಡ ಸಿಂಧು, ನಿನ್ನ ಲೈಫ್ ಅಲ್ಲೇ ಕೇಳಬಾರ್ದು ಅಂತ ಗುಡ್ ನ್ಯೂಸ್ ಹೇಳ್ತೀನಿ. ನನಗೇನ್ ಕೊಡ್ತೀಯ? ಅಡ್ವಾನ್ಸ್ ಆಗಿ ಬೇಕಾ? ಎಸ್. ನಾಳೆ ನಿನ್ನ ನೋಡಕ್ ಬರ್ತಾರ ಹುಡುಗನ್ನ, ಅಡ್ವಾನ್ಸ್ ಮೀಟ್ ಮಾಡಿ ನಿನ್ನ ಈ ಜೀವಿತ ಬುದ್ಧಿ ಬಿಡಿಸೋ ಅಂತ ನಾನು ಹೇಳಿಲ್ಲ. ನನ್ನ ಜಗನ್ನಾಥ ಅವ್ರ ಮಗ ಆನಂದನೇ ಅಲ್ಲ. ಮೊದ್ಲ ಕೆಲಸ ಮಾಡು, ಈ ಜೀವಿತ ಬುದ್ಧಿ ಬಿಡಿಸೋಣ. ಹೌದು ಮೇಡಮ್ಮ, ನಮ್ ಶ್ರೀಕಂಠ ಶಾಸ್ತ್ರಿಗಳು ನಿನ್ಗೆ ಒಂದು ಒಳ್ಳೆ ಗಂಡ ನೋಡಿದಾರಂತೆ, ನಾಳೆನೇ ಬರ್ತಿದಾರಂತೆ. ನಾವಲ್ಲ ಕಡೆ, ನಿನ್ನ ಜನ್ಮ ಕೊಟ್ಟ ತಪ್ಪಿಗೆ ನಿನ್ನ ತಂದೆ ತಾಯಿನ, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿಮ್ಮ ಅಣ್ಣನ ಬದುಕಿದ ಹಾಗೆ ಕೊಲ್ಬೇಕು ಅಂತ ತೀರ್ಮಾನ ಮಾಡಿರೋಳು ನೀನು. ಅಮ್ಮ, ನಾನ್ ಮದ್ವೆ ಬೇಡ ಅಂದ್ ಮಾತ್ರಕ್ಕೆ ಯಾಕಮ್ಮ ಈ ರೀತಿ ಶಿಕ್ಷೆ ಕೊಡ್ತಿದ್ದೀರಾ? ನಾನೇನಂತ ತಪ್ಪು ಮಾಡ್ದೆ? ಈ ವಂಶದಲ್ಲಿ ಹುಟ್ಟಿ ಇನ್ನೊಂದ್ ವಂಶಕ್ಕೆ ಬೆಳಕಾಗ್ಬೇಕಾಗಿರೋ ನೀನು ಮದ್ವೆನೆ ಬೇಡ ಅಂತ ನಿಂತ್ರೆ ಈ ನಿನ್ ನಿರ್ಧಾರದಿಂದ ಈ ಮನೆ ಬೆಳಗೋಕೆ ಯಾವ ಹೆಣ್ಣು ಒಪ್ಕೋತಾಳಿಯೇ? ಮದ್ವೆನೆ ಆಗ್ದಿರೋ ತಂಗಿ ಮನೇಲಿ ಇದ್ದಾಳೆ ಅಂದ್ರೆ ನಿನ್ನ ಅಣ್ಣಂಗೆ ತಂಗಿನ ಕೊಡಕ್ಕೆ ಯಾವ ಅಣ್ಣ ಮುಂದೆ ಬರ್ತಾನೆ? ಹೌದು ಕಣಮ್ಮ, ನಿಮ್ಮ ಅಣ್ಣನ ಹೆಣ್ಣು ಕೊಡಕ್ಕೆ ಯಾವ ತಂದೆ ತಾನೆ ಮುಂದೆ ಬರ್ತಾನೆ ಹೇಳು? ಸಿಂಧು, ನೀನು ವಿದ್ಯಾವಂತಳು ಬುದ್ಧಿವಂತಳು, ನೀನು ಹೆಚ್ಚೇನು ಹೇಳಬೇಕಾಗಿಲ್ಲ, ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ಸರಿನಪ್ಪ, ನಾನ್ ಮದುವೆ ಆಗದೆ ಹೋದ್ರೆ ಈ ಮನೆ ಮರ್ಯಾದೆ, ವಂಶದ ಗೌರವ, ಅಣ್ಣನ ಭವಿಷ್ಯ ಹಾಳಾಗುತ್ತೆ ಅನ್ನೋದಾದ್ರೆ ನಿಮ್ ಇಷ್ಟ ಬಂದ ಮಾಡ್ಕೊಳ್ಳಿ. ನಡಿಯಮ್ಮ,
ಕಣ್ಣುಗಳು ಬಲಿಷ್ಠವಾಗಿವೆ ಅಂತ ನಿಮ್ ಹುಡುಗ ನಮ್ ಹುಡುಗಿನ ಆ ರೀತಿ ನೋಡ್ತಾ ಇದಾನೆ. ಸಾಕು ನಿಲ್ಸು ಅಂತ ಹೇಳಿ ಸ್ವಾಮಿ. ಆಮೇಲೆ ನಮ್ ಹುಡುಗಿಗೆ ದೃಷ್ಟಿ ಆಗಿತ್ತು. ಹುಡುಗಿನ ನಮ್ ಮನೆ ತುಂಬಿಸ್ಕೊಳಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ. ಏನಂತೀಯೇ? ಹೌದು ರೀ, ಹುಡುಗಿನ ನೀವು ಮಾತ್ರ ಮನೆ ತುಂಬಿಸ್ಕೊಂಡ್ರೆ ಆಯ್ತೆ. ನಿಮ್ ಮಗ ಹೃದಯ ತುಂಬಿಸ್ಕೋಬೇಕಲ್ಲ. ಏನು ಶೇಖರ? ಆಯ್ತಮ್ಮ ಆಯ್ತು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರತ್ತು. ಇನ್ನೇನ್ ಜಗನ್ನಾಥ ಇರೇ, ಹುಡುಗನ ಬಗ್ಗೆ ನಿಮ್ಮ ಅಭಿಪ್ರಾಯ, ನಿಮ್ ಹುಡುಗಿ ಒಪ್ಪಿಗೆ ಏನು ಅಂತ ಎಲ್ಲ ತಿಳಿಸ್ಬಿಟ್ರೆ ಮುಂದಿನ ಮಾತುಕತೆ ಮುಗಿಸ್ಬಿಡೋಣ. ಅವ್ರೊಪ್ಪ ಮೇಲೆ ನಮಗೂ ಒಪ್ಪಿಗೆನೆ. ನಮ್ ಮಗಳನ್ನೇನ್ ಪ್ರತ್ಯೇಕ ಕೇಳಬೇಕಾಗಿಲ್ಲ. ಅಂದ ಮೇಲೆ ಮೀನಮೇಷ ಯಾಕೆ ಸ್ವಾಮಿ? ಆ ಹುಡುಗಿಗೆ ಏನೇನು ಕೊಡಬೇಕು ಅಂತ ನೀವೇ ಕೇಳ್ಬಿಡಿ. ನೀವೇ ಏನು ಅಂತ ಹೇಳಿ ಶಾಸ್ತ್ರಿಗಳೇ? ನೀವು ಹಾಗೆ ಹೇಳಿದ್ರು ನಮ್ಗೆ ಒಪ್ಪಿಗೆ ಶಾಸ್ತ್ರಿಗಳೇ. ನೋಡಿ, ಹುಡುಗಿ ಹಾಕೋ ಒಡವೆ ವ್ಯವಸ್ಥೆ ಎಲ್ಲ ಅವ್ರ ಮನೆಯಲ್ಲಿ ಸೇರೋದ್ರಿಂದ ಆ ವಿಷಯ ಪ್ರಸ್ತಾಪ ಮಾಡೋದೇ ಬೇಡ. ಹುಡುಗ ಸರ್ಕಾರಿ ನೌಕರಿಯೊಳಗಿರೋದ್ರಿಂದ ಅವನ ಯೋಗ್ಯತೆಗೆ ತಕ್ಕಂತೆ ಒಂದ್ ಜೊತೆ ಸೂಟು, ಬೂಟು, ಕತ್ತಿಗೊಂದು ಚೈನು, ಬೆರಳಿಗೊಂದು ಕಪಾಲಿ ಉಂಗ್ರ, ಒಂದು ವಾಚು, ಇನ್ನು ವರದಕ್ಷಿಣೆ ಅಂತ 100,000 ರೂಪಾಯಿ ಕೊಟ್ಬಿಡಿ. ನೀತಿ ಶಾಸ್ತ್ರಿಗಳೇ, ಯಾಕಮ್ಮ ಸಿಂಧು ಹೆಣ್ಣು ಗಂಡಿನ ಸಂಬಂಧ ಬ್ರಹ್ಮ ಹಾಕಿದ ಗಂಟು ಅಂತ ವೇದಾಂತ ಹೇಳು ನೀವು? ಈ ರೀತಿ ಮಾತಾಡೋ ಕೇಳಿದ್ರೆ ನನಗೆ ಅಸಹ್ಯ ಆಗುತ್ತೆ. ಜೀವನ ಪರ್ಯಂತ ತನ್ನ ಗಂಡನ ಸೇವೆ ಮಾಡೋಕೆ ಬರೋ ಹೆಣ್ಣು ತನ್ನವರನ್ನೆಲ್ಲ ಬಿಟ್ಟು ಬರ್ತಾಳೆ ಅನ್ನೋ ಪರಿಜ್ಞಾನ ಇಲ್ಲದೆ ಹೆಣ್ಣು ಹೆತ್ತ ತಂದೆ ತಾಯಿಗಳ ಹತ್ರ ವರದಕ್ಷಿಣೆ ಕೇಳ ಬಂದಿರು. ಈ ಗಂಡಸು ನನ್ನ ಕಣ್ಣಿಗೆ ನಪಂಸಕನ ತರ ಕಾಣ್ತಾನೆ. ತಮ್ಮ ಹೊಟ್ಟೆ ಹುಟ್ಟಿರೋ ಮಗನಿಗೆ ಬೆಲೆ ಕಟ್ಟಿಸೋ ಬಂದಿರೋ ಈ ದುರಾಸೆ ಜನರು ನನ್ನ ಕಣ್ಣಿಗೆ ಪಿಶಾಚಿಗಳ ತರ ಕಾಣ್ತಿದ್ದಾರೆ. ನಿಲ್ಸಿಯಪ್ಪ, ಇನ್ನೊಂದು ಹೆಜ್ಜೆ ಮುಂದಿಟ್ರೆ ನನ್ನ ಹೆಣ ನೋಡ್ಬೇಕಾಗುತ್ತೆ. ಸಮಾಧಾನ ಪಡ್ಕೊಳ್ಳಮ್ಮ, ಸಂಬಂಧ ಬೆಳೆಸೋಕ್ ಬಂದಿರೋ ನೆಂಟ್ರನ್ನ ಈ ರೀತಿ ಅವಮಾನ ಪಡಿಸಬಾರ್ದು. ನಾನು ಅದನ್ನ ಹೇಳ್ತಿರೋದು, ಅವ್ರಿಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಕೇಳಿ. ಶಾಸ್ತ್ರಿಗಳೇ, ಎಂತ ಸಂಬಂಧ ಬೆಸ ಕರ್ಕೊಂಡ್ ಬಂದಿರ್ರಿ? ಸುಳ್ಳು ಹೇಳಕ್ಕೂ ಒಂದ್ ಮಿತಿ ಇರ್ಬೇಕು. ಎಂಟಾಣಿ ಕಾಸು ಕಾಸೆ ಪಟ್ಟು ಈ ಹುಡುಗಿ ವಿದ್ಯಾವಂತಳು ಬುದ್ಧಿವಂತಳು ಅಂತ ನಮಗ್ ಸುಳ್ಳು ಹೇಳಿ ನಮ್ ತಲೆ ಗಂಟಾಕ ಬಂದಿದ್ರೇನ್ರಿ? ನಮ್ ಮನೆ ಸಂಸಾರನ ಹಾಳು ಮಾಡಬೇಕು ಅಂತಿದ್ದೀರೇನ್ರಿ? ಇವರಿಗೆ ನಾ ತಲೆ ಹೊಡೆದ್ರೆ ಎಷ್ಟೋ ವಾಸಿ. ಏಯ್ ಎದ ಆಮೇಲೆ ಅಡೆ ಸ್ವಾಮಿ, ಸ್ವಾಮಿ ಮುಂಚೆ ನಿಂತ್ಕೊಳ್ಳಿ. ಯಾಕೆ ಕಣ್ಣಿನ ಸೆರೆ ಬಿಡಿಸ್ಬೇಕು ಅಂತ ನಿಮ್ಮ ಸಹವಾಸ ಮಾಡಿದ್ದಕ್ಕೆ ನನಗೆ ಸಿಕ್ಕ ಪ್ರತಿಫಲ ಇದು. ಇಷ್ಟ ಅಲ್ಲದೆ ಸಾಕು, ನಿಮಗೂ ನಿಮ್ಮ ಸಹವಾಸಕ್ಕೂ ದೊಡ್ಡ ನಮಸ್ಕಾರ. ಬರ್ತೀನಿ ಶಾಸ್ತ್ರ. ಆಕಾಶದಲ್ಲಿ ಏನೇ ನೋಡ್ತಿದ್ಯಾ? ಇನ್ನೇನಮ್ಮ ನೋಡ್ತಾಳೆ, ಇಷ್ಟು ವರ್ಷ ಅಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿದ ಮನೆ ಮನೆಯದಿನ ಗಾಳಿ ತುರುದ್ಲಲ್ಲ, ಆ ಗೆಲುವಿನ ಬಾವುಟ ಎಷ್ಟತ್ರ ಹಾರಾಡ್ತಿದೆ ಅಂತ ನೋಡ್ತಿದ್ದಾಳೆ. ಮತ್ತಿನ್ನೇನು, ವಂಶದ ಗೌರವ ಮನೆ ಮರ್ಯಾದೆ ಉಳಿಸೋಕ್ಕೋಸ್ಕರ ಮದುವೆ ಆಗ್ತೀನಿ ಅಂತ ಹೇಳಿ ಈಗ ಮಾಡಿದ್ದೇನು? ಮದುವೆ ಆಗಲ್ಲ ಅಂತ ಬಾಯ್ ಬಿಟ್ಟು ಹೇಳಿಲ್ಲ, ಆದ್ರೆ ನೀನು ಆಡಿದ ಮಾತು ನಡ್ಕೊಂಡು ರೀತಿ ಆಗಿತ್ತು. ನನ್ನ ಇಷ್ಟಪಡೋ ಗಂಡನ ಮದುವೆ ಆಗ್ತೀನಿ ಹೊರತು ನನ್ನ ಹಿಂದೆ ಬರೋ ಸಂಪತ್ತು ಗಂಡನ ಮನೆ ಸೇರಿದ್ಮೇಲೂ ತವ್ರ ಮನೆ ಭಿಕ್ಷೆಗೆ ಕೈ ಒಟ್ಟ ಗಂಡನ ನಾನ್ ಮದ್ವೆ ಆಗಲ್ಲ. ನೀನ್ ಇಷ್ಟಪಡೋ ಅಂತ ಗಂಡೆ ಬೇಕು ಅಂದ್ರೆ ನಿನಗೆ ಈ ಜನ್ಮದಲ್ಲಿ ಮದ್ವೆ ಆಗೋದಿಲ್ಲ. ಬೇಕಾಗಿಲ್ಲ, ಮಕ್ಕಳು ತಂದೆ ತಾಯಿಗೆ ನೆಮ್ಮದಿ ಕೊಡಬೇಕೆ ವಿನಃ ಅವ್ರ ಹಠನೆ ಗೆಲ್ಬೇಕು ಅನ್ನೋದಕ್ಕೋಸ್ಕರ ಹಿಂಸೆ ಕೊಡಬಾರ್ದು. ಅಮ್ಮ, ಜನ್ಮ ಕೊಟ್ಟಿರೋ ನಿಮ್ಗೆ ನನ್ನ ಪ್ರಾಣ ಬೇಕಾದ್ರೂ ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ ಹೊರತು ವರದಕ್ಷಿಣೆ ವರೋಪಚಾರ ಅಂತ ಹಿಂಸೆ ಕೊಡೋ ಗಂಡನ ನನ್ ಪ್ರಾಣ ಹೋದ್ರೂ ಮದ್ವೆ ಆಗಲ್ಲ. Thank you.
ಎಂದೆನ್ನುವರು ಸಿರಿಯ ಮೋಹಕ್ಕೆ ಹಣದ ದಾಹಕ್ಕೆ ಹಿಟ್ಟು ತಿನ್ನಲೇಕೆ ಈ ಮನುಜರು ಹೆಣ್ಣೇ ಜಗದ ಸೃಷ್ಟಿಯ ಮೂಲ ಎಂದೆನ್ನುವರು ಮಾಡೋದಿಲ್ಲ
ಹಿಂಸೆ ಕೊಡೋದಿಲ್ಲ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀವನು ಆ ಜನರ ತರನೇ ಆಗೋಗ್ಬಿಟ್ರಲ್ಲಪ್ಪ. ಏನ ನಾವು ನಿಮ್ಮನ್ನ ಶೋಷಣೆ ಮಾಡ್ತಿದೀವಾ, ನಿಮ್ ಹಿಂಸೆ ಕೊಡ್ತಿದೀವಾ? ಅಷ್ಟಲ್ದೆ ಇನ್ನೇನಪ್ಪ, ವರದಕ್ಷಿಣೆ ವರೋಪಚಾರ ತಗೊಳ್ಳೋ ಗಂಡು ಹೆಣ್ಣನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ತಿರಸ್ಕಾರ ಮಾಡಿದೆ. ಇದನ್ನೇ ಎಲ್ಲರೂ ಕಾರಣವಾಗಿಟ್ಕೊಂಡು ಮನೆಯಲ್ಲೆಲ್ಲ ಬೆಳಿಗ್ಗೆಯಿಂದ ಅನ್ನ ನೀರು ಬಿಟ್ಟು ಉಪವಾಸ ಮಾಡ್ತಿದ್ರೆ ನನಗೆ ನೋವಾಗಲ್ವಾ? ಇದು ಹಿಂಸೆ ಅಲ್ವಾ? ಸಿಂಧು, ವರದಕ್ಷಿಣೆ ಕೊಡೋದು ಉಪಚಾರ ಮಾಡೋದು ಇದೆಲ್ಲ ಸಂಪ್ರದಾಯ ಕಣಮ್ಮ. ಇದು ಸಂಪ್ರದಾಯ ಅಲ್ಲ, ವ್ಯಭಿಚಾರಕ್ಕಿಂತಲೂ ಕೀಳಾದ ಅನಾಚಾರ. ಅಪ್ಪ, ದುಷ್ಟಾಚಾರಕ್ಕೆ ಸುಳ್ಳಿನ ಲೇಪ ಹಚ್ಚಿ ಈ ಶಿಷ್ಟಾಚಾರ ಅಂತ ಹೆಣ್ಣಿನ ತಂದೆ ತಾಯಿಗಳಿಗೆ ಶೂಲವಾಗಿರೋ ಈ ಶಬ್ದಗಳನ್ನ ನೆನೆಸ್ಕೊಂಡ್ರೆ ನನ್ನ ಮೈಯೆಲ್ಲ ಉರಿಯುತ್ತಪ್ಪ. ಏನು ಮಾತಾಡ್ತಾ ಇದ್ದೆ ನೀನು? ನೋಡಪ್ಪ, ನಾನ್ ಮಾಡ್ತಾ ಇರೋದು ನಿಮ್ ತಪ್ಪು ಅನ್ಸಿದ್ರೆ ನೀವು ಕೊಡೋ ಶಿಕ್ಷೆ ಅನ್ಭವಿಸೋಕೆ ನಾನು ಸಿದ್ಧವಾಗಿದ್ದೀನಿ. ಅದನ್ನ ಬಿಟ್ಟು ಮನೇಲಿ ಎಲ್ಲರೂ ಉಪವಾಸ ಮಾಡಿ ನನ್ನ ಕೊಲ್ಬೇಡಿ ಅಪ್ಪ, ಕೊಲ್ಬೇಡಿ. ನಿನ್ನ ಹೋಗಿ ನೇರಕ್ಕೆ ನೀನು ಮಾತಾಡ್ತಾ ಇದೀಯಾ? ಹೆಣ್ಣು ಹೆತ್ತವರ ಕಷ್ಟ ನಿನಗೆ ಅದನ್ನ ಗೊತ್ತಾಗಬೇಕು. ನೀನು ಒಂದು ಹೆಣ್ಣಿನ ತಾಯಿ ಆದಾಗ ಅದ್ರ ಜವಾಬ್ದಾರಿ ಏನು ಅಂತ ನಿನಗೆ ಅರ್ಥವಾಗುತ್ತೆ ಕಣಮ್ಮ. ನಿಮ್ಮ ಇಚ್ಛೆ ಇದ್ದಾಗಲಿ, ಆಯ್ತು ನಾವು ಊಟ ಮಾಡೋಣ. ಅಪ್ಪ, ನಿಮ್ಗೊಂದು ಗುಡ್ ನ್ಯೂಸ್. ಇನ್ನೇನು ಬ್ಯಾಡ್ ನ್ಯೂಸ್ ಹೇಳ್ತೀರಪ್ಪ? ಯಾವ್ದೋ ಹೊಸ ಇಂಟರ್ವ್ಯೂ ಬಂದಿರ್ಬೇಕು. ಇಂಟರ್ವ್ಯೂ ಅಲ್ಲಪ್ಪ, ಜೈ ಪೋಸ್ಟ್ ಗೆ ಸೆಲೆಕ್ಟ್ ಆಗಿದ್ದೀನಿ. ಯಾವ ಪೋಸ್ಟ್ ಸೆಲೆಕ್ಟ್ ಆಗಿರೋದು? ವಾಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಜೂನಿಯರ್ ಇಂಜಿನಿಯರ್ ಪೋಸ್ಟ್ ಅಮ್ಮ. ಹಾಗಾದ್ರೆ ವಾಟರ್ ಬಿಲ್ ಕಟ್ಟೋ ಹಾಗೆ ಇಲ್ಲ. ವಾಟರ್ ಬೋರ್ಡ್ ನಿಮ್ ತಾತಂದ ನೋಡು, ಪುಕ್ ಸೆಟ್ ಸಪ್ಲೈ ಮಾಡ್ಬಿಡ್ತಾನೆ. ಅಪ್ಪ, ಏನಪ್ಪ ನಿನ್ನ ವೇದನೆ? ಸೆಲೆಕ್ಷನ್ ಕಮಿಟಿಗೆ ಒಂದು 50,000 ಕೊಟ್ರೆ ಏನು ಲಂಚನ? ಅದ್ ಯಾವ ಮಂಗನ ಮಗನ ನೀನ್ ಸೆಲೆಕ್ಟ್ ಮಾಡಿದ್ದು? ನಮ್ಮ ದೇಶದಲ್ಲಿ ಲಂಚ ಋಷತ್ ಹೋಗೋವರೆಗೂ ಖಂಡಿತ ನಮ್ಮ ದೇಶ ಉದ್ಧಾರ ಆಗಲ್ಲ, ನಿಮ್ಮಂತ ಯುವಕರು ಮುಂದೆ ಬರಲ್ಲ. 50,000? ಹೂನಮ್ಮ, 50,000 ಕೊಟ್ರೆ ನೆಕ್ಸ್ಟ್ ವೀಕ್ ನಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಕಳಿಸ್ಬಿಡ್ತಾರಂತೆ. ಕಳಿಸ್ಬಿಡ್ತಾರಪ್ಪ? 50,000 ನಾನು ನಿನ್ ಕೊಡಕ್ಕೆ, ನಾನು ನಿನ್ ಟಂಕಸಾಲ ಇಟ್ಕೊಂಡಿದ್ದೆ, ನಾ ಒತ್ತಿ ಒತ್ತಿ ಕೊಡಕ್ಕೆ ಅಲ್ಲಪ್ಪ. ಸಿಂಧು ಮದುವೆಗೆ ಅಂತ 100,000 ಇಟ್ಟಿದ್ದೀರಲ್ಲ, ಅದ್ರಲ್ಲೇ ಒಂದು 50,000 ಕೊಟ್ರೆ. ನೋಡೋ, ನೀನ್ ಕೆಲ್ಸಕ್ಕೆ ಹೋಗದೆ ಹೋದ್ರೆ ಪರವಾಗಿಲ್ಲ, ಅವ್ರಿಗೆ ಅಂತ ಇತ್ತಿರೋ ದುಡ್ಡಲ್ಲಿ ಒಂದ್ ಬಿಡಗಾಸ್ ಕೊಡೋದಿಲ್ಲ ನಾನು. ಅಷ್ಟು ಮಾಡು, ಕೆಲಸ ಯಾಕೋಬೇಕು? ಗಿಡಗಳು ನೀರ್ ಹಾಕೊಂಡಿರೋ ನನ್ ಪೆನ್ಷನ್ ಹಣದಲ್ಲಿ ನೀನ್ ಸಾಕ್ತೀನಿ. ಅಲ್ಲಮ್ಮ, ವರದಕ್ಷಿಣೆ ತಗೊಳ್ಳೋ ಗಂಡನ್ನ ನನ್ ಮದುವೆನೇ ಆಗಲ್ಲ ಅಂತ ಸಿಂಧುನೇ ಹೇಳಿದಾಳೆ. ಅವ್ಳು ಹಾಗೆ ಹೇಳಿದ್ರು ಅಂತ ನಾವು ಸುಮ್ಮನಿರಕ್ಕಾಗುತ್ತೇನೋ? ಅವ್ರಿಗೊಂದ್ ನೆನೆ ಮಾಡೋದು ನಮ್ ಕರ್ತವ್ಯ. ನೀನು ಗಂಡ್ಸು ಬಂದಾಗ ಒಂದ್ ಕಡೆ ಹೇಗೋ ಜೀವನ ಮಾಡ್ತೀಯ? ಅಪ್ಪ, ನೀರದ ಹೇಳಪ್ಪ ಅಮ್ಮಗೆ, ಹೆಡ್ ಆಫೀಸ್ ಹೇಳಿದ ಮೇಲೆ ಮುಗಿದ ಹೋಯ್ತು, ಬ್ರಾಂಚ್ ಆಫೀಸ್ ಇಂದ ಏನು ನಡೆಯೋದಿಲ್ಲ. ಹೋಗೋಕ್ ತಣಕ ಬಂದಿದ್ಯಾ? ಊಟ ಮಾಡು. ಟೆಲಿಗ್ರಾಮ್. ಏನಪ್ಪ ಇಲ್ಲನಾ? ಯಾರದ್ರಿ ಟೆಲಿಗ್ರಾಮ್? ಇದೆ ನಂಗೆ ಸೀರಿಯಸ್ ಅಂತೆ, ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಟೆಲಿಗ್ರಾಮ್ ಕೊಟ್ಟಿದ್ದಾರೆ. ಮತ್ತೇನಾಯ್ತು ನಿಮ್ ತಂಗಿಗೆ? ಅದೇನು ಗೊತ್ತಾಗ್ತಾ ಇಲ್ಲ. ಹೇಗಾದ್ರೂ ಅವನು ಮೈಸೂರು ಹೋಗಿ ಬಂದ್ಬಿಡ್ತೀನಿ. ಶಾಂತ, ಒಂದ್ 2,000 ರೂಪಾಯಿ ಕೊಡೆ. ನೋಡಿ, ಸಿಂಧು ಮದುವೆಗೆ ಅಂತ ಇಟ್ಟಿರೋ ದುಡ್ಡು ಬಿಟ್ರೆ ನನ್ನ ಹತ್ರ ಬೇರೆ ಯಾವ ದುಡ್ಡು ಇಲ್ಲ. ಅದ್ರಲ್ಲಿ 1 ಪೈಸ ನಾನು ಯಾರಿಗೂ ಕೊಡೋದಿಲ್ಲ. ನೀವು ಮೈಸೂರಿಗಾದ್ರೂ ಹೋಗಿ, ಬೊಂಬೈಗಾದ್ರೂ ಹೋಗಿ, ಏನಾದ್ರು ಮಾಡ್ಕೊಳ್ಳಿ. ಶಾಂತ, ಪರವಾಗಿಲ್ವೇ? ಈ ಊರ ಕಾಲ್ ಇಡ್ತಾ ಇದಂಗೆ ಒಳ್ಳೆ ಗಿಫ್ಟೇ ಕೊಟ್ಟಿದ್ಯಾ. ಥ್ಯಾಂಕ್ ಯು. ರೀ, ಏನ್ರಿ ಇದು? ದೇವ್ ನನಗ್ ಕೊಟ್ಟ ಗಿಫ್ಟ್ನ ಒಳ್ಳೆ ಬಜಾರ್ ಇದ್ರ ಕಿತ್ಕೊಂಡು ಹೋಗ್ತಾ ಇದೀರಲ್ಲ, ಕೊಡ್ರಿ ಇಲ್ಲಿ. ಏನ್ರಿ ಏನ್ರಿ ಕೊಡ್ರಿ ಇಲ್ಲಿ ಕೊಡ್ರಿ. ನನ್ ಕೈ ಮುಟ್ಟ ಕೆಸ್ಟ್ ಬೇರೆ ರೀ ನಿಮ್ಗೆ. ನೋಡಿ ಇನ್ನು ಹೀಗೆ ನಿಂತಿದ್ರೆ ನಾನ್ ದೇವ್ರಿಗೆ ಅಂತ ತಂದಿರೋ ಪೂಜೆ ಸಾಮಾನಲ್ಲೇ ನಿಮ್ ಪೂಜೆ ಮಾಡ್ಬಿಡ್ತೀನಿ, ಕೊಡ್ರಿ. ಯಾರದು ಮಾತಾಡ್ತೀರ ಇರುವ? ಅಯ್ಯೋ, ನಾಲ್ಕ ಚೇತನ್ನು. ಚೇತನ ಬಂದಿರು. ಚೇತು ತುಂಟ, ಮಾತಾಡದೆ ಹೆದರ್ಸ್ಬಿಟ್ಟಿಯಲ್ಲ. ಮಾತಾಡಕ್ಕಾದ್ರೆ ತಾನೆ. ಏನಾಗಿದ್ಯೋ ಅಲ್ವೋ, ಅಕ್ಕನ್ ನೋಡೋದಕ್ಕೆ ಎಷ್ಟ್ ದಿನಕ್ಕ ಬರೋದ್ ನೀನು? ಈಗೇನೋ ಬರೋದ್ ಬಂದ್ಬಿಟ್ಟೆ. ಬಂದ್ಮೇಲೆ ಇದ್ದು ಇದ್ದು ಈ ಊರಿಗೆ ಯಾಕಪ್ಪ ಬಂದೆ ಅನ್ಸದೆ. ಏನಾಗಿದೆಯಾ ಊರಿಗೆ? ಅಕ್ಕ, ಊರೇನೋ ಇದ್ದ ಹಾಗೆ ಇದೆ, ಆದ್ರೆ ಈ ಊರಲ್ಲಿರೋ ಹುಡುಗಿಯರು ಮಾತ್ರ ತುಂಬಾ ಚೇಂಜ್ ಆಗ್ಬಿಟ್ಟಿದಾರಕ್ಕ. ಹುಡುಗಿಯರು ಚೇಂಜ್ ಆಗಿದ್ದಾರೆ? ಹುಡುಗಿಯರಲ್ಲ, ಹುಡುಗರು ಹುಡುಗರು. ಆಚರಿ ಭಾವ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ, ಅವ್ರಿಗೆ ಸಂದೇಶ ಕೊಡ್ತಾ ಇದಾರೆ. ಪ್ರಮೋಷನ್ ಸಿಕ್ತಾ?
ಚೇತು, ನಾನ್ ನಿನಗಿಂತ ಮೊದ್ಲು ಹುಡ್ತೋಳು ಕಣು. ನನಗೆ ಚೆಲ್ಲ ಅಂತೀನಿ ಸರ್. ನೋಡ್ತೀಯಾ ಚೇತು, ಯಾವ ಹುಡುಗಿ ನೋಡ್ದೆ, ಅಲ್ಲಿ ಏನ್ ನಡೀತು ಅಂತ ಹೇಳು. ಅದೇ ಅಕ್ಕ, ನಾನ್ ಈ ಊರಿಗೆ ಬಂದು ಬಹಳ ದಿವಸಗಳು ಆಗೋಗಿತ್ತಲ್ಲ, ಅದಕ್ಕೆ ಮನೆ ಗುರ್ತು ಮರ್ತೋಗಿತ್ತು. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಒಂದು ಹುಡುಗಿರ್ ಗುಂಪು ಬಂತು. ಅವ್ರನ್ನ ರಾಮ್ ಅವ್ರ ಮನೆ ಎಲ್ಲಿ ಅಂತ ಕೇಳಿದೆ ತಡ. ಅದಕ್ಕವರು, ಇಲ್ಲಿ ಬರೀ ರಾಮ್ ಇಲ್ಲ, ಶ್ರೀರಾಮ್, ಜಯರಾಮ್, ಸೀತಾರಾಮ್, ಗಂಗಾರಾಮ್, ಮಂಗರಾಮ್ ಮತ್ತೆ ಏನೇನೋ ರಾಮ್ ಗಳೇ ಹೇಳಿ ನನ್ನ ತಲೆ ತಿಂದು ಬಿಟ್ರು. ಅದಕ್ಕೆ ನಾನು ಅಲ್ಲಿಂದ ಓಟ ಸ್ಟಾರ್ಟ್, ಇಲ್ಲಿಗೆ ಬಂದ್ ಸಿಟ್. ಅಪ್ಪ ಹೇಗಿದಾರ? ಅಪ್ಪನ ಫಸ್ಟ್ ಕ್ಲಾಸ್ ಆಗಿ, ಸೂಪರ್ ಆಗಿ, ಬೊಂಬಾಟ್ ಆಗಿ ಬೆಡ್ ರೆಸ್ಟ್ ತಗೊಂತಾರೆ. ಬೆಡ್ ರೆಸ್ಟ್? ಅಪ್ಪ ಏನಾಗಿದ್ಯಾ? ಗಾಬರಿ ಆಗುವಂತ ವಿಷಯ ಏನಿಲ್ಲ ಅಕ್ಕ. ಮೊನ್ನೆ ಚಳಿಲಿ ವಾಕಿಂಗ್ ಹೋಗಿದ್ರು, ಆಸ್ಮಾ ಸ್ವಲ್ಪ ರೈಸ್ ಆಯ್ತು, ಅದಕ್ಕೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟು ಫುಲ್ ಆಗಿ ಬೆಡ್ ರೆಸ್ಟ್ ತಗೋಬೇಕು ಅಂತ ಹೇಳಿದ್ದಾರೆ. ಅಷ್ಟೇನಾ? ನೋಡು, ನೀನು ಇದ್ದು ಸ್ನಾನ ಮಾಡಿ ಊಟ ಮಾಡುವಂತೆ ಬಾ. ಬಾರೋ. ಓಕೆ. ಚೇತನ್ ಆನಂದ್, ಯಾವ ಬಂದ್ಯಾ? ಅಚ್ಚರಿ, ಯಾಕೆ ಮನೆಯೊಳಗೆ ಎಷ್ಟೊಂದು ಗಾಬರಿ ನೋಡಿ ಬರ್ತಾ ಇದ್ಯಾ? ಅದು ನಿನ್ನ ಹುಡ್ಕೊಂಡ್ ಬಂದೆ, ನೀನ್ ಸಿಗ್ಲಿಲ್ಲ, ಅದಕ್ಕೆ ನಿನ್ನ ಹುಡ್ಕೊಂಡು ಹೋಗ್ತಾ ಇದೆ ದಾರಿ. ನಿನ್ ರೀಲ್ ಬಿಡೋ ಬುದ್ಧಿ ಇಲ್ಲೂ ಬಿಟ್ಟಿಲ್ಲ ನೋಡು. ಸರ್ ಬಾ ಒಳಗೆ. ಪರವಾಗಿಲ್ಲ, ಆಮೇಲೆ ಬರ್ತೇನೆ. ಬಾರ ಅಂದ್ರೆ ಅಪರೂಪಕ್ಕೆ ಬಂದಿದ್ಯಾ, ಹಾಗೆ ಹೋಗ್ತಾ ನಾನು. ಅಲ್ಲಕ್ಕೆ ನಿಂತ್ಕೊಂಡಿದ್ಯೋ? ಬಾರ ಒಳಗೆ. ಬಂದೆ. ಕುತ್ಕೋ. ಏ ಅನಂತ್, ಅಪ್ಪ ಹೇಗಿದ್ದಾರ? ಚೆನ್ನಾಗಿದ್ದಾರೆ. ಯಾವಾಗ ಬಂದೆ ಊರಿಗೆ? ಈಗ ಬಂದೆ ಕಣೋ. ಮತ್ತೆ ಅಲ್ಲೇ ನಿಂತ್ಕೊಂಡಿದ್ದೆ. ಅದು ಆನಂದ, ಯಾರು ಈ ಹುಡುಗ? ಇವ್ನ ಯಾರಂತ ಗೊತ್ತಾಗ್ಲಿಲ್ವಾ? ಸರಿಯಾಗಿ ನೋಡಮ್ಮ. ನಮ್ ಚೇತನ್ ಅಲ್ವೇನೋ? ಅಯ್ಯೋ ತುಂಟ, ಇಷ್ಟು ದಿವಸ ಆದ್ಮೇಲೆ ನಮ್ ನೆನ್ಪಾಯ್ತಾ ನಿನ್ಗೆ? ಆಹಾ, ನೀವ್ ಮಾತ್ರ ನನ್ ನೆನಪು ಎಷ್ಟು ಚೆನ್ನಾಗಿಟ್ಕೊಂಡಿದೀರ ಅಂತ ಗೊತ್ತಾಗ್ತದೆ ಬಿಡಿ ಆಂಟಿ. ಏನು ನಿನ್ ನೆನ್ಪಿಲ್ವಾ? ಇದ್ದೋರೆ ಆಗಿದ್ರೆ ಅಷ್ಟು ದೂರದಿಂದ ಬಂದಿರೋ ನನಗೆ ಬರೀ ಹೋಟೆಲ್ ಕೂಡ್ಸಿ ಬಾಯಿ ಮಾತಿನಲ್ಲೇ ಹೊಟ್ಟೆ ತುಂಬಿಸಿದ್ರ? ಮಾತಿನ ಮಲ್ಲ, ಮಾತಾಡ್ತಾ ಇರಿ, ಬಂದೆ. ಸಿಂಧು, ಸಿಂಧು, ಎಲ್ಲಿ ಹೊಟ್ಟಾಕ್ಬಿಟ್ಟಿಯ? ಆನಂದ್, ಏನು ಈ ಪಚಾರಿ ಬೊಂಬೆ? ಈ ಮನೆ ಎಲ್ಲಿಂದ ಬಂದು ಯಾವಾಗ ಬಂದು? ಯಾರೋ ಅದೇ ಕಣ, ಈಗ ನಿಮ್ಮ ಅಮ್ಮ ಜಪ ಮಾಡ್ತಾ ಹೋದ್ರಲ್ಲ ಸಿಂಧು ಸಿಂಧು ಅಂತ. ಅವಳ ನನ್ ತಂಗಿ ಕಣ. ಅಲ್ಲ ಕಣ, ಇಷ್ಟು ದೊಡ್ಡ ತಂಗಿ ಇದ್ದಾಳೆ ಅಂತ ನನಗೆ ಹೇಳಿರ್ಬಲ್ಲೋ? ಹೇಳುವಂತ ಸಂದರ್ಭ ಬರ್ಲಿಲ್ಲ, ಹೇಳಿಲ್ಲ. ಅವಳು ಹಾಸನದಲ್ಲಿ ನಮ್ ಚಿಕ್ಕಪ್ಪನ ಮನೇಲಿ ನಿಂತ್ಕೊಂಡು ಸ್ಟಡಿ ಮಾಡ್ತಿದ್ಲು. BSc ಫಸ್ಟ್ ರ್ಯಾಂಕ್ ಕಣ. ವೆರಿ ಗುಡ್. ಅದ್ಸರಿ ಆನಂದ್, ಅತಿ ವಿದ್ಯಾವಂತರಿಗೆ ಅಹಂ ಜಾಸ್ತಿ ಅಂತಾರೆ, ಹೌದಾ? ನೀನ್ ಯಾಕೆ ಅವಾಗ ಹಿಂದೆ ಕೋಟ ಕೇಳ್ತಿದ್ದೆ ಅಂತ ಈಗ ನನಗೆ ಅರ್ಥ ಆಯ್ತು. ಮನೆ ಹತ್ರ ಬಂದಾಗ ನನ್ ತಂಗಿ ಏನಾರಂದ್ಲ? ಮನೆ ಹತ್ರ ಏನು, ಊರ್ ಬಾಗಿಲ್ ಬಂದ ತಕ್ಷಣನೇ ಅವ್ರ ಪರಿಚಯ ಮಾಡ್ಕೊಟ್ರು. ಚೇತನ್, ನನ್ ತಂಗಿಗೆ ಗಂಡಸನ್ ಕಂಡ್ರೆ ಆಗಲ್ಲ. ಅವಳು ಏನಾದ್ರೂ ಒಟ್ಟಾಗಿ ನಡ್ಕೊಂಡಿದ್ರೆ ಅವಳ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ಪರವಾಗಿಲ್ಲ ಬಿಡೋ. ಅಚ್ಚರಿ ಆನಂದ್, ಏನ್ ಮಾಡ್ಕೊಂಡಿದ್ಯೋ? ಮಾಡೋದೇನಿದೆ? ಲಂಚ ಲಂಚ ಅಂತ ಬಾಯ್ಬಿಡೋ ಈ ಕಾಲದಲ್ಲಿ. ಸರ್ಕಾರಿ ಕೆಲಸ ಅನ್ನೋದು ಕನ್ನಡಿಯೊಳಗಿಂದೆಂಟು. ಖರ್ಚಿಗಾದ್ರೂ ಆಗ್ಲಿ ಅಂತ ಒಬ್ಬ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಹತ್ರ ಅಕೌಂಟ್ ಇಡಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ನೀನು? ನನಗಿಂತಲೂ ನೀನೇ 1,000 ರೂಪಾಯಿ ವಾಸಿ ಆಗಿರುವಾಗ ನನ್ನ ಕತೆ ಏನ್ ಕೇಳ್ತೀಯ ಬಿಡು. ಸರಿ, ನೀನು ಕೂತಿರೋ, ನಾನು ಡ್ರೆಸ್ ಮಾಡ್ಕೊಂಡು ಬರ್ತೀನಿ. ಓಕೆ. ಸಿಂಧು, ಸಿಂಧು. ಏನಮ್ಮ ಈ ತಿಂಡಿನ? ಆನಂದ್ಗೆ ಚೇತನ್ಗೆ ತಗೊಂಡು ಹೋಗ್ಕೊಡೆ, ನಾನು ಕಾಫಿ ಬೆಳೆಸ್ಕೊಂಡ್ ಬರ್ತೀನಿ. ನನ್ ಕೈಲಾಗೋದಿಲ್ಲಮ್ಮ, ನೀನೇ ತಗೊಂಡು ಹೋಗ್ಕೊಡು. ಆ ಹುಡುಗ ಯಾರು ಅನ್ಕೊಂಡಿದ್ಯಾ? ಬೆಂಗಳೂರು ಶಾಮಣ್ಣವ್ರ ಮಗ, ಜಾನಕಿ ತಮ್ಮ ಕಣೆ. ಸುಮ್ನೆ ತಗೊಂಡು ಹೋಗ್ಕೊಡೆ. ಹಲೋ ಚೇತನ್, ನಾನು ಇಷ್ಟೊಂದು ಗಟ್ಟಿಯಾಗಿ ನೆಕ್ಕಿದ್ದು ಅಂತಂದ್ರೆ ಬೋಸತಿ ನೀನ್ ಬಂದಾಗಲ್ಲ ಕಣ. ನನ್ನ ಹೊಟ್ಟೆ ಎಲ್ಲ ಅನ್ಕೋತಿದೆ. ಸಾಕು ಕಣ, ಪ್ಲೀಸ್. ಓಕೆ ಓಕೆ, ನನ್ ಕೈಗೂ ಬಾಯಿಗೂ ಕೆಲಸ ಸಿಕ್ಕಿದೆ, ಡೋಂಟ್ ವರಿ. ಸಿಂಧು, ಇವನು ಚೇತನ್ ಅಂತ, ನನ್ ಕ್ಲೋಸ್ ಫ್ರೆಂಡ್. ಹಲೋ. ಹಲೋ. ದೊಡ್ಡವರಲ್ಲ ಜಾನರಲ್ಲ, ಚಿಕ್ಕವರಲ್ಲ ಕೋಣರಲ್ಲ. ಅಯ್ಯೋ.
ಅಂಟಿ ಅಂಟಿ, ಹೇಗಿದೆ ನನ್ನ ಹಾಡು? ತುಂಬಾ ಚೆನ್ನಾಗಿದೆ. ಓಹೋ, ನೀನ್ ಹಾಡದನ್ನ ಕೇಳ್ಬಿಟ್ರೆ ಅನುರಾಧ ಪೌಡ್ವಾಲ್ ಹಾಡದನ್ನೇ ನೆನ್ಸ್ಬಿಡ್ತಾರೆ. ಯಾರಂತೆ ಇವರು? ಒಳ್ಳೆ ಚಿನ್ನ ಪಾರ್ಟಿ ತರ ಇದ್ದಾರಲ್ಲ. ಈಗ ನೀನ್ ಯಾಕೆ ಬಂದೆ? ಅಮ್ಮ ಮನೇನು ಲೊಟ್ಟೆನ್ಗೇನು ಕೊಟ್ಬಿಟ್ಟು ಬಂದ್ರು. ಅದು ಒಳಗಡೆ ಹೋಗಣ. ಒಂದ್ ಡೋಲ್ ಉಪ್ಪಿನಕಾಯಿ ಕೊಡ್ತೀರಾ? ಕೊಡ್ತೀನಿ ಬಾಪುಟ. ಏ ಆನಂದ್, ಯಾರೋ ಈ ಕಿಡ್ನಾಪ್ ಡಾಲ್? ಪಕ್ಕದ ಮನೆ ಹುಡುಗಿ, ನಿನ್ ಹಾಗೆ ಬಹಳ ಆಕ್ಟಿವ್. ಮೊನ್ನೆ ಯಾರೋ ಅವ್ರ ಮನೆಗೆ ಬಂದು ಕಿಡ್ನಾಪ್ ಮಾಡಕ್ ಟ್ರೈ ಮಾಡಿದ್ರಂತೆ. ಓ, ಅದಕ್ಕೆ ಕಂಡವ್ರನ್ನೆಲ್ಲ ಕಿಡ್ನಾಪ್ ಅಂಕಲ್ ಕಿಡ್ನಾಪ್ ಅಂಕಲ್ ಅಂತ ಕರೆದಾರದು. ಅಂದ್ಹಾಗೆ ಏನಾದ್ರೆ ನಿಮ್ ತಂದೆ ಈ ಕಡೆ ಬರ್ಲೇ ಇಲ್ಲ. ಹೇಗಿದ್ದಾರೆ ಚಿತ್ತು? ನೀವ್ ಮಾಡಿರೋ ಚಕ್ಲಿ ಕಾಫಿ ತರ ಗರ್ಗರಿಯಾಗಿ ಅಚ್ಚಕಟ್ಟಾಗಿ ಬೊಂಬಾಟಾಗಿದಾರ ಆಂಟಿ. ಅದ್ಸರಿ ಅಂಕಲ್ ಇಲ್ಲಿ ಕಾಣ್ತಾರಲ್ಲ. ಅವ್ರ ತಂಗಿ ನಿರ್ಮಲ್ ಹುಷಾರಿಲ್ವಂತೆ, ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದಾರೆ. ನೀವ್ ಕಾಫಿ ಕುಡ್ದು ಮಾತಾಡ್ತಾ ಇರಿ, ಬೇಗ ಅಡ್ಗೆ ಮಾಡ್ಬಿಡ್ತೀನಿ. ಊಟ ಮಾಡ್ಕೊಂಡು ಹೋಗಿವಂತೆ. ಊಟ ಬೇಡ ಆಂಟಿ, ಅಕ್ಕ ಬೇಗ ಬಾ ಅಂತ ಹೇಳಿದಾಳೆ. ಅಂಥದೇನು ಅರ್ಜೆಂಟ್? ಅರ್ಜೆಂಟ್ ಏನಿಲ್ಲ, ಭಾವ ನೋಡಿ ಬಹಳ ದಿವಸಗಳಾಗಿತ್ತು, ಕಾಯ್ತಾ ಇರ್ತಾರೆ ಅದಕ್ಕೆ. ಬಂದವನು ಸ್ವಲ್ಪ ದಿವಸ ಇಲ್ಲಿ ಇದ್ ಹೋಗು. ಖಂಡಿತ, ಸ್ವಲ್ಪ ದಿವಸ ಏನು, ನಿಮ್ ತಲೆ ಚಿಟ್ಟ ಹಿಡ್ಸಿದ ಮೇಲೆನೆ ನಾನು ಇಲ್ಲಿಂದ ಆಚೆ ಹೋಗುದು. ಓಕೆ, ಬರ್ತೀನಿ ಆನಂದ್. ಓಕೆ ಬರ್ತೀನಿ ಆಂಟಿ. ಬರ್ತೀನಿ ಮೇಡಮ್. ಅಬ್ಬಾ, ಅಪ್ಪನ ಕೈ ಅಡಿಗೆ ತಿಂದು ತಿಂದು ನನಗಂತೂ ಹೊಟ್ಟೆ ಹಸಿ ಅನ್ನೋದೇ ಮಾಯಾಗ್ಬಿಟ್ಟಿದೆ. ಯಾಕೋ, ಅಪ್ಪ ಚೆನ್ನಾಗಿ ಅಡಿಗೆ ಮಾಡ್ತಿರ್ಲಿಲ್ವಾ? ನೀನೇ ಮೆಚ್ಕೋಬೇಕು, ಉಪ್ಪಿದ್ರೆ ಹುಳಿ ಇರಲ್ಲ, ಹುಳಿ ಇದ್ರೆ ಒಗ್ಗರಣೆ ಇರಲ್ಲ, ತಿನ್ನಲ್ಲ ಅಂದ್ರೆ ತಲೆ ಕಟ್ಬಿಡ್ತೀನಿ ಅಂತಾರೆ. ನಿನ್ ಕೈ ಅಡಿಗೆ ರುಚಿ ಅವ್ರಿಗೆ ಬರ್ಬೇಕು ಬಿಡಕ್ಕ. ಏ, ನನ್ನ ನೋಡಿದ್ರೆ ಗೊತ್ತಾಗದಿಲ್ಲನು ನಿಮ್ ಅಕ್ಕ ಎಷ್ಟು ರುಚಿಯಾಗಿ ಅಡಿಗೆ ಮಾಡ್ತಾಳೆ ಅಂತ. ಮದ್ವೆ ಮುಂಚೆ ನಾನು ಹೆಂಗಿದ್ದೆ ಹೇಳು, ಒಳ್ಳೆ ಒಣಕಲ್ ಕಡ್ಡಿ ಇದ್ದಂಗಿದ್ದೆ, ಈಗ ನೋಡು ಒಳ್ಳೆ ಡ್ರಮ್ ಆದಂಗ ಆಗ್ಬಿಟ್ಟಿದ್ದೀನಿ. ನಿಮ್ ನೋಡ್ತಿದ್ರೆ ಹಾಗೇನ್ ಕಾಣಿಸ್ತಲ್ವಲ್ಲ ಬಾಬಾ? ಅದನ್ನೇ ದಾಂಪತ್ಯ ರಹಸ್ಯ ಅನ್ನೋದು. ಆದಷ್ಟು ಬೇಗ ನೀನು ಒಂದ್ ಮದ್ವೆ ಮಾಡ್ಕೋ, ಆಗ ನಿನ್ಗೆ ಅರ್ಥವಾಗತ್ತೆ. ಸಾಧ್ಯ? ನನ್ನ ಸಾಕೊಳ್ಳೋದಕ್ಕೆ ನನ್ ಕೈಲಿ ಆಗ್ತಾ ಇಲ್ಲ, ಇನ್ನ ನಾನು ಮದ್ವೆ ಆಗ್ಬಿಟ್ರೆ ನನ್ ಕತೆ ಅಷ್ಟೇ. ಅಂದ್ರೆ ಈಗ ಮದ್ವೆ ಮಾಡ್ಕೊಳ್ತೀರಾ? ಹಾಗೆ ಬ್ರಹ್ಮಚಾರಿ ತರ ಇರೋಣ ಅಂತ್ಯಾ? ಹಾ, ನಿನ್ನ ಕಟ್ಕೊಂಡು ಒದ್ದಾಡೋ ಬದ್ಲು ಬ್ರಹ್ಮಚಾರಿ ಆಗಿದ್ರೆ ಎಷ್ಟು ಒಳ್ಳೇದಾಗ್ತಿತ್ತು. ಹೋಗ್ ಮಾಡ್ಕೊಳ್ರಿ. ನೋಡಿದೇನು ಚೇತು, ನಿಮ್ ಅಕ್ಕ ಗಂಡನ ಸೇವನ್ನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾಳೆ ಅಂತ ಅರ್ಥ ಆಯ್ತಾ? ಏನೋ ತಪ್ಪು ನಿಮ್ದೇ ಅನ್ಸುತ್ತೆ ಭಾವ, ನೀವೆಲ್ಲ ಸರಿಯಾಗಿ ಪಾಠ ಹೇಳಿಲ್ಲ ಅಂತ ಕಾಣುತ್ತೆ. ಟ್ರೈ ಅಗೇನ್, ಟ್ರೈ ಅಗೇನ್ ಅನ್ನೋ ಪದನ ನೀವು ಓದಿಲ್ಲ ಭಾವ. ಚೇತು, ನಿಮ್ ಭಾವ ಮೈದಂದ ಜೋಡಿ ಚೆನ್ನಾಗಿದೆ. ಹೀಗೆ ರಾತ್ರಿ ಎಲ್ಲ ಕೂತು ಮಾತಾಡಿ, ನನಗೆ ನಿದ್ದೆ ಬರ್ತಾ ಇದೆ, ನಾ ಹೋಗ್ ಮಲ್ಕೊಳ್ತೀನಿ. ಜಾರಕಿ, ಅಯ್ಯೋ ಪಾಪ, ಒಬ್ಬಳೆ ಎದುರ್ಕೊಂಡ್ಬಿಡ್ತಾಳೆ, ನಾನು ಹೋಗ್ತೀನಿ. ನೀನು ಇದನ್ ಕೂಡ ಮಾಡು ಬರಲ್ಲ. ಆಮೇಲೆಲ್ಲ ತೊಳೆದಿಟ್ಬಿಟ್ಟು ಬರಪ್ಪ. ಜಾನಕಿ ಬಂದೆ ಕಡೆ. ಇದು ನಮ್ಮ ತಂಗಿ ಮನೆ ಅಡ್ರೆಸ್, ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ನೋಡಿ, ಹೀಗೆ ಹೋಗಿ ರೈತರು ತಿರ್ಕೊಳ್ಳಿ ಅಲ್ಲಿಗೆ.
ಮರ್ತವ್ರಿಗೆ ಆ ದೇವ್ರು ಒಳ್ಳೇದ್ ಮಾಡ್ತಾನ. ದಿನ ಗುಡಿಗ್ ಹೋಗಿ ಪೂಜೆ ಮಾಡಿದ್ರೆ ಏನ್ ಸಾರ್ಥಕ ತಾಯಿ, ನಮ್ ಕಷ್ಟಕ್ಕಾದವ್ರೆ ದೇವ್ರು. ಅದಕ್ಕೇನಪ್ಪ ನಮ್ ಆನಂದ ಅಣ್ಣ ನೀರು ಬಿಟ್ಟು ಹಗ್ಲು ರಾತ್ರಿ ಅವನ್ನ ನೋಡ್ಕೊತಾ ಇದ್ದಾನೆ. ಆ ಹುಡುಗ ಈಗ ಸ್ವಲ್ಪ ಹುಷಾರಾಗ್ತಾ ಇದ್ದಾನೆ. ಒಂದ್ಸಲ ಎದ್ದು ಓಡಾಡದ ಮೇಲೆ ಆನಂದ ಕೆಲ್ಸಕ್ ಬಂದ್ಬಿಡ್ತಾನೆ. ಅಲ್ಲಿವರೆಗೂ ನಿಮ್ ಯಜಮಾನ್ರಿಗೆ ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳಿಪ್ಪ. ನಿಮ್ ಯಜಮಾನ್ರು ಇದಕ್ಕೆಲ್ಲ ಬೇಜಾರ್ ಮಾಡ್ಕೊಳ್ಳಲ್ಲಮ್ಮ, ನಾನು ಬರ್ಲಮ್ಮ. ಹಾಗಾದ್ರೆ ಕಾಫಿ ಕುಡ್ಕೊಂಡು ಹೋಗಪ್ಪ. ಕಾಫಿ ತಿಂಡಿ ಊಟನೆ ಮುಖ್ಯ ಅಲ್ಲಮ್ಮ, ನಿಮ್ ಬಾಯಿಂದ ಬಂತಲ್ಲ ಅಮೃತದಂತ ಮಾತು ಅಷ್ಟೇ ಸಾಕು, ನಾನ್ ಬರ್ತೀನಿ. ಸರಿಪ್ಪ. ಸರ್ವ ಇಷ್ಟಾರ್ಥ ಸಿದ್ಧಿರಿಸ್ತು ಬರ್ತೀನಿ ಅರ್ಚಕ್ರೆ. ಒಳ್ಳೇದಮ್ಮ, ಹೋಗಿ ಬಾ. ಅಮ್ಮ. ಏನೆ? ಒಂದೆರಡು ಲೋಟ ಕಾಫಿ ಮಾಡಿ ಫ್ಲಾಸ್ಕ್ ಹಾಕ್ಕೊಡಮ್ಮ. ಹಾಗೆ ಹಣ್ಣು ಎಳ್ನೀರು ತಗೊಂಡು ಹೋಗೋದಕ್ಕೆ ಸ್ವಲ್ಪ ಹಣ ಬೇಕಾಗಿತ್ತು. ಇದೆಲ್ಲ ಯಾಕೆ ನಿಂಗೆ? ನರ್ಸಿಂಗ್ ಹೋಮ್ನಲ್ಲಿರೋ ಚೇತನ ಕೊಟ್ಟು ಮಾತಾಡ್ಸ್ಕೊಂಡ್ ಬರೋಣ ಅಂತಮ್ಮ. ಇವತ್ ನೀನ್ ನೋಡ್ತಿದ್ರೆ ನಿನ್ ಹೆಚ್ಚು ದಿನಕ್ಕಿಂತ ಹೆಚ್ಚು ಸಂತೋಷ ಆಗ್ತಿದೆ ಕಣೆ ನನ್ಗೆ. ಅದೇನಂತಿ ಅಷ್ಟೊಂದ್ ಸಂತೋಷ? ಬಾಮ ಸರಳ, ಸರಿಯಾದ ಸಮಯಕ್ಕೆ ಬಂದಿದೀಯ. ಸಮಯದ ಕತೆ ಇರ್ಲಿ, ಮೊದ್ಲು ಸಂತೋಷದ ವಿಷಯ ಏನು ಅಂತ ಹೇಳಿ. ಏನು ಎತ್ತ ಅಂತ ನೀನೆ ನಿನ್ ಫ್ರೆಂಡ್ ಅಲ್ಲಿ ವಿಚಾರಿಸ್ಕೋ. ಏನೇ ಅದು ಹೇಳೆ ಸಿಂಧು, ಹೇಳೆ. ಹೇಳ್ತೀನಿ, ಆದ್ರೆ ಒಂದ್ ಕಂಡೀಷನ್, ಒಪ್ಕೋತೀಯಾ? ನಿನ್ ಕೈಯಿಂದ ಗಿಲ್ಲಿಸ್ಕೊಳ್ಳೋದು ಒಂದನ್ ಬಿಟ್ಟು ಬೇರೆ ಏನಾದ್ರೂ ಸರಿ. ನಾನು ರೆಡಿ. ಸರಳ, ನರ್ಸಿಂಗ್ ಹೋಮ್ ಹೋಗ್ಬಿಟ್ಟು ಚೇತನ ಮಾತಾಡ್ಸ್ಕೊಂಡ್ ಬರೋಣ ಅಂತ ಕಣೆ. ಅಂದ್ರೆ ಇಷ್ಟು ದಿವಸಕ್ಕೆ ಒಬ್ಬ ಹೀರೋ ನಿನ್ ಮನ್ಸನ್ನ ಗೆದ್ಬಿಟ್ಟ ಅಂತ. ಯೆಸ್ ಯೆಸ್
ಹೌದು ನೀವು ಗೆದ್ಬಿಟ್ರಿ. ನಿಮ್ ಪರಿಚಯ? ಐ ಆಮ್ ಸರಳ, ಯುವರ್ ನಿಯರೆಸ್ಟ್ ಅಂಡ್ ಡಿಯರೆಸ್ಟ್ ಫ್ರೆಂಡ್. ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು. ನಾನಿವತ್ತು ಎಷ್ಟು ಹ್ಯಾಪಿ ಆಗಿದ್ದೀನಿ ಗೊತ್ತಾ ಸರಳ? ಕಾರಣ ಈ ನಿಮ್ಮ ನಿಯರೆಸ್ಟ್ ಅಂಡ್ ಡಿಯರೆಸ್ಟ್ ಫ್ರೆಂಡ್ ತಾನೊಬ್ಬ ಮನುಷ್ಯರು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ಬಿಟ್ರು. ನಾನಿವತ್ತು ನೀವಿಲ್ಲಿ ಬರೋದಿಲ್ಲ ಅನ್ಕೊಂಡಿದ್ದೆ, ಆದ್ರೆ ನಾನು ಹಿನ ಸುಳ್ಳು ಮಾಡ್ಬಿಟ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಕಾಫಿ ತಗೊಳ್ಳಿ. ಈಗ ಮಾತಾಡಿದ್ದು ನೀವ ಮಿಸ್ ಅಲ್ಲ? ಅಲ್ಲ ಸಿಂಧು, ಕಾಫಿ ತಗೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಯಾಕೆ ನಿನ್ನ ನೀನೇ ಜಿಗಿಟ್ಕೊಳ್ತಾ ಇದೀಯಾ? ನೀನ್ ಬೇರೆ ಗಂಡಸರ ಹತ್ರ ಇಷ್ಟೊಂದು ಆತ್ಮೀಯತೆಯಿಂದ ಮಾತಾಡ್ತಾ ಇರೋದು ನಿಜನಾ ಅಥವಾ ಕನಸ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ. ಸಿಂಧು ಒಬ್ರು ಮನುಷ್ಯರು ಅಂತ ಚೇತನ್ ಬಾಯಿಂದ ಕೇಳಿದ್ಮೇಲೂ ನಿನ್ ನಂಬಿಕೆ ಬರ್ಲಿಲ್ಲ? ವೈ ನಾಟ್, ಈಗ ನಿನ್ ಬಾಯಿಂದ ಕೇಳಿದ್ಮೇಲಂತೂ ಪಕ್ಕಾ ಕನ್ಫರ್ಮ್ ಆಯ್ತು. ಈಗ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳಿದ್ಮೇಲೆ ನಾನೀ ಹಾಸ್ಪಿಟಲ್ ಇದ್ದು ಏನು ಪ್ರಯೋಜನ ಇಲ್ಲ, ನಾಳೆನೆ ಡಿಸ್ಚಾರ್ಜ್. ಚೇತು ಒಳ್ಳೆ ಮಾತಲ್ಲೆದ್ದು ಕಾಫಿ ಕುಡ್ದು ಮಾತ್ರೆ ನುಂಗಿದ್ಯೋ ಸರಿ, ಇಲ್ಲ ಅಂದ್ರೆ ನಿನ್ ತಲೆ ಮೇಲೆ ಸುರಿತೀನಿ ಕಾಫಿನ. ಇಲ್ಲದ ಕಾಫಿ ಏನು, ಅಡುಗೆ ಮಂದಿರ ಕಾಫಿನ ತಂದು ಬೇಕಾದ್ರೆ ತಲೆ ಮೇಲೆ ಸುರಿ, ನಾಳೆ ಬೆಚ್ಚಿಟ್ಟಿಗೆ ತಲೆನೋವು ನಿಂದು ತಾನೆ. ಬೆಚ್ಚಿಟ್ ಮೇಲೆ ಸುರಿಯೋದಿಲ್ಲಪ್ಪ, ನಿನ್ ತಲೆ ಮೇಲೆ ಸುರಿತೀನಿ. ಕುಡಿತೀನಿ ಕುಡಿದೀನಿ. ಬರ್ದೆ ಹೋದ್ರೆ ಬಿಡೋ ಪೈಕಿ ಅಲ್ವಲ್ಲ ನೀನು. ಎಲ್ಲಿ ಟ್ಯಾಬ್ಲೆಟ್ ಕೊಡು, ಹಾಗೆ ಸ್ವಲ್ಪ ಕಣ್ ಮುಚ್ಕೋ. ಯಾಕೆ ಅಕ್ಕ, ನೀನ್ ಕಣ್ ಮುಚ್ಕೊಂಡ್ರೇನೆ ನಾನ್ ಮಾತ್ರ ನುಂಗೋದು. ಸರಿಯಪ್ಪ. ಅಕ್ಕ ಏಟ್ ಬಿದ್ದಿರೋದು ನನಗೆ, ನೋವಾಗ್ತಾ ಇರೋದು ನಿನಗಲ್ವಾ? ಹೌದು, ಅದಕ್ಕೆ ಮಾತು ನುಂಗು ಮರಿ. ನಿನ್ನಂತ ಅಕ್ಕನ ಪಡೆದಿರಕ್ಕೆ ನಾನ್ ನೂರ್ ಜನ್ಮಕ್ ಪುಣ್ಯ ಮಾಡ್ತೀನಿ. ನಿನ್ ಹೊಗಳಿಕೆ ಮಾತಲ್ಲ ಸಾಕು, ಮೊದ್ಲು ಮಾತು ನುಂಗಪ್ಪ. ನುಂಗದೆ ಹೋದ್ರೆ ನೀನ್ ಬಿಡ್ಬೇಕಲ್ಲ, ನೀನ್ ಕಣ್ ಮುಚ್ಕೋ ನಾನ್ ನುಂಗ್ತೀನಿ. ಸರಿ, ನಾನ್ ಕಣ್ ಮುಚ್ಕೊಂಡೆ. ಅಕ್ಕ ನನಗ್ ಬಾಯಿ ತೆಗೆಯಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ, ಬಾಯಿ ನೋವ್ತಾ ಇದೆ. ನೀನ್ ಬಾಯಿ ತೆಗಿ, ನಾನ್ ಹಾಗೇ ಬಾಯಿ ತೆಗೆಯಕ್ಕೆ ಟ್ರೈ ಮಾಡ್ತೀನಿ. ಸರಿಯಪ್ಪ, ನಿಂತ ಇದೀನಿ. ಇದೇನ ಚಿಕ್ಕ ಮಕ್ಕಳ ತರ ಜೂಟ ಆಡ್ತಾ ಇದೀರಾ? ಜೂಟ ಆಡ್ತಿಲ್ಲಪ್ಪ, ಅವ್ನ್ ಮಾತು ಮುಗಿದ್ರೆ ಗೋಳಿ ಕೊಡ್ತಾನೆ. ಅದಕ್ಕೆ ನಾನು ಅರ್ಜೆಂಟ್ ಬೆಂಗಳೂರು ಹೋಗ್ಬೇಕಾಗಿದೆ, ಅದಕ್ಕೆ ಹೇಳ್ಬಿಟ್ಟಣ ಅಂತ ಮತ್ತೆ ದಯವಿಟ್ಟು ಅಂತ ನನಗೋಸ್ಕರ ಪ್ಲೀಸ್. ಆಯ್ತಪ್ಪ, ಥ್ಯಾಂಕ್ ಯು ಅಕ್ಕ. ಅದ್ ಸರಿ, ಏನು ಅರ್ಜೆಂಟ್ ಆಗಿ ಬೆಂಗಳೂರು ಕಡೆ ಮೈಸೂರಿಂದ ಇಂಟರ್ ಬಂದಿದೆ ಕಣ, ಅದಕ್ಕೆ ಹೇಳ್ಬಿಟ್ಟಣ ಅಂತ ಬಂದೆ. ವಾವ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಂಟಿ ಅಪ್ಪ ಬೇರೆ ಊರಲ್ಲಿಲ್ಲ, ಮನೇಲಿ ಅಮ್ಮ ಸಿಂಧು ಇಬ್ಬರೇ ಇರ್ತಾರೆ, ಹಾಗಾಗಿ ಮನೆ ಕಡೆ ಸ್ವಲ್ಪ ನೋಡ್ಕೊಳ್ಳಿ ಆಂಟಿ. ಅಯ್ಯೋ, ಅದು ನೀನ್ ಹೇಳ್ಬೇಕನು, ಯಾರಾದ್ರೂ ಒಬ್ರು ಹೋಗಿ ನೋಡ್ಕೋತೀವಿ. ನೀನ್ ಬಾರೋ. ಆಂಟಿ ಕರೀತಾ ಇದಾರ? ಅಯ್ಯೋ, ಡಿಸ್ಚಾರ್ಜ್ ಆಗಿ ನಾಲ್ಕು ದಿನ ಆದ್ರೂ ಆಚೆ ಈಚೆ ಹೋಗಾಕ್ಬಿಡದೆ ಮೂರತ್ತು ಔಷಧಿ ಕೊಡಿ, ಮಾತ್ರೆ ನಂಗ ಔಷಧಿ ಕೊಡಿ, ಮಾತ್ರೆ ನಂಗು ಅಂತ ಬೋರ್ ಹೊಡ್ಸ್ತಾ ಇದಾರೆ. ನೀನ್ ಬಾರೋ. ಕಿಡ್ನಾಪ್ ಮಾಡ್ತೀಯಾ, ಕಳ್ತನ ಮಾಡ್ತೀಯಾ? ಅಯ್ಯಯ್ಯೋ, ಇಲ್ಲ ಸರ್, ನನ್ನ ಒಡಿಬೇಡಿ ಸರ್, ಇನ್ನೊಂದ್ಸತಿ ಮಾರಲ್ಲ ಸರ್. ಇನ್ನೊಂದ್ಸತಿ ಮಾರೋದಿಲ್ವಾ ರಾಸ್ಕಲ್? ಇನ್ನೊಂದ್ಸತಿ ಮಕ್ಕಳನ್ನೇನಾದ್ರು ಕಿಡ್ನಾಪ್ ಮಾಡಿದ್ರೆ ನಿನ್ನ ಜೈಲಿಗೆ ಹಾಕ್ಸ್ಬಿಡ್ತೀನಿ. ಏನ್ ಕಿಡ್ನಾಪ್ ಬೇಬಿ, ಏನ್ ಮಾಡ್ತಾ ಇದೀಯಾ? ನಿಮ್ಗಿನ್ನೂ ಗೊತ್ತಿಲ್ವಾ, ನಾನು ಕಳ್ಳ ಪೊಲೀಸ್ ಆಗ್ತಿದ್ದೀನಿ. ಜೊತೆಲಿ ಯಾರು ಇಲ್ಲ, ಅದೇ ಒಬ್ಳೆ ಆಡ್ತೀಯ? ನಾನು ಯಾರ ಜೊತೆನೂ ಸೇರಲ್ಲ. ಯಾಕೆ? ಈ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ, ಅದಕ್ಕೆ. ಗೊಂಬೆ ಜೊತೆ ಆಡಕ್ಕೆ ಅದೇ ನಿನ್ ಜೊತೆ ಮಾತಾಡತ್ತಾ? ಹೋಗ್ಲಿ, ನಿನ್ ಜೊತೆ ಆಡೋಕೆ ನಾ ಬರ್ಲಾ? ನನ್ ಅವಾಗ ಹೇಳಿಲ್ವಾ ನನ್ ಯಾರ ಜೊತೆನೂ ಸೇರಲ್ಲ ಅಂತ? ಆಯ್ತಮ್ಮ, ನೀನ್ ಒಬ್ಳೆ ಆಡ್ಕೋ. ನನ್ ಜೊತೆ ಆಡಲ್ಲ ಅಂದ್ಯಲ್ಲ, ಮತ್ತೆ ಯಾಕೆ ತಡಿತೀಯ? ನೀವು ಮನೆ ಒಲಿಗರೆ ಹೋಗದ್ ಬೇಡ ಅಂತ. ಯಾಕೆ? ಮನೇಲಿ ಆಂಟಿ ಒಬ್ರೇ ಇದ್ದಾರೆ, ಅದಕ್ಕೆ. ಅವ್ರೊಬ್ರೇ ಇದ್ರೆ ನಿನ್ಗೇನಾಯ್ತು? ನೀವೇನಾದ್ರು ಆಂಟಿನ ಕಿಡ್ನಾಪ್ ಮಾಡ್ಕೊಂಡು ಅಂತ ಹೋಗ್ಬಿಟ್ರೆ? ಆಯ್ತಮ್ಮ, ನಾನು ಹೋಗ್ತೀನಿ. ಏನು ಅವನ ಕರಿಯೇ ಯಾರ?
ಹೋಗ್ತಾ ಇರೋ ಅಂಕಲ್ಲ ಕರಿಯೆ. ನೀ ಕರಿತಿದ್ರೆ ಅಂತ ಅಲ್ಲ, ಚೂ ತರ್ಲೆ ಮಾರೈತಿ, ಅವನ ಕರ್ಕೊಂಡ್ ಬಾ. ಕರಿತೀನಿ, ಒಂದೋಳು ಚಿಂತೆ ಕೊಡ್ತೀರಾ? ಬಂದೇನು, ಹತ್ತು ಹೋಳು ಕೊಡ್ತೀನಿ, ಅವನ ಕರ್ಕೊಂಡ್ ಬರ್ತೀಯಾ? ಅಂಕಲ್ ಅಂಕಲ್, ನಾನ್ತಿ ಕರೀತಿದ್ದಾರೆ, ಬನ್ನಿ ಅಂಕಲ್. ಓಕೆ ಬರ್ತೀನಿ. ಇದೇನ ಸಿಂಧು, ಇನ್ನು ತಿಂಡಿ ತಿಂದಿಲ್ವೇನೆ? ಇದು ಆಂಟಿಗಲ್ಲ ಅಜ್ಜಿ, ಅಂಕಲ್ಗೆ. ಓ ಚೇತು, ಯಾವಾಗ ಬಂದೆ? ಹೀಗ್ ಬಂದೆ ಆಂಟಿ, ಮಾರ್ಕೆಟ್ ಹೋಗಿದ್ರಾ? ಹೂನಪ್ಪ, ಚೆನ್ನಾಗಿದೀಯಾ? ನನ್ಗೇನ ಆಂಟಿ, ಗುಣ್ಕಲ್ ಇದ್ದಾಗಿದ್ದೀನಿ. ಗುಣ್ಕಲ್ಲ ಮತ್ತೆ ಮಾತು ಬರುತ್ತಲ್ಲ. ಅವ್ರಿಗೆ ಮಾತು ಬರುತ್ತೆ, ಒಳ್ಳೆ ಮನ್ಸು ಇದೆ ಕಣೆ. ನೀವು ಸುಳ್ಳು ಹೇಳ್ತಿದ್ದೀರಾ ಅಜ್ಜಿ, ಗುಣ್ಕಲ್ಗೆಲ್ಲರೂ ಮಾತು ಮನಸ್ಸು ಇರುತ್ತಾ? ಯಾಕೋ ನೀ ಲದಿ ಆಯ್ತು ಕಣೆ, ಸುಮ್ನೆ ಕೂತ್ಕೋತ್ಯಾ ಇಲ್ಲ ಹೊರಗಡೆ ಹೋಗಿ ಆಟ ಆಡ್ತೀಯ? ನೀ ತಗೋ ಚೇತು. ಆಯ್ತಂತೆ, ಒಟ್ನಲ್ಲಿ ನೀ ಬಂದ್ಮೇಲೆ ಸಂತೋಷದ ಮೇಲೆ ಸಂತೋಷ ಕೊಡ್ತಿದೀಯಪ್ಪ. ಹೌದಾ? ಒಂದ್ ಕೆಲಸ ಮಾಡಿ ಆಂಟಿ, ಎಲ್ಲ ನೀವೇ ಭದ್ರವಾಗಿ ಇಟ್ಕೊಂಡು ನಾನ್ ಕೇಳ್ದ ಕೊಟ್ಬಿಡಿ. ಹೌದು, ಇವತ್ತು ಏನ್ ಸಂತೋಷ ಆಯ್ತಂತೆ? ಸಿಂಧು ಅಂತಿ ಬಲ್ವಂತ ಮಾಡಿ ಟಿಫನ್ ಕೊಟ್ಟಿರೋದು. ಅಜ್ಜಿ ಅಂಕಲ್ಲು ಬೇಡ ಅಂತಿದ್ರು, ಆಂಟಿ ಬಲ್ವಂತ ಮಾಡ್ಕೊಟ್ಟಿದ್ದಾರೆ. ಅನು, ನಾನೇನ್ ನಿಂಗ್ ಹೇಳಿದ್ದು? ನಾನು ಎಷ್ಟೊತ್ತರ್ಗು ಬಾಯ್ ಮುಚ್ಕೊಂಡ್ ಕುಳ್ಕೊಳ್ಳಿ, ನಾನು ಹೊರ್ಗೊರಗ್ ಆಟ ಆಡ್ತೀನಿ, ಒಂದೋಳು ಉಪ್ಪಿನಕಾಯಿ ಕೊಡ್ತೀರಾ? ಅದು ನಾನ್ ಕೊಡ್ತೀನಿ ಬಾ. ಅಮ್ಮ ಬ್ಯಾಗ್ ಬಾಬಿಟಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಇದೇನು ಮಸಾಳ, ಇದ್ದಕ್ಕಿದ್ದಾಗೆ ಎಲ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಿ? ಒಟ್ಟಿಗೆ ಬರೋದಷ್ಟೇ ಇಲ್ಲ ಆಂಟಿ, ಬೆಟ್ಟದಷ್ಟು ಪ್ರೋಗ್ರಾಮ್ ಹಾಕೊಂಡ್ ಬಂದಿದೀವಿ. ಅಂದ್ರೆ ಆ ಬೆಟ್ಟ ನಮ್ ಮನೇಲೆ ಇಳಿಸ್ಕೊಂಡು ಇಲ್ಲಿಗೆ ಬಳಿಕೆ ನಡ್ಕೊಂಡ್ಬಂದ್ಬಿಟ್ರ? ಸಾರಿ ಚೇತನ್, ನನ್ ಫ್ರೆಂಡ್ಸ್ ನ ಇಂಟ್ರೊಡ್ಯೂಸ್ ಮಾಡೋದೇ ಮರ್ತ್ಬಿಟ್ಟೆ. ಇವಳ ವಿದ್ಯಾ, ಅವಳ ರೂಪ, ಅವಳ ಜಯಶ್ರೀ. ಹಲೋ, ಐ ಆಮ್ ಚೇತನ್. ಹಲೋ. ಬರೀ ಚೇತನ್ ಮಾತ್ರ ಅಲ್ಲ ಕಣೆ, ಎಲ್ರನ್ನ ಮಾತಿನಲ್ಲಿ ಮರಳು ಮಾಡೋಷ್ಟು ಚೈತನ್ಯ. ಯಾವಾಗ ಬಂದ್ರಿ, ಚೆನ್ನಾಗಿದ್ದೀರಾ? ಆಂಟಿ, ನಾಳೆ ಒಂದು ಸಣ್ಣ ಪಿಕ್ನಿಕ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನಾಳೆ ಫುಲ್ ಡೇ ಸಿಂಧುನ ನಮ್ ಜೊತೆ ಕಳ್ಸ್ಕೊಡಿ. ಏನೇ ಆದ್ರೂ ಕಳ್ಳರು ಕಿಡ್ನಾಪರ್ಸ್ ಇರೋ ಈ ಕಾಲದಲ್ಲಿ ಬರೀ ಹೆಣ್ಮಕ್ಳು ಪಿಕ್ನಿಕ್ ಮಾಡೋದು ಡೇಂಜರಸ್ ಅಲ್ವಾ ಆಂಟಿ? ಹೌದೌದು, ನೀನ್ ಹೇಳೋದು ಸರಿ. ಹಾಗಾದ್ರೆ ನೀವು ನಮ್ ಜೊತೆ ಬರಬಹುದಲ್ಲ? ನಾನ್ ನಿಮ್ ಕಂಪ್ಲೇನ್? ವೈ ನಾಟ್, ಪಿಕ್ನಿಕ್ ಸಕ್ಸಸ್ಫುಲ್ ಆಗುತ್ತೆ, ಕಂಪ್ನಿನ ಕಲರ್ಫುಲ್ ಆಗಿರುತ್ತೆ ಅಲ್ವೇನೆ ಸಿಂಧು? ನೀವು ನಮ್ ಜೊತೆ ಬನ್ನಿ ಚೇತನ್. ನನ್ಗೇನ್ ಅಭ್ಯಂತರ ಇಲ್ಲ, ಆದ್ರೆ ನಮ್ ಅಕ್ಕ ಭಾವ ಏನಂತಾರೋ ಏನೋ. ಅಕ್ಕ ಭಾವ ನಾನ್ ಹೇಳ್ತೀನಿ ಚೇತು, ಬರೀ ಹೆಣ್ಮಕ್ಳೆ ಹೋಗ್ತಿದ್ದಾರೆ, ನೀನ್ ಅವ್ರ ಜೊತೆ ಹೋಗ್ ಬರ್ಬಾರ್ದ? ನಾವಿನ್ ಹೊರಡಬಹುದಾ? ಸ್ವಲ್ಪ ಇರಮ್ಮ, ಪ್ರಸಾದ ತಂದ್ಕೊಡ್ತೇನೆ. ಹೋದ್ ಸಾರಿ ವಿದ್ಯಾ ಕೇಳಿದ ವರನ ದೇವ್ರು ಸಕ್ಸಸ್ ಮಾಡಿದಾನೆ, ಈಗ ನನ್ ವರನ ಸಕ್ಸಸ್ ಮಾಡಪ್ಪ ಅಂತ ಬೇಡ್ಕೊಳೆ. ನಾನ್ ಯಾವ ವರ ಬೇಡ್ಲೆ? ಸ್ವಯಂ ವರ. ಅಯ್ಯೋ ದೇವ್ರೆ, ಆದಷ್ಟು ಬೇಗ ಇವಳಿಗೊಂದ್ ವರನ ಜೊತೆ ಹಾಕಿ ನಮ್ಗೆ ಇವಳಿಂದ ಗಿಲ್ಸ್ಕೊಳ್ಳೋ ಕಾಟನ ತಪ್ಸಪ್ಪ. ನಿನಗ್ ಕ್ಷೀರಾಭಿಷೇಕ ಮಾಡಿಸ್ತೀನಿ. ತಗೊಳಮ್ಮ ಸಿಂಧು. ಏನಚ್ಚಿಕ್ರೆ, ಕ್ಯಾರ್ಯಾರ್ ತುಂಬಿಕೊಡ್ತಿದ್ದೀರಾ? ಸಕ್ಕರೆ ಪೊಂಗ್ಲಮ್ಮ, ದೇವ್ರ ನೈವೇದ್ಯಕ್ಕೆ ಅಂತ ಸಿಂಧುನೇ ಮಾಡಿಸಿದ್ದು. ನಮ್ಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ದೇವ್ರಿಗೆ ಸಕ್ಕರೆ ಪೊಂಗಲ್ ಲಂಚ ಕೊಟ್ಟು ಅಡ್ವಾನ್ಸ್ ಆಗಿ ವರನ್ ಬೇಕು ಬಿಟ್ಟಿದ್ಯಾ? ನಮ್ ಮುಂದಿನ ಪ್ರೋಗ್ರಾಮ್ ಏನ್ರೆ, ನೀನ ಗ್ಯಾಂಗ್ ಲೀಡರ್ ಅಲ್ವಾ, ನೀನ ಫಿಕ್ಸ್ ಮಾಡು. ಹೀಗ್ ಮಾಡೋಣ, ಒಂದನೇ ಕ್ಲಾಸ್ ಅಲ್ಲಿ ಇರೋ ತರ ಆಟ ಊಟ ಓಟ. ಓಕೆನಾ? ಓಕೆ. ಯಾಕ್ರೆ ನಿನ್ನೆ ರಾತ್ರಿನೇ ಬರ್ತೀನಿ ಅಂತ ಹೇಳಿ ಬಂದಿಲ್ಲ? ಗಾಡಿ ಕೆಟ್ಟೋಯ್ತು ಕಣೆ. ಸದ್ಯ ಈಗ್ಲಾದ್ರೂ ಬಂದ್ರಲ್ಲ. ಹಾ, ಇವ್ರು ಮಿಸ್ ಚೇತನ್ ಅಂತ. ಹಲೋ. ಈಗ ಮುಂದಿನ ಪ್ರೋಗ್ರಾಮ್ ಏನ್ ಗೊತ್ತಾ? ಚೇತನ್ ಇಂದ ಹಾಡು ಡಾನ್ಸ್.
ಪೊಂಗಲ್ಲು ತುತ್ತಾಗಿ ಕೊಟ್ಟರೆ ಸಂತೆಯು ಬೊಂಬಟ್ಟು ಹಾರಿ ಬೊಂಬಟ್ಟು ಎಂದೈತೆ ಈ ನನ್ನ ಸ್ವೀಟ್ ಹಾರ್ಟ್ ಪೊಂಗಲ್ಲು ಪೊಂಗಲ್ಲು ತುತ್ತಾಗಿ ಕೊಟ್ಟರೆ ಸಂತೆಯು ಬೊಂಬಟ್ಟು ಹಾರಿ ಬೊಂಬಟ್ಟು ಎಂದೈತೆ ಸೇರಿಸಿ ಮಧುರವಾದ ಮನದ ಭಾವ ಸವಿಯ ಕೂಡಿಸಿ ನನಗೆ ಜನರು ಅದಕ್ಕೆ ಸೇರಿಸಿ ಮಧುರವಾದ ಮನದ ಭಾವ ಸವಿಯ ಕೂಡಿಸಿ ಕೆಂದ ಕೆಂಪಿನಿಂದ ಅಕಂಪು ತುಂಬಿ ತಂದ ಪ್ರೀತಿಯ ಅವತಾರ ನಮಗೆ ತಂದರು ಪ್ರೀತಿಯ ಅವತಾರ ನಮಗೆ ತಂದರು ನನಗೆ ಸಿಗಲು ನೂರು ಜನ್ಮ ಪುಣ್ಯ ಫಲವಿದು ಭೂಮಿಯಲ್ಲಿ ಗಾಡಿ ಇಲ್ಲದಂತರು ಚೀರು ನನಗೆ ಸಿಗಲು ನೂರು ಜನ್ಮ ಪುಣ್ಯ ಫಲವಿದು ಅದರ ಸವಿಯ ಸೆಳೆತ ಅದೊಂದು ಕೆದಗೆ ಮಿಡಿತ ಹೇಗಿನ ಹೇಳಲೀಡರ ಮಹತ್ವ ಹೇಗಿನ ಹೇಳಲೀಡರ ಮಹತ್ವ ಗುಪ್ಪಾಗಿ ಕಟ್ಟರ ಸಂಕೊಳ್ಳು ಬೊಂಬಾಟು ಭಾರಿ ಬೊಂಬಾಟು ಹಿಂದೈತೆ ನನ್ನ ಸ್ವೀಟ್ ಹಾಕ್ ಅರೆ ಆನಂದ್ ಯಾವಾಗ ಬಂದ್ಯಾ ರಾತ್ರಿ ಬಂದೆ ಒಳಗ್ ಬರೋ ಇಲ್ಲ ಆರಾಮಾಗಿದೆ ಬರೋ ಓಕೆ ಟೆಕ್ನಿಕ್ ಎಲ್ಲ ನಿಂದೆ ಆಗಿತ್ತಂತೆ ಆ ವಿಷಯ ಆಗ್ಲೇ ನಿನಗೂ ತಿಳಿದು ಬಿಡ್ತಾ ಸಲ ಹೇಳಿದ್ಲು ನಿನ್ ಸಾಂಗ್ ಡ್ಯಾನ್ಸ್ ಎಲ್ಲ ಬೊಂಬಾಟಂತೆ ಆ ವಿಷಯ ಬಿಡು ನೀನ್ ಮತ್ ಕೆಲಸ ಏನಾಯ್ತು ಯಾಕೋ ಸುಮ್ಮನೆ ಆಗ್ಬಿಟ್ಟೆ ಇಂಟರ್ವ್ಯೂ ಏನಾಯ್ತು ಇಂಟರ್ವ್ಯೂ ಎಲ್ಲ ಪಾಸ್ ಆದ ಕಣೋ ಆದ್ರೆ ಕೆಲಸ ಕೊಡೋದಕ್ಕೆ ಅವ್ರು ಕೇಳಿದ ಆಫರ್ ಕೊಡೋ ಶಕ್ತಿ ನಮ್ಮಂತವ್ರಿಗೆ ಎಲ್ಲಿದೆಯೋ ಅಂದ್ರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ನಲ್ಲಿ 50,000 ಕೊಟ್ರೆ ಸೆಲೆಕ್ಷನ್ ಗೆ ರೆಕಮೆಂಡ್ ಮಾಡ್ತಾರಂತೆ ಮುಂದೆ ಸೆಲೆಕ್ಷನ್ ಆಗದೆ ಹೋದ್ರೆ 4,000 ಇನ್ಸ್ಟಾಲ್ಮೆಂಟ್ ನಲ್ಲಿ ನಮ್ಗೆ ವಾಪಸ್ ಕೊಡ್ತಾರಂತೆ ಒಂದ್ ವೇಳೆ ಸೆಲೆಕ್ಷನ್ ಆದ್ರೆ ಮತ್ತೆ 50,000 ಕೊಟ್ಟು ಅಪಾಯಿಂಟ್ಮೆಂಟ್ ಆರ್ಡರ್ ತಗೋಬೇಕಂತೆ ಎಲ್ಲಿಂದ ತರೋದು ಅಷ್ಟೊಂದು ದುಡ್ಡು ಈಗಿನ ಕಾಲದಲ್ಲಿ ನಾವ್ ಎಷ್ಟೇ ವಿದ್ಯಾವಂತರಾಗಿದ್ರು ಪ್ರಾಧಾನ್ಯತೆ ಇರೋದು ದುಡ್ಡಿಗೆ ಹೌದು ನಿಮ್ ತಂದೆಯವರು ದುಡ್ಡು ಇಟ್ಟಿಲ್ವೇನ ನನ್ ತಂದೆ ರಿಟೈರ್ ಆದಾಗ ಬಂದ 1,00,000 ಹಣನ ನನ್ ತಂಗಿ ಮದುವೆಗೆ ಅಂತ ಇಟ್ಟಿದ್ದಾರೆ ಆ ಹಣನ ಯಾವ್ದೇ ಕಾರಣಕ್ಕೂ ಯಾವ್ದೇ ಕೆಲಸಕ್ಕೂ ಬಳಸೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾರೆ ಯೋಚನೆ ಮಾಡ್ಬಿಡ್ವೋ ನಾನ್ ಹೇಳೋ ಮಾತ್ನ ನೀನು ಸಂತೋಷವಾಗಿ ಒಪ್ಪೋದಾದ್ರೆ ನಿಮ್ ಕೆಲಸಕ್ಕೆ ನಾನು ಪಾಡ್ ಮಾಡ್ತೀನಿ ಏನಂತ ಪ್ಲಾನ್ ವಿಷಯ ಈಗಲೇ ಮೂರನೇ ಕಿವಿಗೆ ಬೀಳ್ಬಾರ್ದು ಹೊರಗಡೆ ಮಾತಾಡೋಣ ಓಕೆ ಓಕೆ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾದ್ರೆ ಕರ್ಕೊಂಡ್ಬಂದು ಬರೀ ಜೋಕ್ಸ್ ಆದ ಟೈಮ್ ವೇಸ್ಟ್ ಮಾಡ್ತಾ ಇದೆಯಲ್ಲ ವೇಸ್ಟ್ ಅಂತಲ್ವೋ ಈಗ ನಾನು ಹೇಳೋ ವಿಷಯ ಕ್ರಿಟಿಕಲ್ ಆಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕ್ರಿಟಿಕಲ್ ನೋಡ ನಾನು ಹೇಳೋ ವಿಷಯದಿಂದ
ನನಗೆ ಬೇಜಾರಾದ್ರೆ ಹಿಡ್ಕೊಂಡು ನನ್ನ ಕೆನ್ನಾಗ ನಾಲ್ಕು ಬಾರಿಸ್ಬಿಡು. ಇಷ್ಟ ಆಯ್ತು ಅಂದ್ರೆ ನಾವಿಬ್ರು ಫ್ರೆಂಡ್ಸ್ ಆಗೇ ಇರ್ತೀವಿ. ಏನೇ ಆದ್ರೂ ಯಾವುದೇ ಕಾರಣಕ್ಕೂ ನಮ್ಮಿಬ್ರು ಫ್ರೆಂಡ್ಶಿಪ್ಗೆ ಧಕ್ಕೆ ಬರಬಾರ್ದು ಕಣು. ಆಯ್ತು, ಸುತ್ತಿ ಬರೆಸಿ ಮಾತಾಡಕ್ಕೆ ವಿಷಯ ಅಂತಂದ್ರೆ ಹೇಳು. ನೀವೆಲ್ಲರೂ ಸಂತೋಷದಿಂದ ಒಪ್ಕೊಳ್ಳೋದಾದ್ರೆ ಯಾವುದು ಖರ್ಚು ವೆಚ್ಚ ಇಲ್ಲದೆ ಸಿಂಧುನ ನಮ್ಮ ಮದುವೆ ಆಗ್ತೀನಿ. ಚೇತನ್, ಸಿಂಧು ಮದುವೆಗೆ ಅಂತ ಇಟ್ಟಿರೋ ದುಡ್ಡನ್ನ ಬೇಕಾದ್ರೆ ಇವತ್ತೇ ಕೊಟ್ಟು ಜಾಬ್ ಬೇಕು. ನನ್ ಜಾಬ್ ವಿಚಾರ ಆಗಿರ್ಲಿ, ಇವತ್ತು ಏಪ್ರಿಲ್ ಫಸ್ಟ್ ಅಂತ ತಿಳ್ಕೊಂಡು ಈ ರೀತಿ ಮಾತಾಡ್ತಿಲ್ಲ ತಾನೆ. ಇಲ್ಲ ಕಣು, ನೀವೆಲ್ಲ ಒಪ್ಕೊಂಡ್ರೆ ಸಿಂಧುನ ನಿಜವಾಗ್ಲು ನಾನ್ ಮದ್ವೆ ಆಗ್ತೀನಿ. ಇದೆಲ್ಲ ಸಂತೋಷ ವಿಚಾರನಪ್ಪ, ಆದ್ರೆ ಸಿಂಧು ಅವ್ರ ಸ್ವಭಾವ ಅದ್ ನನ್ ಗೊತ್ತು ಕಣು. ಸಿಂಧು ಎಲ್ಲ ಗಂಡಸ್ನ ಹೇಟ್ ಮಾಡ್ತಾರ, ನಾನೇನ್ ಹೇಟ್ ಮಾಡ್ತಾನ? ಹೊಂದ್ಕೊತಿದ್ದಾಳೆ. ರಿಯಲ್ಲಿ ಶೋರ್? ಹಾಗಾದ್ರೆ ನಾವಿಬ್ರು ಇವ್ರು ಬರೀ ಫ್ರೆಂಡ್ಸ್ ಅಲ್ಲ ಕಣು. ನನ್ನ ತಂಗಿ ಭಾವಿ ಗಂಡ ನನ್ನ ಭಾವ. ಆದ್ರೆ ಆನಂದ್, ಇದನ್ನ ಬೈನ ಇಬ್ಬರೇ ಒಪ್ಕೊಂಡ್ರೆ ಸಾಧ ಕಣು. ಎಲ್ರು ಒಪ್ಪ ಹಾಗೆ ಮಾಡೋ ಜವಾಬ್ದಾರಿ ನಂದು. ಓಕೆ ಡನ್. ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಕನಸು ಕಾಣೋದಕ್ಕೂ ಒಂದ್ ಇತಿಮಿತಿ ಇದೆ ಕಣೋ. ಇದು ಕಲ್ಪನೆ ಅಲ್ಲಮ್ಮ, ಸ್ವತಃ ಚೇತನ ಹೇಳಿದ ಮಾತು. ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಚೇತನ್ ಈ ಊರಿಗೆ ಬಂದ್ಮೇಲೆ ಸಿಂಧು ಒಂದ್ ಹೆಣ್ಣು ಅಂತಾಗಿರೋದು. ಅವನೇನಾದ್ರೂ ಅವಳ ಮದುವೆ ಆದ್ರೆ ಅವಳೆಷ್ಟು ಅದೃಷ್ಟವಂತಳು, ನಾವೆಷ್ಟು ಪುಣ್ಯವಂತರು. ಯಾರ ಅದೃಷ್ಟ? ಏನ್ ಪುಣ್ಯನಮ್ಮ? ಒಳ್ಳೆ ಸಮಯಕ್ಕೆ ಬಂದೆ ಬಾ. ಈಗ ಬಂದಿರೋ ಅವಕಾಶ ನೀನ್ ಒಪ್ಕೊಂಡ್ರೆ ಎಲ್ರಿಗೂ ನೆಮ್ಮದಿ ಇರುತ್ತೆ. ಅದೆಂತ ಅವಕಾಶನಮ್ಮ? ಚೇತನ್ ನಿನ್ನ ಮದ್ವೆ ಆಗ್ತಾನಂತೆ ಕಣೆ. ಸಿಂಧು, ಮದುವೆ ತಕ್ಷಣ ಯಾಕೆ ಇಷ್ಟೊಂದು ಗಾಬರಿ? ಇದು ಏನ್ ಬಯಸೋ ಹಾಗೆ ವರದಕ್ಷಿಣೆ ವರೋಪಚಾರ ಇಲ್ಲದೆ ಸಿಂಪಲ್ ನಡೆಯೋ ಮದುವೆ? ನೋಡಮ್ಮ ಸಿಂಧು, ಚೇತನ್ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ನಿನ್ನ ಬಲವಂತ ಏನ್ ಮಾಡೋದಿಲ್ಲ. ನಿಧಾನವಾಗಿ ಯೋಚನೆ ಮಾಡಿ ಹೇಳು. ಇದ್ರಲ್ಲಿ ಯೋಚನೆ ಮಾಡೋದೇನಮ್ಮ ಬಂತು? ಹಾಗಿದ್ಮೇಲೆ ತಡ ಮಾಡೋದ್ಯಾಕೆ? ನಿನ್ ತಂದೆ ಊರಿಂದ ಬಂದ್ಮೇಲೆ ವಿಷಯ ತಿಳಿಸಿ ವಾಯ್ದ ಊದಿಸ್ಬಿಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನಾನು ಚೇತನ್ ಹತ್ರ ಮಾತಾಡ್ಬೇಕು. ನನ್ ವಿಚಾರದಲ್ಲಿ ನೀವ್ ಅಷ್ಟೊಂದು ಕಠೋರವಾಗಿ ನಡ್ಕೊಂಡಿದ್ರು. ನಾನ್ ನಿಮ್ಮಲ್ಲಿರೋ ಒಳ್ಳೆ ಮನಸ್ಸು, ನಡೆ, ನುಡಿ, ಮಾನವೀಯತೆಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಮದುವೆ ಅಂತ ಆದ್ರೆ ನಿಮ್ಮನ್ನೇ ಅಂತ ನಿರ್ಧಾರ ಮಾಡಿರೋ ನನ್ ಮಾತಿನ ಮೇಲೆ ನಿಮಗೆ ನಂಬಿಕೆ ಅಲ್ವಾ? ನನ್ನ ಉದ್ದೇಶ ಅದಲ್ಲ ಚೇತನ್. ಜೀವನದಲ್ಲಿ ಕಾಲು ಭಾಗ ಆಯುಸ್ಸನ್ನ ತನ್ನ ತಂದೆ ತಾಯಿ ಅಣ್ಣನ ಆಶ್ರಯದಲ್ಲಿ ಕಳೆದ ಹೆಣ್ಣು, ಇನ್ನು ಮುಕ್ಕಾಲು ಭಾಗ ಆಯುಸ್ಸನ್ನ ತನ್ನ ಗಂಡನ ಜೊತೆ ಕಳೀತಾಳೆ. ತನ್ನವ್ರನ್ನೆಲ್ಲ ಬಿಟ್ಟು ಗಂಡನ ಜೊತೆ ಬರು ಹೆಣ್ಣಿನ ಜೀವನ ಸುಖವಾಗದೆ ಅತ್ತೆ ಮಾವ ಗಂಡ ಕೊಡು ವರದಕ್ಷಿಣೆ ಕಿರುಕುಳಕ್ಕೆ ಸಿಕ್ಕಿ ಹೆತ್ತ ತಂದೆ ತಾಯಿಂದ್ರಿಗೂ ಸುಖ ಕೊಡದೆ ಅತ್ತ ಗಂಡನ ಜೊತೆ ನೆಮ್ಮದಿ ಆಗಿರದೆ ಪ್ರತಿನಿತ್ಯ ಬೆಂದು ಬೆಂದು ಹಾಳಾಗೋದಕ್ಕೆ ನನ್ಗಿಷ್ಟ ಇಲ್ಲ ಚೇತನ್. ನನಗೂ ಅದಿಷ್ಟ ಅಲ್ಲ ಸಿಂಧು. ಸಂಸಾರದಲ್ಲಿ ಗಂಡು ಹೆಣ್ಣು ಎರಡು ಕಂಗಳಿದ ಹಾಗೆ ಹೆಣ್ಣು ಗಂಡಿನ ಗುಲಾಮಳಾಗ್ದೆ ಅವಳಿಗೂ ಸರಿಸಮಾನವಾದ ಹಕ್ಕು ಸಿಗ್ಬೇಕು ಅನ್ನೋದೇ ನನ್ನ ಆಸೆ. ಗಂಡ ಹೊರಗಡೆಯಿಂದ ದೊಡ್ಡ ಬಂದಾಗ ತನ್ನ ಬೇಕು ಬೇರೆಗಳನ್ನ ಪೂರೈಸೋ ಹೆಣ್ಣಿಗೆ ಬರೀ ಹೆಂಡಿಂದ ಕರೆದ್ರೆ ಮಾತ್ರ ಸಾಲದು. ತನ್ನ ಪಾಲಿನ ದೇವತೆ ಅಂತ ಭಾವಿಸಿದಾಗ್ಲೆ ಗಂಡಿನ ಜನ್ಮ ಸಾರ್ಥಕವಾಗುತ್ತೆ ಅನ್ನೋದೇ ನನ್ನ ಭಾವನೆ. ಪ್ರತಿದಿನ ಪೇಪರ್ನ ಮುಖಪಡದಲ್ಲಿ ಬರೋ ಹೆಣ್ಣಿನ ಶೋಷಣೆ ವರದಕ್ಷಿಣೆ ಕಿರುಕುಳ ಈ ಕಾಲಂನ ಓದ್ತಾ ಇದ್ರೆ ನನ್ ಮನಸ್ಸಿಗೆ ನೋವಾಗುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಚೇತನ್. ನಾನು ಯಾಕೆ ಇಷ್ಟೆಲ್ಲ ವಿಷಯ ನಿಮ್ಮ ಹತ್ರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ಮದುವೆ ಸಮಯದಲ್ಲೂ ಹಣ ಒಡವೆ ತಗೊಂಡ್ರು ಕೇಳ್ದಾಗ್ಲೆಲ್ಲ ಹಣ ಕೊಡ್ಲಿಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ತುಂಬ ಗರ್ಭಿಣಿಯಾದ ಹೆಂಡಿನ ಗಂಡಾಲೇ ತನ್ನ ಕೈಯಾರೆ ಕೊಂದ ದೃಶ್ಯನ ಗಂಡಾರೆ ಕಂಡವಳು ನಾನು. ಯಾರ ಸಿಂಧು ಕಡ್ಗ? ಪ್ರೀತಿ ಪ್ರೇಮ ಅಂತ ನಂಬಿಸಿ ಹಣನಾಸೆಗೋಸ್ಕರ ನನ್ನ ಅಕ್ಕನ್ನೇ ಕೊಂದ ನನ್ನ ಸ್ವಂತ ಅಕ್ಕನ ಗಂಡ. ಗಂಡ ಅಷ್ಟೊತ್ತಿಂದ ಬಾಗಲ್ ತಡ್ತಾ ಇದ್ರು ಬಾಗಲ್ ತೆಗೆದೆ ನಿದ್ದೆ ಮಾಡ್ತಿದ್ಯೇನೆ ನೀನ? ಊಟ ಮಾಡೋದಂತೆ ಬನ್ನಿ. ನೀನ್ ಮಾಡಿರೋ ಕಚ್ಚಡ ಊಟ ಮಾಡೋದಕ್ಕೆ ನಾನು ಬೇವರ್ಸೆ ಕೆಟ್ಟದ್ನ. ನಿಮ್ಮ ಅಪ್ಪನ ಮನೆಯಿಂದ ಎಷ್ಟು ದುಡ್ಡು ತಗೊಂಬಂದಿದ್ಯಾ? ತೆಗೆಯಲೆ ಇಷ್ಟೊತ್ತಿನ ದುಡ್ಡು ಯಾಕೆ? ನಿಮ್ಗೆ ಇಷ್ಟ ಅಂತ ತರಕಾರಿ ಪಲಾವ್ ಮಾಡಿದ್ವಿ, ಬನ್ನಿ ಊಟ ಮಾಡಿರುತ್ತೆ. ಅದು ನೇನೇ ತಿನ್ನೆ. ನಾನು ಇನ್ನೊಂದು ಕ್ವಾರ್ಟರ್ ಹಾಕೊಂಡು ಚಿಕನ್ ಬಿರಿಯಾನಿ ತಿನ್ಕೊಂಡ್ ಬರ್ಬೇಕು. ಕಾಸ್ ಕೊಡ ಇಲ್ಲಿ. ಎಷ್ಟೊತ್ತೆ ಕಣಿ ಕೇಳೋದ್ ನಿನ್ನ ಹತ್ರ?
ಈಗೇನ್ ಕಾಸು ಕೊಡ್ತೀಯೋ ಇಲ್ಲ ಚರ್ಮ ಸುಲಿಬೇಕಾ? ಇಲ್ಲ, ನಮ್ಮ ಅಪ್ಪನ ಹತ್ರ ದುಡ್ಡು ಕೇಳಿಲ್ಲ. ಕೇಳಲಿಲ್ಲ ಯಾಕೆ ಕೇಳಲಿಲ್ಲ? ಅವ್ರು ಎಷ್ಟು ಅಂತ ಕೊಡ್ತಾರೆ? ಹೋದಾಗೆಲ್ಲ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಕೇಳಕ್ ನನಗಾದ್ರೂ ನಾಚಿಕೆ ಆಗಲ್ವಾ? ದೊಡ್ಡ ಗಂಧಂದಾರಿ ಮರ್ಯಾದಸ್ಥ ಇವಳು. ನಿಮ್ಮಪ್ಪ ಏನ್ ಧರ್ಮಕ ಕೊಡ್ತಾನೆ? ನನಗ್ ಬೇಕಾಗಿರೋದು ದುಡ್ಡು ಕಣೆ, ನಿನ್ನ ಮಾನ ಮರ್ಯಾದೆ ಅಲ್ಲ. ಏನ್ ಕೊಡ್ತೀಯನ್ನಲ್ಲ ಕಾಕಾ, ನಿಂದ ಮೈ ಆಗ್ತೀನಿ. ಸುಮ್ಮನೆ ಗಲಾಟೆ ಮಾಡ್ಬೇಡಿ. ಸಿಂಧು ಬೇರೆ ಬಂದಿದ್ದಾಳೆ, ಅವಳು ಹೋಗಿ ಅಪ್ಪನ ಹತ್ರ ಹೇಳಿದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಡುತ್ತೆ. ಸಿಂಧು ಬಂದಿದ್ದಾಳ, ಅವಳಾಕೆ ಇಲ್ಲಿಗೆ ಬಂದ್ಲು? ನೀವ್ ಯಾವಾಗ್ಲೂ ಮನೆ ಇರಲ್ಲ ಅಂತ ನಾನೇ ಹೋಗಿ ಕರ್ಕೊಂಡ್ ಬಂದೆ. ನೀನ್ ಯಾರನ್ನಾದ್ರೂ ಕರ್ಕೊಂಡ್ ಮಾಡಿ ಹೆಂಗಾರ ಹಾಳಾಗೋಗು, ನನಗ್ ಮೊದಲು ದುಡ್ಡು ಕೊಡೆ ಕೊಡು. ನೀವೇನೇ ಹೇಳಿ, ಇವತ್ತಂತೂ ನನ್ನ ಹತ್ರ ದುಡ್ಡಿಲ್ಲ. ಇಲ್ಲ ಇಲ್ಲ, ಸರಿ ಸರಿ, ನೀನ್ ಇವತ್ ಯಾವ್ದಾದ್ರು ಒಡವೆ ಆದ್ರೂ ತಂದು ಕೊಡು. ಯಾಕೆ ನಿಂತಿದೀಯ? ಹೋಗಲ್ಲ, ತಂದು ಕೊಡೆ. ನನ್ನ ಹತ್ರ ಯಾವ ಒಡವೆನೂ ಇಲ್ಲ. ಅಂದ್ರೆ ಒಡವೆ ಅಲ್ಲ, ಯಾವಂಗೆ ಕೊಟ್ಟೆ? ನಾನು ಹೊತ್ತಿರೋ ಈ ಮಗು ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನಿಮ್ಮೊಬ್ಬನ ಬಿಟ್ಟು ಬೇರೆ ಯಾವ ಗಂಡಸರನ್ನು ಆ ರೀತಿ ಕಂಡಿಲ್ಲ. ದಯವಿಟ್ಟು ತಂಪಾಗ್ ಮಾತಾಡ್ಬೇಡಿ. ನಿನ್ ಕಳ್ಳಾಟ ಸಾಕು, ಹೋಗಿ ಒಡವೆ ತಗೊಂಬಾ. ಇಲ್ಲ ರೀ, ಇದ್ದ ಒಡವೆಗಳನ್ನೆಲ್ಲ ಮಾರಿ ಅದು ನಿಮಗೆ ಕೊಟ್ಟನಲ್ಲ, ನನ್ನ ಹತ್ರ ಒಡವೆ ಇಲ್ಲ ರೀ. ಏನ್ ಹೇಳ್ತಾ ಇದೀಯ? ದುಡ್ಡನ್ನ ಒಡವೆ ಎಲ್ಲ ಮಾರಿ ತಂದು ಕೊಟ್ಟಿಯ? ಹೌದ್ರಿ, ಅಪ್ಪನ ಹತ್ರ ಹೋಗಿ ದುಡ್ಡಿಸ್ಕೊಂಡ್ ಬಾ ಅಂದಾಗೆಲ್ಲ ಒಡವೆಗಳನ್ನೆಲ್ಲ ಮಾರಿ ಅದು ನಿಮಗೆ ತಂದು ಕೊಟ್ಟನಲ್ಲ. ಯಾರೇ ನಿನ್ನ ಮಾತು ಕೇಳಿದ್ದು? ನಾನು ಹೇಳಿದ್ನೇನೆ? ನೀನು ಹೇಳಿಲ್ಲ, ಈ ವರದಕ್ಷಿಣೆ ತೀರಿಸೋದಾಗ್ಲಿ ಕುಡಿದು ದುಶ್ಚಟಕ್ಕೆ ಬಲಿಯಾಗಿರೋದಾಗ್ಲಿ ನಮ್ ತಂದೆ ಗೊತ್ತಾದ್ರೆ ನಿಮ್ ಮಾನ ಮರ್ಯಾದೆಗೆ ಎಲ್ಲಿ ಕಳಂಕ ಬರುತ್ತೋ ಅಂತ ನನ್ ಮನ್ಸು ಒಪ್ಪಲಿಲ್ಲ ರೀ. ಅದಕ್ಕೆ ನಿಮ್ಗೆ ಹುಷಾರಿಲ್ಲ ಅಂತ ಹೇಳಿ ಅಪ್ಪನ ಹತ್ರ ಒಂದೊಂದಾಗಿ ಒಡವೆಗಳನ್ನೆಲ್ಲ ಈಸ್ಕೊಂಡ್ ಬಂದ್ ಮಾರಿ ನಿಮಗ್ ದುಡ್ಡು ಕೊಟ್ಟೆ ರೀ. ನಿಮ್ದು ಅಂತ ಉಳ್ದಿರೋದು ಈ ಹೋಟೆಲ್ ಇರೋದು ಮಗು, ನೀವ್ ಕಟ್ಟಿರೋ ತಾಳಿ. ಏಯ್, ಜೀವಂತವಾಗಿರೋ ಗಂಡನ್ನೇ ಗುಂಡ್ಕಲ್ ತರ ಇರೋವಾಗ ಆ ಜೀವ ಇಲ್ದೆ ಇರೋ ತಾಳಿ ಯಾಕೆ ಕೊಡೆಯಲ್ಲಿ? ಬೇಡರಿ, ನನ್ ಪ್ರಾಣ ಬೇಕಾದ್ರೂ ಕೇಳಿ, ತಾಳಿ ಮಾತ್ರ ಕೇಳ್ಬೇಡಿ. ನಾನ್ ಕೊಡಲ್ಲ, ನಾನ್ ಕೊಡಲ್ಲ. ಏನಂದೆ? ತಾಳಿ ಮಾತ್ರ ಕೊಡಲ್ಲ? ಕೊಡಲ್ಲ, ಕೊಡಲ್ಲ, ಕೊಡಲ್ಲ. ನಿನ್ನ ಕೊಡಲ್ಲ ಅಂದ್ರೆ ನನ್ ಬಿಡಲ್ಲ. ಕೇಳಿ, ತೆಗೆ ತಾಳಿ. ನನ್ ಪಾಟಿ ಹಾಕಬೇಕು, ದುಡ್ಡು ಕೊಡೋದು ತಾಳಿ ಕೊಡಲ್ಲ. ನಿನ್ನ ಸತ್ಯ ಹೋಗ್ಬಿಟ್ಲ ವಾರಲ್ಲಿ ಬಿಡು, ತಾಳಿ ಸಿಗ್ತಲ್ಲ ಅಷ್ಟೇ ಸಾಕು. ಮನಸ್ಸಿನಲ್ಲಿ ಇಷ್ಟೊಂದು ನೋವಿನ ಗುಡ್ ಕಟ್ಟಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಪ್ಲೀಸ್, ನಡೆದು ಹೋದ ಘಟನೆಗಳನ್ನೆಲ್ಲ ದಯವಿಟ್ಟು ಮರೆತ್ಬಿಡಿ. ಎಲ್ಲ ಗಂಡಸರು ಒಂದೇ ತರ ಇರ್ತಾರೆ ತಿಳ್ಕೊಂಡಿದ್ದೀರಾ? ನಿಮ್ ತಂದೆ, ನಿಮ್ ಅಣ್ಣ ಇಲ್ವಾ? ಅವರು ಗಂಡಸ್ರೆ ತಾನೇ? ಅದು ಅಲ್ಲದೆ ನಿಮ್ ಅಕ್ಕ ಅವರ ಸ್ವಾಭಿಮಾನದಿಂದ ಗಂಡನ ನಡತೆಗಳನ್ನೆಲ್ಲ ಬಚ್ಚಿಟ್ಕೊಂಡು ಅವರ ದುರಂತಕ್ಕೆ ಅವರೇ ಕಾರಣರು. ನಮ್ ದೇಶದ ಯಾವುದೇ ಹೆಣ್ಮಕ್ಳಿಗೂ ಹೀಗಾಗೋದ್ ಬೇಡ ಅಂತ ನಮ್ ಮುಂದೆ ಜೀವನಕ್ಕೆ ಕಾಲಿಡೋಣ, ಏನಂತೀರಾ? ನೀವ್ ಗ್ರೀನ್ ಸಿಗ್ನಲ್ ಕೊಟ್ಮೇಲೆ ನನಗಿರೋದ್ ಒಂದೇ ತೊಂದ್ರೆ, ಯಾವ್ದಾದ್ರು ಚಿಕ್ಕ ಕೆಲಸ ಸಿಕ್ಕಿದ್ರೆ ಸಾಕು, ನಿಮ್ಮನ್ನ ರಾಣಿ ತರ ನೋಡ್ಕೊತೀನಿ. ಕಂಡೀಷನ್ ಮದ್ವೆ ಆಗೋ ಕೊಪ್ಪದ ಮೇಲೆ ನೀವು ತಾವು ಎಲೆಯಾಗಿ ಐಸಿ ಬೇಡ. ಓಕೆ, ಹಾ
ಎಷ್ಟೊತ್ತಾಯ್ತು ಹೋಗಿ, ಎಷ್ಟೊತ್ತಾದ್ರೂ ಬರ್ಲೇ ಇಲ್ಲ, ಇಲ್ಲದ್ರೂ ಹೋದ್ರೆ ಹಾಗೆ ಹೋಗ್ತಿರ್ತಾನೆ. ಸದ್ಯ ಬಂದ ಚಿತು, ಚಿತು ಎಷ್ಟೊತ್ತೆಲ್ಲ ಹೋಗಿದ್ಯಾ? ಅದೇನ ಕಷ್ಟದಂಟು ನೋಡು, ಅಪ್ಪ ಟೆಲಿಗ್ರಾಮ್ ಕಳಿಸಿದ್ದಾರೆ, ಅಪ್ಪನಿಗೆ ಏನಾಗಿದೆಯೋ ಏನೋ, ನಂಗೆ ತುಂಬಾ ಗಾಬರಿ ಆಗ್ತಿದೆ ಕಣೋ. ಗಾಬರಿ ಆಗುವಂತ ವಿಷಯ ಏನಿಲ್ಲ ಅಕ್ಕ, ನನಗೆ ಎರಡ್ ಮೂರು ಇಂಟರ್ವ್ಯೂ ಬರೋ ಪ್ರಪೋಸಲ್ಸ್ ಇತ್ತು, ಬಂದ್ರೆ ಟೆಲಿಗ್ರಾಮ್ ಕಳಿಸು ಅಂತ ಅಪ್ಪನ್ ಹೇಳಿದ್ದೆ, ಕಳಿಸಿದಾರ ಅಷ್ಟೇ. ಅಕ್ಕ ನಾನು ಮುಂದಿನ ಬಸ್ಗೆ ಹೊರಡ್ತೀನಿ, ನಿಮ್ ಲಗೇಜ್ ರೆಡಿ ಮಾಡು, ನಾನು ಈಗ ಬಂದೆ. ಆಯ್ತು, ಏ ಬೇಗ ಬಂದ್ಬಿಡು. ಸಿಂಧು, ಏ ಸಿಂಧು. ಹೇ ಚೇತನ್, ಒಳ್ಳೇದೈತ್ ನೀವು ಬಂದಿದ್ದು, ಇಬ್ರು ಒಟ್ಟಿಗೆ ಸೇರಿ ದೇವ್ರ ಅರ್ಚನೆ ಮಾಡ್ತೀವಿ. ಅರ್ಚನೆ ಪೂಜೆ ಮಾಡೋಕೆ ಈಗ ಟೈಮ್ ಇಲ್ಲ, ಈಗ ಇಂಪಾರ್ಟೆಂಟ್ ವಿಷಯ. ದೇವ್ರ ಪೂಜೆಗಿಂತ ಇಂಪಾರ್ಟೆಂಟ್ ವಿಷಯನ? ಹೌದು. ಅದೇನ್ ಬೇಗ ಹೇಳಿ, ನಾನೀಗ ಅರ್ಜೆಂಟ್ ಆಗಿ ಊರಿಗೆ ಹೋಗ್ತಾ ಇದ್ದೀನಿ. ಊರಿಗೆ ಹೋಗ್ಬೇಕಾ? ಯಾಕೆ? ಅಪ್ಪ ಟೆಲಿಗ್ರಾಮ್ ಕಳ್ಸಿದ್ದಾರೆ ನೋಡು, ಇಂಟರ್ವ್ಯೂಗೆ ಅಂತ ಅಪ್ಪ ಟೆಲಿಗ್ರಾಮ್ ಕಳ್ಸಿದ್ದಾರೆ. ಇಂಟರ್ವ್ಯೂ ಮುಗಿಸ್ಕೊಂಡು ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು ಬಂದ್ಬಿಡ್ತೀನಿ. ಚೇತನ್, ಅದಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ನಿಮ್ಮನ್ನ ಬಿಟ್ಟು ಒಂದು ಕ್ಷಣನೂ ನನ್ನಿಂದ ಇರೋಕ್ಕಾಗಲ್ಲ, ದಯವಿಟ್ಟು ನನ್ನ ಒಂಟಿ ಬಿಟ್ಟು ಹೋಗ್ಬಿಡಿ. ಏನಿದು, ಒಳ್ಳೆ ಸಿನಿಮಾ ಹೀರೋ ಅಂತ ಆಲೋಚನೆ ಮಾಡ್ಬಿಟ್ಟೆ? ಹಾಗಲ್ಲ ಚೇತನ್, ಹೆಣ್ಣು ಬೇಕಾಗಿರೋ ಭಾವನೆಗಳೆಲ್ಲ ಮರ್ತು ಕಣ್ಣಾಗಿದ್ ನನ್ನ ಮನಸ್ಸಲ್ಲಿ ಆಸೆ ಆಕಾಂಕ್ಷೆ ತುಂಬಿರೋ ನಿಮ್ಮನ್ ಮರ್ತು ನನ್ನ ಕೈಲಿರೋಕ್ಕಾಗಲ್ಲ ಚೇತನ್. ಅಯ್ಯೋ ಹುಚ್ಚಿ, ನಿನ್ನನ್ ಬಿಟ್ಟಿರೋಕೆ ನನ್ ಕೈಲಾಗತ್ತ ಹೇಳು? ನನ್ ದೇಹ ಎಲ್ಲೇ ಇದ್ರು ಪ್ರಾಣ ಮಾತ್ರ ನಿನ್ನ ಹತ್ರ ಇರತ್ತೆ. ನಮ್ಮಿಬ್ಬರ ಮುಂದಿನ ಜೀವನಕ್ಕೆ ಆದಷ್ಟು ಬೇಗನೆ ಒಂದು ಕೆಲಸ ಸಿಗಲಿ ಅಂತ ಆ ದೇವರಲ್ಲಿ ಸ್ವಲ್ಪ ಬೇಡ್ಕೊ. ಆದ್ರೆ ಅನ್ನ ನೀರು ಬಿಟ್ಟು ನಾನು ನಿಮ್ ದಾರಿಗೆ ಕೈ ತರ್ತೀನಿ. ಯೋಚನೆ ಮಾಡ್ಬೇಡ ಸಿಂಧು, ಹೋದ ತಕ್ಷಣ ಲೆಟರ್ ಬರೀತೀನಿ. ಪ್ರಾಮಿಸ್. ಅರ್ಚಕರೇ, ಅರ್ಚನೆ ಮಾಡಿಸ್ಬೇಕಾಗಿತ್ತು. ನಿನ್ನ ಹೆಸರಿನಲ್ಲೇನಮ್ಮ? ಅಲ್ಲ, ಚೇತನ್ ಹೆಸರಲ್ಲಿ. ಮೃಗಶಿರ ನಕ್ಷತ್ರ, ಗೋತ್ರ ಯಾವ್ದಮ್ಮ? ವಿಷ್ಣು ಗೋತ್ರ. ನಾನು ಹೇಳಿದ್ನ ಚೆನ್ನಾಗಿ ನೆನಪಾಗಿ ಇಟ್ಕೊಂಡಿದ್ಯಾ, ತುಂಬಾ ಸಂತೋಷ ನಮ್ಮ. ದೇವ್ರೆ, ನನ್ ಚೇತನ್ ಹೋಗಿರೋ ಕೆಲಸ ಕೈಗೂಡು ಹಾಗೆ ಮಾಡಿ ನನ್ನ ಆಸೆಗಳನ್ನೆಲ್ಲ ಈಡೇರಿಸಿ ಕಾಪಾಡೋ ಭಾರ ನಿಂದಪ್ಪ. ಕಾಸು ಕೊಡಮ್ಮ. ರಾಜಾ, ಬಾ ಬಾ ಬಾ, ಆಚೆ ಬಾ. ಚೇತನ್ ರಾಶಿ ಫಲಕ್ಕೆ ಒಳ್ಳೇದಾಯ್ತದ ನೋಡು, ಕೊಡು. ಅವ್ರು ತಿಳ್ಕೊಂಡಿರೋ ವಿಷಯಕ್ಕೆ ಅನುಗುಣವಾಗಿ ಕೊಡು. ಓ ಬಾ. ಅರೆ, ಯಾಕೆ ತಡ ಮಾಡ್ತಿದ್ಯಾ? ಬೇಗ ಹಂಗೆ. ಶಬಾಸ್ ರಾಜಾ. ಅಪ್ಪಂದು ರಾಜ್ಯಪಾಲ ಬಹಳ ಚೆನ್ನಾಗಿದೆ. ಸುಬ್ರಹ್ಮಣ್ಯ ರಾಮದೇವರು ಇಬ್ರು ಒಟ್ಟಿಗೆ ಬಂದ್ಬಿಟ್ಟವ್ರೆ ಅಂದ್ಮೇಲೆ ಇನ್ನೇನ್ ಹೇಳ್ಬೇಕು? ಕೆಲಸದ ಭಾಗ್ಯನೂ ಸಿದ್ಧಿ ಆಯ್ತದೆ, ಏನು ಯೋಚನೆ ಮಾಡಂಗಿಲ್ಲ. ಅವ್ರು ಏನ್ ಅನ್ಕೊಂಡ್ರು ತಪ್ಪದೇ ನೆರವೇರತ್ತಮ್ಮ. ಬರ್ತೀನಿ. ಓಟ್ ಬಾತಾಯಿ, ದೇವ್ರು ಒಳ್ಳೇದ್ ಮಾಡ್ಲಿ. ನಮ್ ಪಾಪು ತರ ಅಗ್ಲಲ್ಲ ನಿದ್ದೆ ಮಾಡ್ತಿದ್ದೀರಲ್ಲ. ನಿದ್ದೆ ಮಾಡ್ತಿಲ್ಲ ಪುಟ್ಟ, ಯೋಚನೆ ಮಾಡ್ತಿದ್ದೀನಿ. ತುಂಬಾ ಯೋಚನೆ ಮಾಡೋ ಅವ್ರಿಗೆ ನಮ್ ಡ್ಯಾಡಿ ತರ ತಲೆ ಕೂದಲೆಲ್ಲ ಹೊಡೆದೋಗುತ್ತಂತೆ. ಆ ಚಿನ್ನ ಪಂಕಲ್ಲಲ್ಲಿ ಕಾಣ್ತಾನೆ ಇಲ್ವಲ್ಲ. ಯಾಕೆ, ಅವರಿಂದ ನಿನಗೇನಾಗ್ಬೇಕಾಗಿತ್ತು? ಏನಿಲ್ಲ, ನಿಮ್ ನೇನಾರ ಕಿಡ್ನಾಪ್ ಮಾಡ್ಕೊಂಡೋಗ್ಬಿಟ್ರೆ ಅಂತ ಭಯ. ಹೌದು ಕಣೆ, ಅವ್ರಾಗ್ಲೇ ನನ್ ಮನ್ಸನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ ಸ್ವಲ್ಪ ದಿವಸದಲ್ಲಿ ನನ್ನನ್ನೇ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಬಂದೇ ಬಾ, ಬಾ ಹೋಗೋಣ. ಒಂದೋಳು ಉಪ್ಪಿನಕಾಯಿ ಕೊಡ್ತೀರಾ? ಕೊಡ್ತೀನಿ ಬಾ. ತರ್ಲೆ ಒಂದೊಂದು ನಿಮಿಷನು ವರ್ಷಗಳೇ ಆಗೋಗಿತ್ತು ಗೊತ್ತಾ? ಶುರುವಾಯ್ತು. ಅಬ್ಬ, ಗಂಡನ ನೆರಳು ಬಿದ್ರೇನೆ ಸಿಡಿದು ಬೀಳ್ತಿದ್ದೆ. ನೀನಾ? ನಾನೆಲ್ಲೋ ಚೇತನ್ ಬಂದ್ಬಿಟ್ರು ಅಂತ ಅನ್ಕೊಂಡೆ. ಅಯ್ಯೋ ಹುಚ್ಚಿ, ಇಷ್ಟೊಂದು ಹಚ್ಕೊಂಡ್ರೆ ಮುಂದೆ ತುಂಬಾ ಕಷ್ಟ ಆಗತ್ತೆ. ಮನೆಯವರೆಲ್ಲರೂ ಕಾಯ್ತಿದ್ದಾರೆ, ಬಾ ಹೋಗೋಣ.
ಮನೇಲಿ ಈ ನಡುವೆ ಯಾಕೋ ತುಂಬಾ ಬೋರ್ ಆಗ್ತಿದೆ ಕಣೆ. ಇಲ್ಲೇ ಹಾಯಾಗಿದೆ, ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ. ನೀನ್ ಇಲ್ಲೇ ಸ್ವಲ್ಪ ಹೊತ್ತಿದ್ದು ಚೇತನ್ ಚೇತನ್ ಅಂತ ಜಪ ಮಾಡ್ತಾ ಇರು. ಇನ್ ಸ್ವಲ್ಪ ಹೊತ್ತೋದ್ರೆ ಮನೆಯವರೆಲ್ಲ ಇಲ್ಲೇ ಬಂದು ನಿನಗ್ ಪೂಜೆ ಮಾಡಿ ಕರ್ಕೊಂಡು ಹೋಗ್ತಾರೆ. ಬೆಳಿಗ್ಗೆ ಮನೆ ಬಿಟ್ಟೋಳು, ಇನ್ನೂ ಮನೆಗ್ ಬಂದಿಲ್ಲ, ತಿಂಡಿನೂ ತಿಂದಿಲ್ಲ ಅಂತ ಆಂಟಿ ಚಟ್ಪಡಿಸ್ತಾ ಇದ್ರು. ನಾನ್ ಕರ್ಕೊಂಡ್ ಬರ್ತೀನಿ ಅಂತ ಬಂದಿದ್ದೀನಿ. ಈಗ ನಾನು ನಿನ್ ಜೊತೆ ಜಪ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೂ ಹುಚ್ಚರಿಯುತ್ತೆ ಅಷ್ಟೇ. ಸರ್ಲ, ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳೆ. ನಾನು ನಿನ್ ಹಾಗೆ ಮನುಷ್ಯ ಕಣೆ, ನನ್ಗೆಲ್ಲ ಚೆನ್ನಾಗ್ ಅರ್ಥ ಆಗಿದೆ. ಗಂಡು ಹೆಣ್ಣಲ್ಲಿ ಪ್ರೀತಿಯ ಆಕರ್ಷಣೆ ಶುರುವಾಯ್ತು ಅಂದ್ರೆ ಆಗೋದೆಲ್ಲ ಹೀಗೆ. ವಿರಹ ತಾಳ್ಲಾರ್ದೆ ಆ ಪರಮೇಶ್ವರನೇ ಅರ್ಧನಾರೀಶ್ವರ ಆದ ಅಂದ್ಮೇಲೆ ಮನುಷ್ಯರು ಹೇಗ್ ಸಹಿಸ್ತಾರೆ ಹೇಳು. ಇಷ್ಟಕ್ಕೂ ಚೇತನ್ನ ಕಾಣ್ದೆ ನೀನ್ ಎಷ್ಟು ಸಂಕಟ ಪಡ್ತಿದ್ಯೋ, ಅಲ್ಲಿ ಚೇತನ್ನು ನಿನ್ ಕಾಣ್ದೆ ಒದ್ದಾಡ್ತಿರ್ತಾನೆ. ನಿನ್ ಮನೆಗ್ ಬಂದಿಲ್ಲ ಅಂತ ಆಂಟಿ ತುಂಬಾ ಗಾಬರಿ ಆಗಿದ್ದಾರೆ. ಈಗ ಮನೆಗ್ ಹೋಗೋಣ ಬಾ. ಬಾರೆ ಇದ್ಯಾಕೋ ಹುಚ್ಚ ಹಿಡ್ದವರಾಗ ನಗ್ತಿದ್ಯಾ? ಹಲೋ, ಯಾರ್ ಬೇಕಾಗ್ದ? ಏನಂತ ಬರ್ತಿದ್ದ ನಮ್ಮ ಚೇತನ್? ಚೇತನ್ದ ಅಲ್ಲಮ್ಮ ಅಪ್ಪಂದು. ಚೇತನ್ದ ಆಗಿದ್ದಿದ್ರೆ ಇನ್ನು ಇಲ್ಲೇ ಇರೋಣ ಇವಳು. ಓಡೋಗಿ ರೂಮ್ ಬಾಗಿಲು ಹಾಕೊಂಡು ಮೂರ್ ದಿವಸ ಅನ್ನ ನೀರು ಬಿಟ್ಟು ಓದ್ತಾ ಇರೋಳು. ಅಲ್ಲಮ್ಮ ಏನ್ ಬರ್ತಿದ್ದಾರೆ ನಿಮ್ಮ ಅಪ್ಪ? ಅಪ್ಪ ಯಾವ್ದೋ ಕೆಲಸದಲ್ಲಿ ಬ್ಯುಸಿ ಆಗಿದಾರಂತೆ, ಆದಷ್ಟು ಬೇಗ ಬರ್ತೀನಿ ಅಂತ ಬರ್ದಿದ್ದಾರೆ. ಸದ್ಯ ಇಷ್ಟು ದಿವಸದ ಮೇಲೆ ಅದನ್ನ ನಿಮ್ಮ ಅಪ್ಪಗೆ ನಮ್ ಯಾಕ ಬಂತಲ್ಲ. ಅಮ್ಮ ನನ್ನ ಕೆಲಸ ಗೊತ್ತಾಯ್ತು, ಊಟ ಬರ್ಸುಬಾ. ನಡಿ ಅಮ್ಮ, ನಾನ್ ಸಣ್ಣ ಮನೆಗೆ ಹೊರಟು ಬರ್ತೀನಮ್ಮ. ತಗೋಕಾಗ್ದ ಬೇಗ ಬರೆ. ಅಲ್ವೇ ಸಿಂಧು, ಈಗ್ಲೇ ಇಷ್ಟೊಂದು ಅಪರೂಪ ಆಗ್ಬಿಟ್ಟೆ, ಇನ್ ನಿಮ್ ಮದ್ವೆ ಆದ್ಮೇಲೆ ನಾನ್ ನೆನಪಿನಲ್ಲಿ ಉಳಿತೀನ? ಅಲ್ವೇ ಸಣ್ಣ, ಬರ್ತಾ ಬರ್ತಾ ನನ್ ಫ್ರೆಂಡ್ಶಿಪ್ ಬಿಟ್ಟು ಎಣ್ಣೆ ಹಾಕ್ಬಿಟ್ಟೆ ಕಣೆ. ಅಲ್ಲೇ ನಾನೇನೆ ಮಾಡ್ತೇನೆ ಸಿಂಧು, ಇನ್ ಮುಂದೆ ಯಾವತ್ತೆ ಅಂತ ಮಾತಾಡ್ಬೇಡ. ನಿನ್ಗೋಸ್ಕರ ನಾನ್ ಏನ್ ಮಾಡಕ್ಕೂ ಸಿದ್ಧ ಇದ್ದೀನಿ. ಇಷ್ಟೊತ್ತು ನಾನ್ ಮಾತಾಡಿದ್ದು ತಮಾಷೆಗೆ ಕಣೆ. ನಿನ್ಗೇನೋ ತಮಾಷೆ, ನನ್ ಪ್ರಾಣ ಸಂಕಟ. ಊರ್ ತಲುಪ್ತಿದ್ದ ಹಾಗೆ ಕಾಗದ ಹಾಕ್ತೀನಿ ಅಂತ ಹೇಳಿದ್ರು. ಹೋಗಿ ಹತ್ತು ದಿನ ಆದ್ರೂ ಇನ್ನೂ ಒಂದು ಕಾಗದನೂ ಬಂದಿಲ್ಲ. ಹೊರಗಡೆ ಹೋದ್ ಗಂಡಸ್ರಿಗೆ ಮೂರೆಂಟು ಕೆಲಸಗಳಿರುತ್ತೆ, ಅಷ್ಟಕ್ಕೆ ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಎರಡು ಮನಸ್ಸುಗಳು ಬರ್ತ ಮೇಲೆ ಒಬ್ಬರನ್ನೊಬ್ಬನ ಬಿಟ್ಟಿರೋದು ಎಷ್ಟು ಕಷ್ಟ ಅಂತ ಅದನ್ನ ಅನುಭವಿಸ್ದವ್ರಿಗೆ ಗೊತ್ತು ಕಣೆ. ಏ ಸಣ್ಣ, ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ನಿನಗೋಸ್ಕರ ಏನ್ ಮಾಡಕ್ಕೂ ರೆಡಿ ಅಂತ ಅವತ್ತೇ ನಾನು ಹೇಳಿಲ್ವಾ? ಜಾನಕಿ ಆಂಟಿ ಮನೆಗೆ ಹೋಗಿ ಬಂದ್ರೆ ಅವ್ರ ಬಗ್ಗೆ ಏನಾದ್ರೂ ಗೊತ್ತಾಗ್ಬೋದು ಕಣೆ. ಅದಕ್ಕೇನಂತೆ, ಇವಾಗ್ಲೇ ಹೋಗ್ಬರೋಣ ಬಾ. ಬನ್ನಿ ಬನ್ನಿ, ಬಡವರ ಮನೆಗೆ ಒಳ್ಳೆ ಭಾಗ್ಯ ಲಕ್ಷ್ಮಿಗಳಾಗಿ ಬಂದ್ಬಿಟ್ಟಿದ್ದೀರಲ್ಲ. ಬನ್ನಿ ಬನ್ನಿ ಬನ್ನಿ. ಆಂಟಿ ಮನೇಲಿಲ್ವಾ? ಅಯ್ಯೋ ಇಷ್ಟೊತ್ತು ನನ್ ಗೋಳು ಹುಯ್ಕೊಂಡು ಹುಯ್ಕೊಂಡು ಬಾಯಿಗೆ ನೀರ್ ಬಿಟ್ಕೊಂಡ್ ಬರಕ್ ಹೋಗಿದ್ದಾಳೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇವತ್ತೇನು ಆಫೀಸಿಗೆ ರಜಾ ಹಾಕಿದ್ದೀರಾ ಅಂಕಲ್? ನಾನ್ ಹಾಕಿಲ್ಲಮ್ಮ, ನಮ್ ಗೃಹಮಂತ್ರಿ ಹಾಕ್ಸಿದ್ದಾಳೆ. ಆಂಟಿ ಹುಷಾರಿಲ್ವಾ ಅಂಕಲ್? ಅವಳು ಹುಷಾರಾಗೇ ಇದ್ದಾಳೆ, ಒಟ್ನಲ್ಲಿ ನನ್ ಗ್ರಹಚಾರ ಚೆನ್ನಾಗಿಲ್ಲ ಅಷ್ಟೇ. ಸಾಕಿಲ್ಸಿ ನಿಮ್ ಪುರಾಣ ನೋಡಿದ್ರ ನೋಡಿದ್ರ, ಮಹಿಳಾ ಮಂಡಳದ ಮೆಂಬರ್ ಆಗ್ತಿದ್ದಾಗೆ ನನ್ನನ್ನೇ ಹೆಂಡತಿ ಮಾಡ್ಕೊಂಡ್ಬಿಟ್ಟು ಅವಳೆ ಗಂಡ ಆಗ್ಬಿಟ್ಟಿದ್ದಾಳೆ. ಇಲ್ಲದನ್ನೆಲ್ಲ ಹೇಳಿ ನನ್ ಮಾನ ಯಾಕೆ ಕಳಿತೀರಿ? ಅಲ್ಲೇ ಕಡೆ ಇರೋದು ಮಜಾ. ಹೆಂಡತಿನ ಪ್ರೀತಿಸೋ ಗಂಡ ಅವಳಿಗೆ ಸಿಟ್ಟು ಬರೋ ಹಾಗೆ ಮಾಡಿ ಆಮೇಲೆ ಪಕ್ಕದಲ್ಲಿ ಕೂರಿಸ್ಕೊಂಡು ಮುಖ ನೋಡೋದಿದೆಯಲ್ಲ, ಅದ್ರಲ್ಲಿ ಸಿಕ್ಕೋ ಮಜಾ ಪ್ರಪಂಚದಲ್ಲಿ ಎಲ್ಲೇ ಸಿಕ್ಕುತ್ತೆ. ಏನಂತೀಯಮ್ಮ? ಚೇಚೆ ಪಾಪ, ನಿಮ್ಗೆ ಇದ್ರ ಅನುಭವನೇ ಗೊತ್ತಿಲ್ಲ ಅಂತ ಗೊತ್ತಿದ್ರು ನಿಮ್ಮನ್ನೇ ಕೇಳ್ತಾ ಇದ್ದೀನಲ್ಲ. ಅದ್ ಸರಿ ಸರಳ, ಬಂದಾಗ್ಲಿಂದ ಒಳ್ಳೆ ಮೂಲ ವಿಗ್ರಹ ತರ ಕೂತಿದ್ದಾಳಲ್ಲ ಸಿಂಧು, ಯಾಕೆ ಏನ್ ಸಮಾಚಾರ? ಅಲ್ರಿ, ಒಳ್ಳೆ ಮೋಹಿನಿ ಇರ್ದವ್ರ ತರ ಮಾತಾಡಿ ಅವ್ರ ತಲೆ ಕೆಡಿಸಿದ್ರೆ ಅವ್ರು ಏನ್ರಿ ಮಾಡ್ತಾರೆ? ಎಂತ ಸತ್ಯವಾದ ಮಾತಾಡ್ಬಿಟ್ಟೆ ಸರಳ. ನಿಮ್ ಚಿಕ್ಕಮ್ಮನ ಮದುವೆ ಆದಾಗಿಂದ ಇವತ್ತೇ ನಾನು ಅವಳ ಬಾಯಿಂದ ಒಂದು ಸತ್ಯ ಅಂತ ಹೊರಗಡೆ ಬಂದಿರೋದ್ ನೋಡಿರೋದು. ಆಂಟಿ ಆಡಿದ ಮಾತಿನಲ್ಲಿ ಅಂತ ಸತ್ಯ ಏನಿದೆ ಅಂಕಲ್? ಇದೆಯಮ್ಮ ಇದೆ, ಬರೀ ಸತ್ಯ ಅಲ್ಲ ಪರಮ ಸತ್ಯ ಆಡಿಗಿದೆ. ನನಗೆ ಮೋಡಿ ಮಾಡಿ ಮಾಡಿ ತಲೆ ಕೆಡಿಸಿ ಬುಟ್ಟಿಗೆ ಹಾಕೊಂಡ್ಬಿಟ್ಲು ಇವಳು. ಇವನ್ ತಮ್ಮ ಸಿಂಧುಗ್ ಮೋಡಿ ಮಾಡಿ ಮಾಡಿ ಬುಟ್ಟಿಗೆ ಹಾಕೊಂಡ್ರದ್ರಿಂದ ತಾನೇ ಅವ್ರ ಅಕ್ಕನ ಹತ್ರ ಏನಾದ್ರು ವಿಚಾರ ಸಿಕ್ಬಹುದು ಅಂತ ಇಲ್ಲಿಗೆ ಬಂದಿರೋದು. ಅದು ಹೇಗೆ ಹೇಳ್ಬಿಟ್ರಿ ಅಂಕಲ್? ಓದ್ ಜನ್ಮದಲ್ಲಿ ಶಾಸ್ತ್ರ ಹೇಳೋ ಗಿಣಿ ಆಗಿದ್ದೆ ಕಣಮ್ಮ, ಆಗ ಶಾಸ್ತ್ರದ ಪಂಜರದಲ್ಲಿ ಬಂದಿ ಆಗಿದ್ದೆ, ಈಗ ನಮ್ ರಾಣಿ ಸಾಹೇಬರ ಬಂದರದಲ್ಲಿ ಬಂದಿ ಆಗ್ಬಿಟ್ಟಿದ್ದೀನಿ. ಇಂದು ಸುಖ ಅನ್ನೋದು ಜೀವನಕ್ಕೆ ಎಲ್ಲಮ್ಮ ಸಿಕ್ಕುತ್ತೆ. ಸಿಂಧು ಸರಳ, ನೀವಿಬ್ರು ಇಲ್ಲೇ ಕೂತಿದ್ರೆ ಗ್ಯಾರಂಟಿ ನಿಮ್ಗೆ ಹುಚ್ಚಿಡಿಸ್ತಾರೆ. ಬನ್ನಿ ಒಳಗೋಗ್ ಮಾತಾಡೋಣ. ಹೋಗ್ರಮ್ಮ ಹೋಗಿ, ಗಂಡನ ಅದ್ಭುತದಲ್ಲಿ ಇಟ್ಕೊಳ್ಳೋದು ಹೇಗೆ ಅಂತ ಬಹಳ ಚೆನ್ನಾಗಿ ಹೇಳ್ಕೊಡ್ತಾಳೆ. ಹೋಗಿ ಹೋಗಿ.
ನಿಮ್ಮ ದಮ್ಮಯ್ಯ ಅಂತೀನಿ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಕುತ್ಕೊಂತೀರಾ? ಮದುವೆ ಆದಾಗಿಂದ ನೀನ್ ನನಗೆ ದಮ್ಮಯ್ಯ ದಮ್ಮಯ್ಯ ಅಂದು ಅಂದು ನನಗೆ ದಮ್ಮೆ ಇಲ್ದಂಗೆ ಮಾಡ್ಬಿಟ್ಟಿದ್ಯಾ. ಆಯ್ತು ಹೇಳ್ಕೊಡು, ಧೈರ್ಯ ಹೇಳ್ಕೊಡು. ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನನ್ನನ್ನು ಮರ್ತ್ಬಿಟ್ಟಿಯಾ? ಕಾಯ್ತಾ ಇರ್ತೀನಿ, ಬೇಗ ಬಾ.
ಇಲ್ಲೇ ನಿಂತಪ್ಪ. ಅಮ್ಮ ಅಪ್ಪ ಬಂದ್ರು. ಎಷ್ಟಪ್ಪ? 20 ರೂಪಾಯಿ ಸರ್. ಅಗಲತ್ ಮೇಲೆ ಡಬಲ್ ಮೀಟರ್ ತಗೋತೀರಪ್ಪ. ಅಪ್ಪ ನೀವೆಲ್ಲ ನಮ್ಮನ್ನ ಮರ್ತ ಬಿಟ್ಟಿದ್ದೀರ ಅನ್ಕೊಂಡಿದ್ದೆ. ತಂಗಿ ಮನೆ ಆತಿಥ್ಯ ಜೋರಾಗಿತ್ತು ಕಾಣುತ್ತೆ. ಅಯ್ಯೋ ಅಯ್ಯೋ, ಆದ್ರೆ ಕಥೆ ಯಾಕೆ ಹೇಳ್ತೀಯ ಬಿಡು. ಅಲ್ಲೆಲ್ಲ ಚೆನ್ನಾಗಿದಾರ? ಹಾ, ನಮ್ಮ ನಿರ್ಮಲಂಗೆ ಜಾಂಡಿ ಸಟ್ಯಾಕ್ ಆಗಿ ತುಂಬಾನೇ ವೀಕಾಗ್ಬಿಟ್ಟಿತ್ತು. ಹೇಗೆ ಪರವಾಗಿಲ್ಲ ಸದ್ಯ. ಅವಳು ಪುಣ್ಯನೋ ನನ್ನ ಪುಣ್ಯನೋ, ನನ್ನ ಹಳೆ ಸ್ನೇಹಿತ ಡಾಕ್ಟರ್ ಶರ್ಮಾ ಅಂತ ಸಿಕ್ಕಿ ಅವಳ ಕಾಯಿಲೆನ ಪೂರ್ವ ಗುಣಪಡಿಸ್ದ. ನನ್ನ ಸಮಸ್ಯೆಗೆ ಒಂದು ಪರಿಹಾರನೂ ಕೊಟ್ಟ. ಯಾವ ಸಮಸ್ಯೆಗೆ ರೀ ಪರಿಹಾರ ಸಿಕ್ತು? ಮೊದಲು ಒಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬಾ, ಆಮೇಲೆ ಎಲ್ಲ ವಿಷಯನು ವಿವರವಾಗಿ ಹೇಳ್ತೀನಿ. ಇದ್ದಾನೆ ಬರ್ತಿದ್ದೀನಿ, ಬರ್ತೀನಿ ರೀ. ಆನಂದ ಕೆಲ್ಸಕ್ಕೆ ಹೋಗಲಿದ್ದೀನ? ಇಲ್ಲಪ್ಪ, ಹಳೆ ಕೆಲಸ ಎಲ್ಲ ಮುಗಿಸೋಯ್ತು, ಹೊಸ ಕೆಲಸ ಸಿಗೋವರೆಗೂ ಕೆಲಸ ಇಲ್ಲ. ಆನಂದ, ಇನ್ಮೇಲೆ ನಿನ್ನ ಕೆಲಸದ ಬಗ್ಗೆ ಯಾವ ಯೋಚನೆಯನ್ನು ಮಾಡಬೇಡ. ಆದಷ್ಟು ಬೇಗ ನಿನ್ನ ಮಗನಿಗೊಂದು ಸರ್ಕಾರಿ ಉದ್ಯೋಗ ಕೊಡಿಸ್ತೀನಿ ಅಂತ ನನ್ನ ಸ್ನೇಹಿತ ಮಾತು ಕೊಟ್ಟಿದ್ದಾನಯ್ಯ. ಹೌದಪ್ಪ. ಅಪ್ಪ ಯಾವಾಗ ಬಂದೆ? ಈಗ ತಾನೆ ಬಂದೆ ಕಣಮ್ಮ. ಅತ್ತೆ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಅಚ್ಚರಿ, ಅಣ್ಣಂಗೇನು ಸರ್ಕಾರಿ ಕೆಲಸ ಅಂತ ಹೇಳ್ತಿದ್ದೆ? ಹೌದಮ್ಮ. ಸತ್ಯ ಓದ್ಲು ಅನ್ಕೊಂಡೆ ನಿಮ್ ಮತ್ತೆ ಮತ್ತೆ ಬದುಕೋದಕ್ಕೂ, ನಿಮ್ ಅಣ್ಣಂಗೊಂದು ಸರ್ಕಾರಿ ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳೋದಕ್ಕೂ ನೀನೇನಮ್ಮ ಕಾರಣ? ಅಷ್ಟೇ ಅಲ್ಲಮ್ಮ, ನಿನ್ನಿಂದ ನಮ್ಮ ಮನೆ ಕಷ್ಟ ಎಲ್ಲ ಕಳೆದೋಯ್ತು. ಸಿಂಧು, ನೀನು ನನ್ನ ಮಗನ ಮಾತ್ರ ಅಲ್ಲಮ್ಮ, ಈ ಮನೆ ಮಹಾಲಕ್ಷ್ಮಿ. ಒಗಟು ತರ ಮಾತಾಡ್ತಿದ್ದೀರಾ? ಒಗಟಲ್ಲ ಕಣೆ, ನಿಜ. ಇಡೀ ಮೈಸೂರಿಗೆ ಫೇಮಸ್ ಸರ್ಜನ್ ಆಗಿರೋ ಡಾಕ್ಟರ್ ಶರ್ಮಾ ನಮ್ಮ ಸಿಂಧು ಫೋಟೋ ನೋಡಿದ ತಕ್ಷಣ ನನ್ನ ಮಗನ ತಂದ್ಕೊಳಕ್ಕೆ ನನ್ನನ್ನ ಬಲವಂತ ಮಾಡಿ ಒಪ್ಪಿಗೆ ತಗೊಂಡ್ಬಿಟ್ಟ. ಅವನ ಮಗನು ಅಷ್ಟೇ ಕಣೆ, ಐಎಎಸ್ ಆಫೀಸರ್ ಆದ್ರೂ ಅಪ್ಪ ನಿರ್ಧಾರನೇ ತನ್ನ ನಿರ್ಧಾರ ಅಂತ ಹೇಳ್ಬಿಟ್ಟ. ಒಂದು ಪೈಸೆ ವರದಕ್ಷಿಣೆ ತಗೊಳ್ದೆ ಎರಡೂ ಖರ್ಚನ್ನ ತಾವೇ ಇಟ್ಕೊಂಡು ನಿಮ್ ಮಗಳನ್ನ ಸೊಸೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟ. ಅಷ್ಟೊಂದು ದೊಡ್ಡ ಹುದ್ದೆಯಲ್ಲಿತ್ತು, ಬೇಕಾದಷ್ಟು ಹಣ ಮನೆಯಲ್ಲಿ ಕೊಡಿತಾ ಬಿದ್ದಿದ್ರು. ಅದೇನ್ ನಯ, ಅದೇನ್ ವಿನಯ. ನಿಜಕ್ಕೂ ಆ ಮನೆ ನಮ್ಮ ಸಿಂಧು ಸೊಸೆ ಆಗ್ಬಿಟ್ರೆ ಅವರ ದೃಷ್ಟಿಯೇ ಅದೃಷ್ಟ ಕಣೆ. ಶಾಂತ, ಯಾಕೆ ಶಾಂತ? ಯಾವತ್ತೂ ಕೇಳಿದಂತ ಸಂತೋಷ ಸಮಾಚಾರ ಕೇಳಿ ತಡ್ಕೊಳಕ್ಕಾಗದೆ ಎಲ್ಲಿ ಬಂದ್ಬಿಟ್ಟಿಯ ಶಾಂತ? ನಮ್ಮ ಮನೆಯಾಗೋ ಹುಡುಗ ಹೇಗೆ ಬಂದು ಗೊತ್ತೇನೆ, ರೂಪದಲ್ಲಿ ಗುಣದಲ್ಲಿ ನಡತೆಯಲ್ಲಿ ಅವನ ಗಮನೇ ಸಾಕಿ. ಅಂಥವ್ ನಮ್ಮ ಎಳೆ ಆಗ್ತಾ ಇರೋದು ನಮ್ಮ ಪೂರ್ವ ಜನ್ಮದ ಪುಣ್ಯ ಕಣೆ. ಹಾ, ನಮ್ಮ ಪುಣ್ಯ. ಏನು ಶಾಂತ ಅಂದ್ರೆ ಸಂತೋಷ ಹೆಚ್ಚಾಗಿ ಹುಚ್ಚಿಡಿದಿದೆ ಅನ್ನೋದು ಈ ಕೂಡ ಅರ್ಥನ? ಜೀವನ ಬಿಡಿ ಕಷ್ಟ ಸುಖದಲ್ಲಿ ಭಾಗಿಯಾಗಿರೋ ನಿನ್ನ ಕೇಳಿದೆ, ಇವ ಯಾರನ್ನೇ ಕೇಳಲಿ. ಆನಂದ್ ಕೇಳಿ, ಆನಂದ್ ಕೇಳಿ ಅಂದ್ರೆ ಆನಂದ್. ಒಂದು ಮಾತು ಏನಪ್ಪ, ಈಗ ಅನ್ನ ಇಲ್ದವ್ರಿಗೆ ಅನ್ನ ಸಿಕ್ಕಿದ್ರೆ, ಇಲ್ಲ ಉದ್ಯೋಗ ಇಲ್ದವ್ರಿಗೆ ಉದ್ಯೋಗ ಸಿಕ್ಕಿದ್ರೆ ಅವ್ರಿಗೆ ಆನಂದ ಆಗುತ್ತೋ ಆಘಾತ ಆಗುತ್ತೋ ಹೇಳು ಅನಂದ, ಏನಾಗುತ್ತೆ ಹೇಳು. ಅಪ್ಪ ಏನು ಹೇಳಕ್ ಆಗದ ಪರಿಸ್ಥಿತಿ ನಂದು. ಅಲ್ವೋ, ದಯವಿಟ್ಟು ನನ್ನ ಹೇಳಿ ಕೇಳ್ಬಿಡಿಪ್ಪ. ಕಟ್ಕೊಂಡು ಹೆಂಡತಿಯಿಂದ ಉತ್ತರ ಸಿಗ್ಲಿಲ್ಲ, ಹೆತ್ತು ಮಗನಿಂದಲೂ ಉತ್ತರ ಸಿಗ್ಲಿಲ್ಲ. ಹಾಗಾದ್ರೆ ಯಾರಿಂದ ಉತ್ತರ ಸಿಗ್ಬೋದು? ಸಿಂಧು ಎಲ್ಲಿದ್ದೀಯಾ? ನಾನು ಅಲ್ಲೆಲ್ಲ ಹುಡುಕ್ತಿದ್ದೀನಿ. ಸಿಂಧು, ಯಾಕಮ್ಮ ನನ್ನ ಮಾತಿಂದ ನಿಮ್ಮ ಹೋಯ್ತಾ? ಅಲ್ಲಮ್ಮ, ನೀನೇ ಹೇಳ್ತಿದ್ದೀಯಲ್ಲ ವರದಕ್ಷಿಣೆ ಉರೋಪಚಾರ ಇಲ್ದರೂ ವರಬೇಕು ಅಂತ. ಈಗ ಅಂಥ ಸಂಬಂಧ ನಮ್ಮನೆ ಬಾಗಿಲಿಗೆ ಬಂದಿರುವಾಗ ನೀನು ಯಾರು ಇದಕ್ಕೆ ಸರಿಯಾದ ಪ್ರತಿಕ್ರಿಯೆ ತೋರಿಸ್ತಾ ಇಲ್ವಲ್ಲಮ್ಮ. ಹಾಗಲ್ಲಪ್ಪ. ಅಲ್ಲಮ್ಮ, ಕಷ್ಟ
ಬಂದಾಗ ಕೊರಗದೆ, ಸುಖ ಬಂದಾಗ ಮೆರೆಯದೆ ಯಾವಾಗ್ಲೂ ಒಂದೇ ಸಮನಾಗಿರಬೇಕು ಅಂತ ನೀನೇ ಹೇಳ್ತಿದ್ಯಲ್ಲಮ್ಮ. ಸಿಂಧು, ನಿಮ್ಮ ಸರಳವಾದ ನಡತೆಗೆ ಮೆಚ್ಚಿ ಒಬ್ಬ ವಿದ್ಯಾವಂತನನ್ನ, ಒಬ್ಬ ಸಿರಿವಂತನನ್ನ ಕೈ ಹಿಡಿಯೋ ಭಾಗ್ಯ ನಿಂಗೆ ಆ ದೇವರು ಕಾಣಿಸಿದ್ದಾನೆ. ಈ ಸಂಬಂಧದ ಬಗ್ಗೆ ಅಂತೂ ನನಗೆ ಸಂಪೂರ್ಣ ಒಪ್ಪಿಗೆ ಇದೆ. ನೀನೇನಂತೀಯಮ್ಮ? ಸಿಂಧು, ಶ್ರೀಮಂತ ಅಲ್ದೆ ಹೋದ್ರು ಒಳ್ಳೆ ನಡತೆ ಒಳ್ಳೆ ಗುಣ ಇರೋನು. ಅವನ್ ಬೇರೆ ಯಾರು ಅಲ್ಲಪ್ಪ. ಅವನ ಬಗ್ಗೆ ತಿಳ್ಕೊಳ್ಳೋ ಅಗತ್ಯ ಆಗಲಿ ಅವಶ್ಯಕತೆ ಆಗಲಿ ನನಗಿಲ್ಲ. ಆದ್ರೆ ನನ್ನ ಸ್ನೇಹಿತರಿಗೆ ಕೊಟ್ಟ ಮಾತು ಉಳಿಸ್ಕೊಳ್ಳೋಕೆ ನಾನು ಉಳಿತೀನ ಅನ್ನೋದೇ ಈಗ ನನ್ನ ಮುಂದಿರೋ ಪ್ರಶ್ನೆ. ಅಪ್ಪ, ನೀವು ನನ್ನನ್ನು ಕೇಳಿ ಕೊಟ್ಟಿರೋ ಮಾತಿಗೆ ಹೇಳ್ತಿರೋ ನಮ್ಮ ಹೃದಯಗಳನ್ನ ದೂರ ಮಾಡಬೇಡಿ ಅಪ್ಪ. ಹೌದಪ್ಪ, ಚೇತನ್ ಸಿಂಧುನ ಮನಸಾರ ಪ್ರೀತಿಸ್ತಿದ್ದಾನೆ. ಹೌದು ಕಣಯ್ಯ, ನಾನು ನನ್ನ ನಿಷ್ಠೆ ಪ್ರಾಮಾಣಿಕತೆಗಳನ್ನ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಗೌರವಿಸ್ತೀನಿ, ಪ್ರೀತಿಸ್ತೀನಿ. ಅಷ್ಟೇ ಅಲ್ಲ, ನನ್ನ ಪ್ರಾಣ ಸ್ನೇಹಿತನಿಗೆ ನನ್ನ ಮಗಳನ್ನ ಸೊಸೆಯಾಗಿ ಕಳಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ದೀನಿ. ಯಾಕೆ ಗೊತ್ತಾ? ನಾನು ಈ ಮನೆ ಯಜಮಾನ ಅನ್ನೋ ನಂಬಿಕೆಯಿಂದ. ಆದ್ರೆ ನನಗೆ ಈ ಮನೇಲಿ ಬೆಲೆನೇ ಇಲ್ಲ ಅನ್ನೋದಾದ್ರೆ ನಾಳೆ ಭಾನುವಾರ ಅವರು ಬರೋದೊಳಗಾಗಿ ನನ್ನ ಸಮಾಧಿ ಆಗಿರುತ್ತೆ. ಸಿಂಧು, ನಿನಗೆ ನಾನು ಮೊದಲ ಅಪ್ಪ ಅದ್ನ ಇಲ್ಲ ಚೇತನ್ ಮೊದಲವರನ್ನ ನೀನೇ ತಡೆದು ನಿನಗೆ ಹೆತ್ತವರಿಗಿಂತಲೂ ರೀತಿನೇ ಹೆಚ್ಚು ಅನ್ನೋದಾದ್ರೆ ನಿನ್ನಿಟ್ಟ ನಿನ್ನಿಟ್ಟ ಕಣಮ್ಮ ನಿನ್ನಿಟ್ಟ. ಅಪ್ಪ ಅಪ್ಪ, ನಾನ್ ನಿನ್ನ ಹೊಟ್ಟೆಲಿ ಹುಟ್ಟಿದ ಮಗಳಪ್ಪ, ನನ್ನ ಮನ್ಸು ಬದಲಾದ್ರು ನಿನ್ ಮಾತು ಉಳಿಸ್ತೀನಪ್ಪ. ನೀನ್ 100 ವರ್ಷ ಬದುಕಿರ್ಬೇಕಪ್ಪ, 100 ವರ್ಷ ಬದುಕಿರ್ಬೇಕು. ಅಪ್ಪ ಸಿಂಧು,
ನಿಜವಾದ ಮಗಳು ಕಣಮ್ಮ, ನನ್ನ ನಿಜವಾದ ಮಗಳು. ಸಿಂಧು ತಂದೆಯವರ ಸ್ನೇಹಿತರ ಮಗ ಅಂತೆ, ಐಎಎಸ್ ಆಫೀಸರ್ ಅಂತೆ. ವರದಕ್ಷಿಣೆ ವರೋಪಚಾರ ಏನೇ ಇಲ್ಲದೆ ಎರಡು ಕಡೆ ಖರ್ಚು ತಾವೇ ಇಟ್ಕೊಂಡು ಮದ್ವೆ ಮಾಡ್ಕೋತೀನಿ ಅಂದಿದ್ದಕ್ಕೆ ಮಾತು ಕೊಟ್ಟು ಬಂದ್ಬಿಟ್ಟಿದ್ದಾರೆ. ನನ್ನ ಮಾತು ಉಳಿಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂದ್ರಂತೆ. ಅದಕ್ಕೆ ಸಿಂಧು ಬಲವಂತದಿಂದ ಈ ಮದ್ವೆ ಒಪ್ಕೊಂಬಿಟ್ಟಿದ್ದಾಳೆ. ಅವನಿಗಾಗ್ಲಿ ಅವರಮ್ಮನಿಗಾಗ್ಲಿ ಯಾರಿಗೂ ಈ ಮದ್ವೆ ಇಷ್ಟ ಇಲ್ಲ ಚಿಕ್ಕಮ್ಮ. ಹಾಳಾದವನು ಎಲ್ಲಿ ಹೋದ್ನ ಏನು, ಮನೆಗೂ ಒಂದು ಕಾಗದ ಬರ್ತಿಲ್ಲ. ಏನ್ ಮಾಡುದು, ನೀವೇ ಈಗ ಏನಾದ್ರೂ ಮಾಡ್ಬೇಕು ಅದಕ್ಕೆ ನಾನು ಸಿದ್ಧವಾಗಿ ಇದ್ದೀನಿ. ನನ್ನಿಂದ ಏನ್ ಸಹಾಯ ಆಗ್ಬೇಕು ಹೇಳಮ್ಮ. ಅದು ಚಿಕ್ಕಮ್ಮ, ಅಂಕಲ್ನ ಕರೆಸಿ, ಕೂಡಲೇ ಚೇತನ್ನ ಇಲ್ಲಿ ಕರೆಸಿದ್ರೆ. ಅವ್ರು ತುಂಬಾ ಸ್ವಾಭಿಮಾನಿ ಸರಳ, ಮದುವೆ ಆಗಿ ಎಷ್ಟು ವರ್ಷ ಆದ್ರು ಮಾವನ ಮನೆಗೆ ಅಂತ ಹೋದವರಲ್ಲ. ಸರಿ, ನೀವಾದ್ರೂ ಹೋಗಿ. ನಾನ್ ಗಂಡನ ಆಶ್ರಯದಲ್ಲಿರೋ ಹೆಂಗಸು, ನಾ ಹೇಗಮ್ಮ ಹೋಗ್ಲಿ? ಹೋಗ್ಲಿ, ನಿಮ್ ತವರ್ನ ಅಡ್ರೆಸ್ ಆದ್ರೂ ಕೊಡಿ, ನಾನೇ ಯಾರನ್ನಾದ್ರೂ ಕಳ್ಸ್ಕೊಡ್ತೀನಿ. ಹಾಗೆ ಎಷ್ಟು ದಿವಸ ನಾನು ನಿಮ್ ಜೊತೆ ತಮಾಷೆಗೆ ಮಾತಾಡ್ತಿದ್ದೆ, ಇವತ್ತು ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಈಗ ನೀನ್ ಇಡ್ತಿರೋ ಹೆಜ್ಜೆ ಒಳ್ಳೇದಲ್ಲ. ಸಿಂಧು ಅಪ್ಪ ಗೊತ್ತು ಮಾಡಿರೋ ಹುಡುಗ ಐಎಎಸ್ ಆಫೀಸರ್ ಅಂತ ಹುಡುಗನ ಬಿಟ್ಟು ಪ್ರೀತಿಸಿದಾಳೆ ಅಂದ ಮಾತ್ರಕ್ಕೆ ತನ್ನ ಮಗಳನ್ನ ನಿರುದ್ಯೋಗಿ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಯಾವ ತಂದೆನೂ ಇಷ್ಟಪಡೋದಿಲ್ಲ. ಇದಿಷ್ಟು ನನಗೆ ಗೊತ್ತಿದ್ದು ನಾವು ಕೈ ಹಾಕಿದ್ರೆ ಇಷ್ಟು ದಿವಸ ಬೆಳೆದು ಬಂದ ನಮ್ಮ ಅವರ ಕುಟುಂಬದ ಪ್ರೀತಿ ವಾತ್ಸಲ್ಯ ವೈಮನಸ್ಸು ತಿಳ್ಕೊಳ್ಳುತ್ತೆ. ಋಣಾಯಣ ಬಂದಾಗ ಆಗಿರುತ್ತೋ ಹಾಗಾಗುತ್ತೆ. ಇಷ್ಟಕ್ಕೂ ಸಿಂಧು ಗುಜೇತನಿಗೂ ಬ್ರಹ್ಮಗಂಟು ಹಾಕಿದ್ರೆ ಯಾರು ತಪ್ಪಿಸಕ್ ಸಾಧ್ಯನೇ ಇಲ್ಲ. ನೀವು ಹೇಳಿದ್ ಕೇಳಿಸ್ತಿಲ್ವಾ? ಐ ಆಮ್ ಸಾರಿ ಬೇಬಿ, ಈ ಕೆಲಸ ಮಾಡದೆ ಬೇರೆ ವಿಧಿನೇ ಇಲ್ಲ. ಭಾಗ್ಯನೂ ಇಲ್ಲ ಸೌಭಾಗ್ಯನೂ ಇಲ್ಲ. ಆನಂದ್ ಅವರಿದು ಇವ್ರು ಗೊತ್ತೇ ನಿಮಗೆ? ಲವ್ಫುಲ್, ನಾನು ಒಬ್ಬ ಸೈಕಾಲಜಿಸ್ಟ್ ಕಣ್ಣು. ನಿಮ್ಮ ಮಧ್ಯೆ ಸೈಕಲ್ ಸ್ಟಡಿ ಮಾಡುವ ಆನಂದ್, ಮೀಟ್ ಮೈ ಸನ್ ದಯಾನಂದ್. ಹಲೋ, ನೈಸ್ ಟು ಮೀಟ್ ಯು. ಹೌದು, ಅವಣ ಮನೆಯಾದ ಮನೆಯಲ್ಲ ಘಮಘಮ ಘಮಘಮ ಅಂತ ವಾಸನೆ ಬರ್ತಾ ಇದೆಯಲ್ಲ, ಏನ್ ಸ್ಪೆಷಲ್ ಮಾಡ್ತಿದ್ಯೇನೋ? ಏನಿಲ್ಲ, ನೀ ಬರ್ತಿ ಅಂತ ಅಂದಾಗ ಅದಕ್ಕೆ ನೀ ಕಾಣಿಸ್ತಾ ಇಲ್ವಲ್ಲ. ಅದಕ್ಕೆ ಹೇಳೆ, ಅದಕ್ಕೆ ನಮಸ್ಕಾರ. ನಮಸ್ಕಾರ ಅಮ್ಮ. ಸಾಕ್ಷಾತ್ ಮಹಾಲಕ್ಷ್ಮಿ ತರ ಇದ್ದೀರ. ನಿಮ್ಮ ಶಾಂತ ಸ್ವರೂಪ ನೋಡಿದ್ರೆ ನೀವು ಶಾಂತ ಲಕ್ಷ್ಮಿನೇ ಆಗಿರ್ಬೇಕು, ಇಲ್ಲೇ ಹೋದ್ರೆ ಶಾಂತ ಮಾತ್ರ ಆಗಿರ್ಬೇಕು. ನನ್ನ ಹೆಸರು ಶಾಂತನೆ. ನೋಡಿದಿರಲೋ ನನ್ನ ಸೈಕಾಲಜಿ ಹೇಗಿದೆ ಅಂತ. ಇದು ನನ್ನ ಕೈ ಕಣಪ್ಪ. ಸರಿ ಲೋ ಮುಠಾಳ, ನಿಮ್ಮಪ್ಪ ಈ ವಯಸ್ಸಲ್ಲಿ ಇಷ್ಟೊಂದು ಲವಲೋಕಿಂದ ಇದ್ರೆ ನಿನಗೇನಾಗಿದೆಯಲ್ಲ? ಅದಕ್ಕೆ ನನ್ನ ಮಗ ನಮಸ್ಕಾರ ಏನಂದ ಅಂತ. ನಮಸ್ಕಾರ, ಕೂತ್ಕೊಳ್ಳಿ, ಕೂತ್ಕೋ. ಪಾಪ ಏನಂದ? ನಿರ್ಧಾರ ಬದಲಾಯಿಸ್ಕೊಂಡು ಹೆತ್ತವ್ರ ಜನ್ಮ ಸಾರ್ಥಕ ಮಾಡ್ಬಿಟ್ಟೆಮ್ಮ. ಮನಸ್ಸು ನನ್ನ ತೋರ್ತ, ಅದನ್ನ ಯಾವತ್ತೂ ಬೇರೆಯವ್ರಿಗೆ ಕೊಟ್ಟಾಯ್ತಮ್ಮ. ಇನ್ನು ಉಳಿದಿದ್ದ ದೇಹ ಹೆತ್ತು ಹೊತ್ತು ಸಾಕ್ತು ನೀನು, ಅದನ್ನ ಯಾರಿಗೆ ಅರ್ಪಿಸುವಂತಿರು ಅವ್ರಿಗೆ ಅರ್ಪಿಸ್ತೀನಿ ಸಿಂಧು. ಲೋ ಜಗ್ಗ, ಎಲ್ಲೋ ಏನ್ ಶರಬತ್ತ? ಶರಬತ್ ಅಲ್ಲಯ್ಯ, ನನ್ನ ಸೊಸೆ. ಬರ್ತಾಳಿರೋ ಆತ್ರ ಕಳು, ಎಲ್ಲಾದ್ರಲ್ಲೂ ಆತ್ರ. ನಮ್ಮಪ್ಪ ಯಾವಾಗ್ಲೂ ಹಾಗೆ. ಲೇ ಶಾಂತ, ಸಿಂಧುನ ಕರ್ಕೊಂಬ. ಥ್ಯಾಂಕ್ ಯು. ಮಂಗಳ ಕಾರ್ಯಕ್ಕೆ ಅಂತ ಹೂವು ಹಣ್ಣು ಕಾಯಿಲೆ ತಗೊಂಡ್ಬಂದಿದ್ರೆ ಅಲ್ಲಿ ಕಾರಲ್ಲೇ ಬಿಟ್ಟು ಬಂದಿದ್ದೀವಲ್ಲ. ಓಹ್ ಗಾಡ್, ಒಂದು ನಿಮಿಷ ತಂದಿರ್ತೀನಿ. ಕೂತ್ಕೊಳ್ಳೂ, ಪೂಜೆ ಕೇಳಿಗೆ ಬಿಟ್ಟರು ಅಂತ. ಖಂಡಿತ ನಿನ್ನ ಮಗಳನ್ನೇ ನಾನು ಸೊಸೆ ಮಾಡ್ಕೋತಾ ಇದ್ದೀನಿ, ನೀನೇನು ಹತ್ರ ಪಡ್ಬೇಕಾದಿಲ್ಲ. ಸರಿ ಹೋಗು.
ಹೇಗಿದ್ದಾನೆ ಹುಡುಗ? ತುಂಬಾ ಚೆನ್ನಾಗಿದ್ದಾನೆ. ನಾನು ನೋಡಕ್ ಬಂದಾಗ ಹೇಗೆ ಅಲ್ವಾ ಇದ್ದಿದ್ದು? ಸಾಕು ಸುಮ್ಮನೆ, ಅವ್ರು ಬರ್ತಿದ್ದಾರೆ. ಏನು, ನಾನು ಹೊರಗಡೆ ಹೋಗದೆ ತಡ ಆಗಲೇ ಗಂಡ ಹೆಂಚಿ ಕೂಸು ಅಂತ? ಏನಿಲ್ಲ ಕಣಯ್ಯ, ಊರಿಗೆ ಗೋಲ್ಡ್ ಅಂತಾರಲ್ಲ ಹಾಗೆ. ಅದಕ್ಕೆ ತಗೊಳ್ಳಿ, ನಮ್ ಹುಡುಗ ನಿಮ್ ಹುಡುಗಿನ ಒಪ್ಕೊಂಡಿದ್ದಾನೆ. ತಗೊಳ್ಳಿ, ದಾಂತದ ಬೊಂಬೆ ತರ ಮಗಳನ್ನ ಪಡೆದಿದ್ದೀರಿ. ಅವಳನ್ನ ನಮ್ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ನೀವು ಒಪ್ಕೊಂಡ್ರೆ ನನಗೆ ಸಂತೋಷ. ಏನು ಮಾತಾಡ್ತಾ ಇದೆಯೋ, ನನ್ನ ಮನೆಯಲ್ಲ ನಿಮ್ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ನೀವು ಇಷ್ಟಪಟ್ಟಿದ್ಯಾ? ಇದಕ್ಕೂ ನಾವು ನನಗೆ ಚುನಾವಣೆಯಾಗಿರಬೇಕು. ಇಲ್ಲ ಕಣೋ ಜಗ, ಇರುವುದು ಇದ್ದ ನಮ್ಮ ಸ್ನೇಹ ಸಂಬಂಧ ಆಗ್ತಾ ಇರೋದು ಸಂತೋಷದ ವಿಷಯ ಕಣೆ. ಎಕ್ಸ್ಕ್ಯೂಸ್ ಮಿ ಡ್ಯಾಡಿ, ನಾವಿಬ್ರು ಸ್ವಲ್ಪ ಜಗ ಏನೋ ಈಗಿನ ಕಾಲ್ ಹುಡುಗರು ಮಾತಾಡ್ಕೋಬೇಕು ಅಂತಿದ್ದಾರೆ. ನಿನ್ನ ಮಗ ನಿನಗೆಂತ ಹತ್ರ ಕಣೋ. ಸಿಂಧು ಹೋಗಮ್ಮ. ಹೋಗಮ್ಮ. ಓಕೆ ಸಿಂಧು, ಹೋಗುವ ಬನ್ನಿ. ನಮ್ಮೇನೇನ್ ಕೆಲಸ ನಿಂತು ಹೋಗ ಬರೋಣ. ಹೊಟ್ಟೆ ಹೇಳಿದ್ದಾರೆ ಕಣೆ ನನಗೆ. ಶಾಂತ ಹೋಗಿ ನೋಡು. ಸಿಂಧು, ನಾವು ಮಾತ್ರ ಪರ್ಸನ್ಲಿ ಮಾತಾಡ್ಬೇಕು ಅಂತ ಕೇಳಿದ್ದಕ್ಕೆ ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ? ದಟ್ಸ್ ಗುಡ್. ನಿಮ್ಮಿಬ್ಬರ ಮದುವೆ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ತಿಳಿಸ್ತೀರಾ? ನೀವು ಒಳ್ಳೆ ಉದ್ಯೋಗದಲ್ಲಿದ್ದೀರಾ, ಮೇಲಾಗಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು, ಒಳ್ಳೆ ಮನೆತನದಿಂದ ಬಂದವರು. ನೀವು ನನ್ನನ್ನು ಮದುವೆಯಾಗಿ ಕೊಟ್ಟಿರೋದು ತುಂಬಾ ತುಂಬಾ ಸಂತೋಷ. ನಿಮ್ಮಂತ ವರ ಸಿಗ್ಲಿ ಅಂತ ಪ್ರತಿನಿತ್ಯ ದೇವರನ್ನು ಬೇಡ್ಕೊಂಡ್ರು ದೇವರು ಕರುಣಿಸೋದು ಕಷ್ಟ. ಅಂಥದ್ರಲ್ಲಿ ನೀವು ನನ್ನ ಫೋಟೋ ನೋಡಿದ ತಕ್ಷಣ ವರದಕ್ಷಿಣೆ ವರೋಪಚಾರ ಬೇಡ ಅಂತ ಮದುವೆಗೆ ಒಪ್ಪಿರೋದು ನನ್ನ ಭಾಗ್ಯ. ನಿಮ್ಮಂತ ಮಹಾನುಭಾವರು ಈಗಿನ ಕಾಲದಲ್ಲಿ ಮೂರು ಕೊಬ್ಬರು ಸಿಕ್ಕಿದ್ರು, ಹೆಣ್ಣು ಹೆತ್ತ ತಂದೆ ತಾಯಿಗಳು ಧನ್ಯರು. ಯಾಕೆ ನಗ್ತಾ ಇದ್ದೀರಾ? ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಹ್ಯೂಮನ್ ಮೈಂಡ್ ಅಂತಾರೆ, ನಿಮ್ಗೆ ಗೊತ್ತಲ್ಲ? ನೀವೆಷ್ಟೊತ್ತು ಹೇಳಿದ ಮಾತೆಲ್ಲ ಬಲವಂತದ ಮಾಗಸ್ವಾಮಿ ತರ ಇತ್ತೇ ಹೊರತು ಭಾವನಾತ್ಮಕ ಖಂಡಿತ ಇರಲಿಲ್ಲ. ಕಮಾನ್ ಸಿಂಧು, ಐ ಕಾಂಟ್ ಅಕ್ಸೆಪ್ಟ್ ದಿಸ್. ಮದುವೆ ಅನ್ನೋ ವಿಷಯದಲ್ಲಿ ನಿಮ್ಮನ್ನೇನು ಭಿನ್ನಾಭಿಪ್ರಾಯ ಇದೆ? ಕಮಾನ್ ಸ್ಪೀಕ್ ಔಟ್. ಮದುವೆ ಅನ್ನೋ ಸಮಾರಂಭ ಒಂದೇ ದಿನ ನಡೆದು ಹೋಗುತ್ತೆ, ಆದರೆ ಅದು ಗಂಡು ಹೆಣ್ಣಿನ ಶಾಶ್ವತವಾದ ಬಾಳಬಂಧನಕ್ಕೆ ನಾಂದಿಯಾಗುವ ಮಹತ್ಕಾರ್ಯ. ಇಂಥ ಮಹತ್ಕಾರ್ಯನ ಯಾರ್ದೋ ಬಲವಂತ ಕಟ್ಟಿ ದೊತ್ಕೊಳ್ಳೋದು ದೊಡ್ಡ ತಪ್ಪು ಅಂತ ವಿದ್ಯಾವಂತಿಯಾಗಿರೋ ನಿಮಗೆ ನಾನು ಹೇಳಬೇಕಾಗಿಲ್ಲ. ಕುಂಡು ಸಂಪ್ರದಾಯಕ್ಕೆ ಮೂಢನಂಬಿಕೆಗೆ ನಮ್ಮಂತ ವಿದ್ಯಾವಂತರೇ ಬಲಿಯಾಗ್ತಾ ಹೋದ್ರೆ ಅಮಾಯಕರಿಗೆ ಆದರ್ಶ ತೋರಿಸ್ಕೊಡೋರು ಯಾರು, ಸಮಾಜದ ಕಣ್ತಿರಿಸೋರು ಯಾರು? ನೋಡಿ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಧೈರ್ಯವಾಗಿ ಹೇಳಿ. ಏನೇ ಪ್ರಾಬ್ಲಮ್ ಇದ್ರೂ ನಾನು ಸಾಲ್ವ್ ಮಾಡ್ತೀನಿ. ಕಮಲ್ ಸಿಂಧು, ತಿಳಿ. ನಾನು ಈಗಾಗಲೇ ಒಬ್ಬ ಹುಡುಗನ ಇಷ್ಟಪಟ್ಟಿದ್ದೀನಿ. ನಮ್ಮ ತಂದೆ ಮೈಸೂರಿಗೆ ಹೋಗಿದ್ದಾಗ ಬಂದ, ಅವ್ರ ಒಳ್ಳೆ ಗುಣ ನಡತೆಗೆ ನಾನು ಮನಸ್ಸೂತ್ ಹೋದೆ. ನಮ್ಮ ಪ್ರೀತಿ ಅನ್ಯೋನ್ಯತೆಗೆ ನಮ್ಮಮ್ಮ ಅಣ್ಣನು ಒಪ್ಕೊಂಡಿದ್ದಾರೆ. ಕೆಲಸ ಸಿಕ್ಕಿದ ತಕ್ಷಣ ನಮ್ಮಿಬ್ಬರಿಗೂ ಮದುವೆ ಅಂತ ಪ್ರಾಮಿಸ್ ಮಾಡಿ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಊರ್ಗೆ ಹೋಗಿದ್ದಾರೆ. ಅವ್ರು ಬರೋದ್ರಲ್ಲಿ ನಿಮ್ ಡ್ಯಾಡಿ ನಮ್ ಡ್ಯಾಡಿ ಕೊಟ್ಟ ಮಾತಿನಂತೆ ನಮ್ಮಿಬ್ಬರ ಮದುವೆ ಮುಚ್ಚಿಬಿಡೋ ಪ್ಲಾನ್ ಅಲ್ಲಿದ್ದಾರೆ. ಡೋಂಟ್ ವರಿ ಸಿಂಧು, ನೀವು ಮೆಚ್ಚಿಕೊಂಡಿರೋ ಆ ಹುಡುಗನ ಕೈಯಿಂದಲೇ ನಿಮ್ ಕುತ್ತಿಗೆ ನಾನು ತಾಳಿ ಕಟ್ಟಿಸ್ತೇನೆ. ಅಂದ್ರೆ ನಿಮ್ ಭಾವಿ ಪತಿ ನಿರುದ್ಯೋಗಿ ಅಂತ ಬೇಸರ ಪಡ್ಕೋಬೇಡಿ, ಆತನ ಕೆಲಸ ಕೊಡಿಸೋ ಜವಾಬ್ದಾರಿ ನಂದು. ಸರಿ, ನಾ ಬರ್ತೀನಿ. ಮದುವೆ ಕರೆಯೋದನ್ನ ಮಾತ್ರ ಮರಿಬೇಡಿ. ಜಗನ್ನಾಥ್, ಮನುಜಗೆ ಮಗು ತಂದೆ ಅಂತ ಪುಟ್ಟಪ್ಪನವ್ರು ಹೇಳೋ ಮಾತು ನೂರಕ್ಕೆ ನೂರು ಸತ್ಯ ಕಣೋ. ಅಷ್ಟೇ ಅಲ್ಲ ಡೇಡಿ, ನಿಮ್ ಮಾತು 100% ಕರೆಕ್ಟ್. ಜಗ ಅತ್ತಿಗೆ ಆನಂದ್, ಈಗ ನನ್ನ ಮಗನ ಬಾಯಿಂದ ಬರುವ ಸತ್ಯ ನಿಮ್ಮ ಬಾಳಿಗೆ ಹೈಡ್ರೋಜನ್ ಬಾಂಬ್ ಆಗುವ ಅವಶ್ಯಕತೆ ಇಲ್ಲ. ನೀವೇನು ಹೆದರ್ಕೋಬೇಕಾಗಿಲ್ಲ, ಅದರ ರಿಮೋಟ್ ಕಂಟ್ರೋಲು ನನ್ನ ಹತ್ರ ಇದೆ. ದಯಾನಂದ್ ಹೇಳ್ಬಿಡಪ್ಪ. ಸಿಂಧು ಮನಸ್ಸಿನ ತುಂಬಾ ಚೇತನನ್ನ ಹುಡುಗ ಆವರಿಸ್ಕೊಂಡ್ಬಿಟ್ಟಿದ್ದಾನೆ. ಪಾಪ, ತಂಗಿ ಮನೆಯಲ್ಲಿದ್ದ ಅಂಕಲ್ಗೆ ಈ ವಿಷಯ ಗೊತ್ತಿಲ್ಲದೆ ನಿಮ್ಗೆ ಮಾತು ಕೊಡ್ತಿದ್ರು. ನಿಮಗ್ ಕೊಟ್ಟ ಮಾತನ್ನ ಮೇಲ್ಬಾರ್ದು ಅನ್ನೋ ಕಾರಣಕ್ಕೋ ಅಥವಾ
ಚೇತನೊಬ್ಬ ನಿರುದ್ಯೋಗಿ ಅನ್ನೋ ಕಾರಣಕ್ಕೋ ಸಿಂಧುನ ಚೇತನಿಂದ ಶಾಶ್ವತವಾಗಿ ದೂರ ಮಾಡಿ ಬಲವಂತವಾಗಿ ನಮ್ಮನೇ ಸೊಸೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಪೋರ್ ಅಂಕಲ್ ಜಗ, ನಿನ್ನ ಅಧ್ಯಯನ ಕಂಡೆ ನನ್ನ ಹೊಟ್ಟೆಗೆ ಚುಕಣೆ. ಯಾಕೋ? ಯಾಕಂದ್ರೆ ಅನಿಸಿದ್ದನ್ನ ನೇರವಾಗಿ ಹೇಳುವಂತ ಮಗಳನ್ನ ಪಡೆದಿದ್ದೀರಲ್ಲ, ಅದಕ್ಕೆ. ನೋಡು, ನಾನು ನಿನ್ನ ಒಂದು ಪ್ರಶ್ನೆ ಕೇಳ್ತೀನಿ, ಧೈರ್ಯವಾಗಿ ಉತ್ತರ ಕೊಡ್ತೀಯಾ? ಏನದು? ನೀನು ಅವಳಿಗೆ ಜನ್ಮ ಕೊಟ್ಟ ತಂದೆನಾ ಅಥವಾ ಆ ಜನ್ಮ ಶತ್ರುನ? ಯಾಕೋ ನೀನು ಮಾತಾಡ್ತೀನಿ? ಮಕ್ಕಳ ಮನಸ್ಸು ಹೂವಿದ್ದ ಹಾಗೆ ಅವರ ಭಾವನೆಗಳಿಗೆ ಆಸೆ ಆಕಾಂಕ್ಷೆಗಳಿಗೆ ಸ್ಪಂದಿಸಿ ಅವರ ಸುಖ ಬಯಸುವುದನ್ನು ಬಿಟ್ಟು ನಮ್ಮ ನಮ್ಮ ಸ್ವಾರ್ಥಗಳಿಗೆ ಅವರ ಬಾಳನ್ನು ಬಲಿ ಕೊಡೋದು ಅರ್ಥ ಏನಿದೆ? ನೋಡ, ಸಿಂಧುನ ಚೇತನೆ ಕೊಟ್ಟು ಮದುವೆ ಮಾಡು. ಏನು ಮಾತಾಡ್ತಾ ಇದೀಯಾ? ಚೇತನ ನಿರುದ್ಯೋಗಿ ಅನ್ನೋದೇ ಅವರಿಬ್ಬರ ಮದುವೆ ಗಟ್ಟಿ ಅನ್ನೋದಾದ್ರೆ ನಿನ್ನ ಮಗ ಆನಂದನ ಜೊತೆನಲ್ಲಿ ಚೇತನ ನಮ್ಮ ಮನೆ ಕಳಿಸ್ಕೊಡು. ನಾನು ನನ್ನ ಮಗ ಸೇರಿ ಅವರಿಗೆ ಬದುಕೊಂಬರ್ಗ ಹೇಳ್ಕೊಡ್ತೀವಿ. ನೋಡ, ಹೂವು ಹಣ್ಣು ತರೋ ನೆಪ ಮಾಡಿಕೊಂಡು ನಾನು ನನ್ನ ಮಗನ ಕರ್ಕೊಂಡು ಹೊರಗಡೆ ಹೋದಾಗ ಅವನಿಗೆ ನಾನು ಹೇಳ್ಕೊಡದೆ ಹೋಗಿದ್ರೆ ನಿನ್ನ ಮಗಳ ಬಾಳಲ್ಲಿ ದೊಡ್ಡ ದುರಂತ ನಡೆದು ಹೋಗ್ತಾ ಇತ್ತು. ನೋಡ, ನಿನ್ನ ಮಗಳ ಮದುವೆ ಖರ್ಚು ಇಡಿಯಾಗಿ ನಂದು. ಯಾಕೆ ಹೇಳ್ಕೊತೀಯ? ನೋಡು ಅವಳ ಕಣ್ಣು ಹೇಗೆ ಪ್ರಜ್ವಲಿಸ್ತಾ ಇದೆ. ಮಕ್ಕಳ ಆನಂದನ ಅನ್ಯೂನ್ಯತನ ನೋಡಿ ಸಂತೋಷ ಪಡುವ ತಂದೆ ತಾಯಿಗಳೇ ನಿಜವಾದ ತಂದೆ ತಾಯಿ. ನೀನು ಬರೀ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡಿದ್ದೆ ಕಣ್ಣು, ಆದ್ರೆ ನಿನ್ನ ಮನಸ್ಸು ಎಷ್ಟು ದೊಡ್ಡದು ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ಕಣ್ಣು, ತಿಳ್ಕೊಂಡಿರ್ಲಿಲ್ಲ. ನಿನ್ನ ದೊಡ್ಡ ಮಾತಿನ ಮನೆ ಹಾಳಾಯ್ತು. ಈಗ ನಡುತ್ತಾ ನಿಂತಿರ್ತೀಯೋ ಅಥವಾ ಊಟಕ್ಕೆ ಹಾಕಿಸ್ತೀಯೋ? ಅದಕ್ಕೆ ಅಡಿಗೆ ಮಾಡಿದ್ರೆ ನಿಮ್ಗೋಸ್ಕರನ? ಏನ್ ದಡಿ ಹಾಕಿ ಹೇಳ್ತಾ ಇದ್ದೀನಿ, ಅವ್ರಿಗೆ ಮಾತ್ರ ಮಾಡ್ಕೊಂಡಿರ್ತಾರ, ನಮ್ಗೂ ಸೇರೆ ಮಾಡಿರ್ತಾರೆ. ದಡಿದೆ ಮತ್ತೆ ಲಂಚ್ ಬ್ರೇಕ್ ಅದ್ರ ಒಂದ್ ಕಂಡೀಷನ್, ಸಿಂಧು ನಗನಗ್ತ ಬಡಿಸಿದ್ರೆ ಮಾತ್ರ ನಾನು ಊಟ ಮಾಡುದು. ಹೇಳಿ. ಓಕೆ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಚೇತನ್ ಅಂತ. ಯಾರು? ಬಾಸಾ? ಬಾಸಾ? ಅವರೇ. ತಾವು? ನಾನು ಅವ್ರ ಫ್ರೆಂಡು, ಅರ್ಜೆಂಟಾಗಿ ನೋಡ್ಬೇಕಾಗಿತ್ತು. ನಿಮ್ಮ ಹೆಸರು? ಆನಂದ್ ಅಂತ. ಒಂದ್ ನಿಮಿಷ. ಹಲೋ ಸರ್, ಯಾರು ಆನಂದ್ ಅಂತ ನಿಮ್ಮನ್ನ ನೋಡಕ್ ಬಂದಿದ್ದಾರೆ, ಕಳ್ಸ್ಕೊಡ್ಲಾ? ಓಕೆ ಸರ್, ಥ್ಯಾಂಕ್ ಯು. ಒಳಗಡೆ ಕರೀತಿದ್ದಾರೆ, ಹೋಗಿ. ಥ್ಯಾಂಕ್ ಯು ಮೇಡಮ್. ಓಕೆ ಓಕೆ, ನೋಡಿ ರೇಟ್ ಎಷ್ಟೇ ಆದ್ರೂ ಪರವಾಗಿಲ್ಲ, ವಿಲ್ ಪರ್ಚೇಸ್ ದ ಪ್ರಾಪರ್ಟಿ. ಓಕೆ, ಐ ವಿಲ್ ಪೇ ಫಾರ್ ಇಟ್. ಸೆಂಡ್ ಇಟ್, ಸೆಂಡ್ ಇಟ್, ಇಟ್ಸ್ ಆಲ್ ರೈಟ್. ಓಕೆ, ಸೀ ಯು. ಚೇತನ್? ಆನಂದ್? ಆನಂದ್, ಇಷ್ಟು ದಿವಸ ಆದ್ಮೇಲೆ ನೆನೆ ಹಾಕ ಬಂತ ನನಗೆ. ನಾನಿಲ್ಲಿ ಮೂವತ್ತು ಬಿಸಿ ಬಿಸಿ ಅಂತ ಓದಾಡ್ತಾ ಇದ್ರೆ ಅಲ್ಲಿ ಹಾಯ ಕಾಲಗಳೇ ಹೇಗೋ ಮನ್ಸು ಬಂತಿಂಗೆ? ಏನ್ ಹೇಳ್ತಿದ್ದೀರಾ ನೀವು? ನೋಡು, ಈ ನೀವು ಗೀವು ಎಲ್ಲ ಬೇಕಾಗಿಲ್ಲ, ನಿನಗಂತೂ ನನ್ ಜ್ಞಾಪ ಇಲ್ಲ. ಹೋಗಿ ಆ ಸಿಂಧುಗೆ, ನಾನು ಹೇಗಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಬೇಡ ನಾನು. ಅದು ಸರಿ, ನೀನಂತ ತುಂಬಾ ಮಾತಾಡ್ಬೇಕು, ಕೂತ್ಕೋ. ಹಲೋ ಚೇತನ್ ಯಾರ್? ಹಲೋ ಮಿಸ್ಟರ್ ಅಯ್ಯರ್, ಹೌ ಆರ್ ಯು? ಇಸ್ ಇಟ್ ಕಂಗ್ರಾಚುಲೇಷನ್ಸ್, ವಿಶ್ ಯು ವೆರಿ ಹ್ಯಾಪಿ ಜರ್ನಿ. ಓ ನೋ, ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ಅಂಗು, ನನಗೆ ಬಿಡುವಿಲ್ಲದೆ ನಿಮ್ಮ ನೋಡಿಕೊ ಆಗದೆ ಎಷ್ಟು ಕೊಡುತ್ತಾ ಇದ್ದೀನಿ ಗೊತ್ತಾ? ಹೋಗ್ಲಿ ಬಿಡು, ಈಗಾದ್ರೂ ಬಂದಿಲ್ಲ, ನನ್ ಮನ್ಸಿಗೆ ಸಮಾಧಾನ ಆಯ್ತು. ಅಚ್ಚರಿ, ಮನೆಯಲ್ಲ ಹೇಗಿದ್ದಾರೆ? ಸಿಂಧು ಆಗಿದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ? ಓ ಹಲೋ, ನೋಡಿ ಸ್ವಿಟ್ಜರ್ಲ್ಯಾಂಡ್ ಇಂದ ಅಲ್ಲ, ಸ್ವರ್ಗದಿಂದ ಕಾಲ್ ಬಂದ್ರು, ದಯವಿಟ್ಟು ನಾನು ಹೇಳೋವರೆಗೂ ಕನೆಕ್ಟ್ ಮಾಡಬೇಡಿ. ಇಲ್ಲಿಗೆ ನನ್ನ ನಿಯರೆಸ್ಟ್ ಅಂಡ್ ಡಿಯರೆಸ್ಟ್ ಫ್ರೆಂಡ್ ಬಂದಿದ್ದಾರೆ, ಅವ್ರ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಅಂಡರ್ಸ್ಟ್ಯಾಂಡ್? ಈಗ ಆನಂದ್, ಸಿಂಧು ಹೇಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ? ಏನ್ ಮಾಡ್ತಿದ್ದಾಳ? ದಿನ ಬೆಳಗಾದ್ರೆ ನಿನ್ ಲೆಟರ್ ಬರುತ್ತೆ ಅಂತ ಪೋಸ್ಟ್ ಮ್ಯಾನ್ಗೋಸ್ಕರ ದಾರಿ ಕಾಯೋದು, ಅನ್ನ ನೀರು ಬಿಟ್ಟು ನಿನ್ ನೆನಪಲ್ಲ ಕೊರಗೋದು. ಸಾರಿ ಆನಂದ್, ಸಿಂಧುನ ಕಾಯಿಸೋದಕ್ಕೆ ನನಗೆ ತುಂಬಾ ಬೇಜಾರಾಗ್ತದೆ, ಆದಷ್ಟು ಬೇಗ ಅವಳನ್ನ ಕ್ಷಮೆ ಕೇಳ್ಕೊತೀನಿ. ಅಲ್ಲ ಕಣೋ, ಇಂಟರ್ವ್ಯೂಗೆ ಅಂತ ಬಂದವನು ಈಗ ಒಳ್ಳೆ ಪೊಸಿಷನ್ ಅಲ್ಲಿ ಇದೆಯಾ, ನಮಗೂ ಸಂತೋಷನೇ, ಆದ್ರೆ ನಾನು ಹೀಗಿದ್ದೀನಿ ಇಂಥ ಕಡೆ ಇದ್ದೀನಿ ಅಂತ ಒಂದು ಲೆಟರ್ ಬರೆಯೋಕೆ ಪುರುಸತ್ತು ಇಲ್ಲ ನಾನು ನಿನಗೆ. ಯಶ್ ಶಾಸ್ತ್ರಿ, ಸ್ಟೇಟ್ಮೆಂಟ್ ರೆಡಿ ಮಾಡಿದ್ರ? ಎಸ್ ಸರ್. ಕೊಡಿ. ಓಕೆ ನೋಡಿ, ಇದನ್ನ ಡಿಸ್ಪ್ಯಾಚ್ ಸೆಕ್ಷನ್ಗೆ ಕಳಿಸ್ಬಿಡಿ. ಆಯ್ತು ಸರ್. ಹೋಗಿ. ಈಗ ಹೇಳೋ, ತಪ್ಪೆಲ್ಲ ನಂದೇ ಅಂತ್ಯ? ಅಷ್ಟೇ ತಾನೆ, ಅದಕ್ಕೂ ಬೇಕಾದ್ರೆ ಸಿಂಧು ಹತ್ರ ಬಂದು ಕ್ಷಮೆ ಕೇಳ್ತೀನಿ. ಓಕೆ,
ಕಾಫಿ ಕುಡಿತೀಯಾ? ಓಕೆ ನೋಡಿ, ಎರಡು ಕಾಫಿ ಕಳಿಸಿ. ಎಸ್ ಮಾಲತಿ, ಟೆಟಲ್ಸ್ ರೆಡಿ ಮಾಡಿದ್ರ? ರೆಡಿ ಸರ್. ಓಕೆ ಗುಡ್, ವೆರಿ ಗುಡ್, ಇಟ್ಸ್ ಪರ್ಫೆಕ್ಟ್. ಕುಡಿಯೋ? ನೋಡಿ ಮಾಲತಿ, ಸ್ಟೇಟ್ಮೆಂಟ್ಸ್ ಎಲ್ಲ ರೆಡಿ ಮಾಡಿ, ಆದಷ್ಟು ಬೇಗ ಫ್ರೆಶ್ ಕಾಪಿ ರೆಡಿ ಮಾಡಿ. ಇದು ಡೆಲ್ಲಿಗೆ ಕೊರಿಯರ್ ಹೋಗ್ಬೇಕು. ಇವತ್ತೇ ಹೋಗ್ಬೇಕು. ಓಕೆ. ಈಗ ಹೇಳಪ್ಪ, ಎನಿ ಸ್ಪೆಷಲ್ ನ್ಯೂಸ್? ಸ್ಪೆಷಲ್ ನ್ಯೂಸ್ ಏನೂ ಇಲ್ಲ, ಎಲ್ಲ ನಿಮ್ ಊರಿಗೆ ಬರೋದೇ ಕಾಯ್ತಿದ್ದಾರೆ. ಸಿಂಧುಗಂತೂ ಹಗಲು ರಾತ್ರಿ ನಿಂದೇ ಧ್ಯಾನ. ನನಗೂ ಇಷ್ಟ ಕಣು, ಸಿಂಧುನ ನೋಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು ಅಂತ ಮನಸ್ಸು ಹಾತಿರ್ತಾ ಇದೆ. ಆದ್ರೆ ಏನ್ ಮಾಡೋದು, ಟೈಮ್ ಸಿಗ್ತಲ್ಲ. ನೋ ಥ್ಯಾಂಕ್ಸ್. ನೀವೆಲ್ಲ ನನಗೋಸ್ಕರ ಹೇಗೆ ಕಾಯ್ತಾ ಇದ್ದೀರೋ ಅದೇ ತರ ನಾನು ಟೈಮ್ಗೋಸ್ಕರ ಕಾಯ್ತಾ ಇದ್ದೀನಿ. ಅದು ಅಲ್ಲದೆ ಈ ಸಲ ಊರಿಗೆ ಬಂದ್ಮೇಲೆ ನಿಮ್ಗೆಲ್ಲ ಒಂದು ಶುಭ ಸಮಾಚಾರ ಕೊಡ್ತೀನಿ. ಎಸ್ ಆಪರೇಟರ್. ಓ ಅಗರ್ವಾಲ್ ಕಾಲ, ಕನೆಕ್ಟ್ ಮಾಡಿ. ಹಲೋ ಮಿಸ್ಟರ್ ಅಗರ್ವಾಲ್, ಐ ವಾಸ್ ಎಕ್ಸ್ಪೆಕ್ಟಿಂಗ್ ಯುವರ್ ಕಾಲ್. ವಾಟ್, ಡೆಲಿಗೇಟ್ಸ್ ನನಗೋಸ್ಕರ ಕಾಯ್ತಾ ಇದ್ದಾರಾ? ಓಕೆ, ಐ ವಿಲ್ ಬಿ ದೇರ್. ಬರೀ ಡಿಸಪಾಯಿಂಟ್ಮೆಂಟ್ ಅಲ್ವೋ ಈ ಜಾಬ್ಗೆ? ಈಗಲೇ ರೆಸಿಗ್ನೇಷನ್ ಕೊಟ್ಬಿಟ್ಟು ನಿನ್ ಜೊತೆ ಊರಿಗೆ ಬರಬೇಕು ಅನ್ಸ್ತದೆ. ನಿಮ್ಗೆ ಸಿಕ್ಕಿರೋ ಅದೃಷ್ಟ ಈ ಪ್ರಪಂಚದಲ್ಲಿ ಎಷ್ಟು ಜನ ಸಿಗುತ್ತೋ? ಯಾವ್ದು ಅದೃಷ್ಟ? ಒಬ್ಬ ಪ್ರಾಣ ಸ್ನೇಹಿತನ ಜೊತೆ ಅಟ್ಲೀಸ್ಟ್ ಹಾಫ್ ಅನ್ ಅವರ್ ಮಾತಾಡೋದಕ್ಕೆ ಟೈಮ್ ಸಿಗದೆ ಇರೋದಾ? ಇದೇ ರೀತಿ ಮುಂದುವರೆದ್ರೆ ಸಿಂಧು ಏನ್ ಅನ್ಕೊಂತಾಳೋ ಏನೋ. ಸಿಂಧು ಏನೋ ತಿಳ್ಕೊಳಲ್ಲ, ನಿನ್ ಬ್ಯುಸಿಂಗ್ ಆಗ್ಬಿಟ್ಟು ಖಂಡಿತ ಮೆಚ್ಕೊಂತಾಳೆ. ಒಳ್ಳೆ ಕೆಲಸನ ಅಪ್ರಿಶಿಯೇಟ್ ಮಾಡ್ತಾಳ ಅನ್ನೋ ನಂಬಿಕೆ ಇದ್ಲೆ. ಹಾಗೆ ಹೇಳ್ತೇಕೊಂಡು ಯಾರ್ದ ಫೋನ್ ಕಾಲ? ಅಗರ್ವಾಲ್ ಅಂತ, ನಮ್ ಕಂಪನಿಗೆ ಮೇನ್ ಡೀಲರ್. ಅವ್ರ ಡೆಲಿಗೇಟ್ಸ್ ನನಗೋಸ್ಕರ ಕಾಯ್ತಾ ಇದಾರಂತೆ. ನೋಡ, ನನಗೋಸ್ಕರ ನಿಮ್ ಡೆಲಿಗೇಟ್ಸ್ ಎಲ್ಲ ಕಾಯ್ಸೋದು ನನಗೆ ಇಷ್ಟ ಇಲ್ಲ, ನಾನು ಬರ್ತೀನಿ. ಸಿಂಧುಗೆ ಒಂದ್ ವಿಷಯ ಹೇಳ. ಅದೇನ್ ಹೇಳ್ಬೇಕಂತಿದ್ಯೋ ನೀನೇ ಬಂದು ನೇರವಾಗಿ ಹೇಳು. ಆಯ್ತು, ಆದಷ್ಟು ಬೇಗ ಬರ್ತೀನಿ. ಬರಕ್ ಮುಂಚೆ ಟೆಲಿಗ್ರಾಮ್ ಕಳಿಸ್ತೀನಿ. ಸಿಂಧುಗೆ ಒಂದು ಶುಭ ಸಮಾಚಾರ ತರ್ತೀನಿ ಅಂತ ತಿಳಿಸ್ಬಿಡು. ಆಯ್ತು. ಓಕೆ, ಸೋ ವಿ ವಿಲ್ ಮೀಟ್ ಅಗೇನ್. ಯಾ, ಓಕೆ, ಬಾಯ್. ಓಕೆ, ಬಾಯ್. ಸಿಂಧು, ಸಿಂಧು, ಹೇಗಿದ್ದಾರಂತೆ? ಕೆಲಸ ಸಿಕ್ತಾ ಅವ್ರಿಗೆ? ಅವ್ರು ನನ್ ಬಗ್ಗೆ ಕೇಳಿದ್ರು ತಾನೆ ಅಣ್ಣ. ಅವ್ರ ಊರಿಗೆ ಯಾವಾಗ ಬರ್ತಾರಂತೆ? ನೀನ್ ಕೇಳೋದೆಲ್ಲ ಮುಗಿತಾ ಅಥವಾ ಇನ್ನೇನಾದ್ರು ಇದೆಯಾ? ಅವನೀಗ ದೊಡ್ಡ ಮನುಷ್ಯ, ಒಳ್ಳೆ ಫರ್ಮ್ ಅಲ್ಲಿ ಜನರಲ್ ಮ್ಯಾನೇಜರ್. ಹೌದಾ? ಹೌ ವಂಡರ್ಫುಲ್. ಅದ್ ಸರಿ, ಕಾಗದ ಪತ್ರ ಯಾವ ಪರಿಲಿಲ್ವಂತೆ? ಕಾಫಿ ಕುಡಿಯಕ್ಕೂ ಪುರ್ಸತ್ ಇಲ್ಲ ಅವನಿಗೆ. ಪೂರ್ ಫೆಲ್ಲ, ವೆರಿ ಬ್ಯುಸಿ. ನನ್ ಜೊತೆ ಮಾತಾಡಕ್ಕೂ ಟೈಮ್ ಸಿಗ್ಲಿಲ್ಲ ಅವನಿಗೆ. ದೊಡ್ಡ ಕೆಲಸ, ದೊಡ್ಡ ಮನುಷ್ಯ ಅಂದ್ಮೇಲೆ ನಾನು ಮರ್ತಿರ್ಬೇಕು. ಚಚೆ, ಏನನ್ನ ಕಲ್ಸ್ಕೊಂಡಿದೆ? ನಿಮ್ ಮೇಲೆ ಪ್ರಾಣ ಇಟ್ಕೊಂಡಿದ್ದಾನೆ. ಮಾತಿನ ಮಧ್ಯನು ನಿಮ್ದೇ ಧ್ಯಾನ ಅವನಿಗೆ. ಮುಂದಿನ ವಾರ ಬಿಡು ಮಾಡ್ಕೊಂಡು ಊರಿಗೆ ಬರ್ತೇನೆ ಅಂದ. ಬರ್ಬೇಕಾದ್ರೆ ನಿಮ್ದು ಒಳ್ಳೆ ಶುಭ ಸಮಾಚಾರ ತರ್ತೀನಿ ಅಂದ. ನಾಳೆ ಬಂದ್ಮಲ್ಲ, ಒಂದ್ ಇಂಪಾರ್ಟೆಂಟ್ ಕೆಲಸದ ಮೇಲೆ ಊರಿಗೆ ಹೋಗ್ತಾ ಇದ್ದೀನಿ. ಆಫೀಸ್ ಯಾವುದೇ ಮೀಟಿಂಗ್ ಆಗ್ಲಿ, ಫಂಕ್ಷನ್ ಆಗ್ಲಿ, ನನ್ ಕೈ ಅಟೆಂಡ್ ಮಾಡಕ್ ಆಗಲ್ಲ. ನೋಡಿ, ಟೆಲಿಗ್ರಾಮ್ ಕೆಲಸಕ್ಕೆ ಒಬ್ಬ ಅಂಡನ್ನ ಕಳ್ಸಿದ್ದಲ್ಲ, ಅವ್ರು ಬಂದ್ರ ಸರಿ ಕಳಿಸಿ. ಸರ್, ಟೆಲಿಗ್ರಾಮ್ ಕೊಟ್ಟು ಬಂದೆ. ಯಾವ ಅಡ್ರೆಸ್ಗೆ? ಅದೇ ಸರ್, ಸಿಂಧು ಮೇಡಮ್ ಅಡ್ರೆಸ್ಗೆ. ಓಕೆ, ಏನ್ ಶಾಸ್ತ್ರಿ ಅವರೇ? ಸರ್, ಬಿಲ್ಸ್ ಎಲ್ಲ ರೆಡಿ ಮಾಡ್ತಾ ಬಂದಿನಿ ಸರ್. ಪೋಸ್ಟ್ ಪೋನ್ ಮಾಡಿ ಕೇಳಿದ್ರೆ ಯಾಕೆ ತಲೆ ತಿಂತೀರಾ? ಎಲ್ಲ ಅರ್ಜೆಂಟ್ ಬಿಲ್ಸ್ ಇತ್ತು ಅದರಿಂದ. ಸಿಗ್ನೇಚರ್ ಏನಾಗಿದೆ ಸಿಗ್ನೇಚರ್ಗೆ? ಅಲ್ಲ ಸರ್, ಅದು ಸಾರಿ ಮಿಸ್ಟರ್ ಶಾಸ್ತ್ರಿ, ಈಗ ನನ್ನ ತಲೆಯಲ್ಲಿ ಬರೀ ಇದೆ ತುಂಬಿಕೊಂಡಿದೆ. ಒಂದ್ ಸ್ವಲ್ಪ ಹೊತ್ತು ನನ್ ಮುಂದೆ ಯಾವುದೇ ಫೈಲ್ಸ್ ಆಗ್ಲಿ, ಯಾವುದೇ ಬಿಲ್ಸ್ ಆಗ್ಲಿ ತರಬೇಡಿ. ಹೋಗಿ ಇಲ್ಲಿಂದ. ಟೆಲಿಕಾಮ್ ಬಾಪ. ಯಾ
ನಾನೇ ನಮ್ಮ ಮನೆಗೆ ಬಂದು ಸಿಂಗು ಆಂಟಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರಂತೆ. ಅಯ್ಯೋ ಆಗಣೆ, ಪೊಲೀಸ್ ಅಂಕಲ್ಗೆ ಕಂಪ್ಲೇಂಟ್ ಕೊಟ್ಬಿಡೋಣ. ಆಯ್ತು ಮರಿ, ಹಾಗೆ ಮಾಡೋಣ. ನಾಳೆ ಬಂದಾಗ ಪೊಲೀಸ್ನವ್ರು ಕರೆಸಿ ಚೇತನ್ನ ಅರೆಸ್ಟ್ ಮಾಡಿಸ್ಬಿಡೋಣ. ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಏನಿರುತ್ತೆ ಹೇಳು. ಈ ಸಮಯದಲ್ಲಿ ನೀನು ಖುಷಿ ಪಡೋ ವಿಷಯ ಒಂದೇ ಅಂದ್ರೆ ನನ್ ಗೆಸ್ ತುಸ್ಸಾಗ್ಬಿಟ್ರೆ. ಇಲ್ಲ ಕಣೆ, ನಿನ್ ಗೆಸ್ ಕರೆಕ್ಟ್. ಚೇತ ನಾಳೆ ಊರಿಂದ ಬರ್ತೀನಿ ಅಂತ ಟೆಲಿಗ್ರಾಮ್ ಕೊಟ್ಟಿದ್ದಾರೆ. ಅಂದ್ರೆ ಸ್ವರ್ಗ ಪೂರೇ ಗೇಣು ಅನ್ನು. ಈ ಖುಷಿನಲ್ಲಿ ನಮ್ಮನ್ನೆಲ್ಲ ಮತ್ತೆ ವಿನ್ಯಮಾರಾಯ್ತಿ. ಈ ನಿಮ್ದ್ರಲ್ಲಿ ಬರೆಯಕ್ಕಾಗುತ್ತಾ? ಅಷ್ಟು ಕೆಲ ಕಾರಣ ನೀನಿದ್ದಾರೆ. ಈಗೇನೋ ನೀನ್ ಹೇಳ್ತೀಯ, ಕುತ್ತಿಗೆ ತಾಳಿ ಬಿದ್ಮೇಲೆ ಗಂಡನ್ ಬಿಟ್ಟು ಹೊರಗಡೆನೆ ಸುಳಿಯಲ್ಲ. ನನ್ನ ಗಿಲ್ಲಿಗಿಲ್ಲಿ ಗೊಳಿಸಿಕೊಳ್ಳೋ ಬುದ್ಧಿ ಇನ್ನೂ ಬಿಟ್ಟಿಲ್ವಾ? ಆ ಕಣಿನ ಹತ್ರ ಬರ್ತಿದೆ ಕಣಿ. ನಾಳೆ ಬೆಳಿಗ್ಗೆ ಮನೆಗೆ ಬರೋದ ಮರಿಬೇಡ. ಬಾಯ್ ಆಂಟಿ, ಆಂಟಿ ಹೇಳಿದ್ದು ಚೇತನ್ ಟೆಲಿಗ್ರಾಮ್ ಕೊಟ್ಟಿದ್ದಾರೆ, ನಾಳೆನೆ ಊರು ಬರ್ತಾ ಇದಾರಂತೆ. ಹೌದಾ? ಸಂತೋಷಮ್ಮ, ಇದೇ ರೀತಿ ನನ್ನ ಮುಕ್ತ ಇರ್ಬೇಕು. ಮದುವೆ ಮುಂಚೆನೆ ಹುಡುಗ ಬರ್ತಾನೆ ಅಂತ ಹುಡುಗಿ ಕೇಳಿ ಎಷ್ಟೊಂದು ಖುಷಿಯಾಗಿದ್ದಾನೆ. ನೀನು ಇದ್ದೀಯ ಕಟ್ಕೊಂಡ್ ಗಂಡ ನಾನ್ ಬರ್ತೀನಿ ಕಣೆ ಅಂತ ಹೇಳಿದ್ರೆ ಒಳ್ಳೆ ಭೂತ ಅನ್ಕೊಂಡು ಯಾರ ನೋಡ್ತಾರ ಆಡಂತಿದ್ಯ. ನೋಡ್ ಕಲ್ತ್ಕಳೆ ಆಫೀಸ್ ಹೋಗೋದು. ನನಗೂ ಗೊತ್ತಿದೆ ಒಳ್ಳೆ ಎಂಟ್ರಿ ಸಿಕ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಸಿಂಧು, ಯಾಕೆ ಹೀಗ್ ಹೇಳ್ತೀನಿ ಆಂಟಿ? ಅಂಕಲ್ ನಿಮ್ಗೆ ಏನ್ ಕಮ್ಮಿ ಮಾಡಿದಾರೆ? ಸಿಂಧು ಮರಿ, ಟೈಮಿಂಗ್ ಸರಿಯಾಗಿ ಕಾಫಿ ತಿಂಡಿ ಊಟ ಮಾಡಾಕ್ಬಿಟ್ರೆ ಒಳ್ಳೆ ಎಂಟ್ರಿ ಅಂತ ಅನ್ಸ್ಕೊಳ್ಳೋದಿಲ್ಲ. ನನ್ನ ಬಟ್ಟೆನೆಲ್ಲ ಒಗೆದು ಇಸ್ತ್ರಿ ಮಾಡ್ಕೊಟ್ಬಿಟ್ರೆ ಒಳ್ಳೆ ಎಂಟಿ ಅಂತ ಸೋದಿಲ್ಲ. ತಾನು ಅಚ್ಚುಕಟ್ಟಾಗಿದ್ದು ಮನೆಯಲ್ಲ ಅಚ್ಚುಕಟ್ಟಾಗಿಟ್ಕೊಂಡು ಶೃಂಗಾರ ಮಾಡ್ಕೊಂಡು ಓಡಾಡ್ಕೊಂಡು ಬಂದ್ಬಿಟ್ರೆ ಒಳ್ಳೆ ಎಂಟಿ ಅಂತ ಅನ್ಸ್ಕೊಳ್ಳೋದಿಲ್ಲ. ಆ ಗಂಡನ್ಗೆ ಒಳ್ಳೆ ಎಂಟಿ ಆಗ್ಬೇಕು ಅಂತಂದ್ರೆ ಎದ್ದು ಬಿದ್ದಂಗ ಹೇಳಿದ್ರೆ ಎದ್ದು ಬಂದು ಎದ್ ಬದ್ದಂಗ ಆಯ್ತು ನಿನ್ ಕತೆ. ಆಯ್ತು ಬಿಡು, ಆಫೀಸ್ ಹೋಗ್ತೀನಿ. ಆಫೀಸ್ ಕೊಡ್ತೀನಿ ಅಂತ ಕಣೆ. ಆಂಟಿ ನಾನು ಹೋಗ್ಬರ್ತೀನಿ. ನೋಡಮ್ಮ ಒಳ್ಳೆ ವಿಷಯ ತಂದಿದ್ಯಾ, ಒಂದಷ್ಟು ಸಿಹಿ ತಿಂಡಿ ಕೊಡ್ತೀರಿ, ತಿನ್ಬಿಟ್ಟು ಹೋಗು. ಬೇಡ ಆಂಟಿ, ನನ್ ತುಂಬಾ ಕೆಲಸ ಇದೆ, ಇನ್ನೊಂದ್ ದಿವಸ ಬರ್ತೀನಿ. ಬರ್ತೀನಿ ಆಂಟಿ. ಆಯ್ತಮ್ಮ. ಯಾಕಮ್ಮ ಯಾಕೆ ಇಷ್ಟೊಂದು ಆತರ? ಅರ್ಚಕ್ರೆ ಅರ್ಚಕ್ರೆ, ನಾಳೆ ಬೆಳಿಗ್ಗೆನೆ ಸ್ವಾಮಿಗೆ ಅರ್ಚನೆ ಅಭಿಷೇಕ ಎಲ್ಲ ಆಗ್ಬೇಕು. ಏನಮ್ಮ ಅಂತ ವಿಶೇಷ? ಸ್ವಾಮಿ ಏನಾದ್ರು ಕೇಳ್ಕೊಂಡಿದ್ದೇನೆ. ಹೌದು ಅರ್ಚಕ್ರೆ, ಅವ್ರಿಗೆ ಬೇಗ ಕೆಲಸ ಸಿಕ್ಲಿ, ಬೇಗ ನಮ್ಮೂರಿಗೆ ಬರ್ಲಿ ಅಂತ ದೇವ್ರನ್ನ ಬೇಡ್ಕೊಂಡಿದ್ದೆ. ಅವ್ರಿಗೆ ಕೆಲಸನೂ ಸಿಕ್ತು, ನಾಳೆ ಈ ಊರಿಗೆ ಬರ್ತಾ ಇದ್ದಾರೆ. ಆದಷ್ಟು ಆದಷ್ಟು ಬೇಗ ನಿಮ್ಮ ಮನೇಲಿ ಮಂಗಳವಾದ್ಯ ಊದಿಸ್ತೀರಿ ಅಂತ ಹಾಗಾಯ್ತು. ಹೋಗಿ ಅರ್ಚಕ್ರೆ. ಆಯ್ತಮ್ಮ, ನಾಳೆ ಬೆಳಗಿನ ಜಾವನೇ ನೀವು ಸಿಗ್ಲಾ ಬಂದ್ಬಿಡು, ನಾನೆಲ್ಲ ಏರ್ಪಾಡು ಮಾಡಿರ್ತೇನೆ. ಅಭಿಷೇಕ ಖರ್ಚಿಗೆ ಹಣ ಇಟ್ಕೊಳ್ಳಿ ಅರ್ಚಕ್ರೆ. ಆ ದೇವ್ರು ನಿಮ್ಮೆಲ್ಲ ಅಭಿಷ್ಟರನ್ನ ಸಂಗೋಪಾಂಗವಾಗಿ ನೆರವೇರಿಸಮ್ಮ. ನಾಳೆ ಬೆಳಗ್ಗೆನೆ ಬಂದ್ಬಿಡ್ತೀನಿ ಅರ್ಚಕ್ರೆ. ಆಯ್ತಮ್ಮ. ಪ್ರಾಪ್ತಿರಸ್ತೋ
ಎಲ್ಲಿಗೆ ಹೊರಟೆ? ದೇವಸ್ಥಾನಕ್ಕಮ್ಮ. ಎಷ್ಟೊತ್ತಲ್ಲಿ? ಚೇತನ್ ಬರೋದ್ರೊಳಗೆ ಅರ್ಚನೆ ಮಾಡಿಸ್ಕೊಂಡ್ ಬರೋಣ ಅಂತ. ಬಾವಿ ಹಾಕೊಳಿ ಅಮ್ಮ, ಬೇಗ ಬಂದ್ಬಿಡ್ತೀನಿ. ಲೇ ಚೇತನ್, ಹುಚ್ಚೋಗಿ ರಾತ್ರಿ ಎಲ್ಲ ನಿದ್ದೆ ಮಾಡಿದ್ರು. ಯಾಕಂತ ಹಾಗೆ ಮಾಡ್ತಾ ಇದ್ದೀರಾ? ಗುರ್ತು ಸಿಗ್ಲಿಲ್ವಾ? ಚೇತನ್, ಎಷ್ಟು ಬದಲಾಗ್ಬಿಟ್ಟಿದ್ಯಾ ನೀನು? ಸಿಂಧು ಅಲ್ಲಿ ಆಂಟಿ, ಅವಳು ಬೆಳಿಗ್ಗೆನ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾಳೆ. ಬಾ, ಹೊರಗೆ ಕುತ್ಕೋ ಬಾ. ನಾನು ಹೋಗಿ ಅಣ್ಣ ಕರ್ಕೊಂಡು ಬಂದೆ. ಸರಿ. ಸಿಂಧು, ಹೇಗಿದ್ಯಾ? ಹಾ, ಈ ಹೋದ ಕ್ಷಣದಿಂದ ನಿಮ್ ಮುಖ ನೋಡು, ಇಂದಿನ ಕ್ಷಣದವರೆಗೂ ನಾನು ಹೇಗಿದ್ರೂ ಪರವಾಗಿಲ್ಲ. ಆದ್ರೆ ಈ ಗಳಿಗೆಯಲ್ಲಿ ನಾನು ತುಂಬಾ ಸಂತೋಷವಾಗಿದ್ದೀನಿ. ಹೌದು ಸಿಂಧು, ಜೀವನ ಪೂರ್ತಿ ನೀನು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು. ಅಯ್ಯೋ ಚೇತನ್, ಮರ್ತೇ ಹೋಯ್ತು, ಪ್ರಸಾದ ತಗೊಳ್ಳಿ. ಎಷ್ಟೊಂದು ಬದಲಿಸ್ಬಿಟ್ಟಿದ್ದೀರಾ. ತಾನಾಗೆ ಬದಲಾವಣೆ ಆಗೋದಕ್ಕೆ ಯಾರಿಂದ ಸಾಧ್ಯವಿಲ್ಲ ಸಿಂಧು. ನಾವಿಬ್ರು ಕಾಂತಿ ಗುಂಡೆಗಳು, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದ ಸಾಧ್ಯವಿಲ್ಲ. ಪರವಾಗಿಲ್ವೇ, ವೇದಾಂತರು ಚೆನ್ನಾಗಿ ಕಲ್ತಿದ್ದೀರಾ ಸಿಂಧು. ನಾನ್ ತಂದಿದಲ್ಲ ಇದು, ಕಾಂತ ಪಾಠ. ಚೇತನ್, ನಿಮ್ ನೋಡೋ ಸಂಭ್ರಮದಲ್ಲಿ ಮುಖ್ಯವಾದ ವಿಷಯ ಹೇಳದೆ ಮರ್ತೋಯ್ತು. ನನ್ನ ಮದ್ವೆ ಆಗ್ಬೇಕು ಅಂತ ಐಎಎಸ್ ಆಫೀಸರ್ ಬಂದಿದ್ರು. ನಾನ್ ಮದ್ವೆ ಆದ್ರೆ ಚೇತನ್ಗೆ ಮದ್ವೆ ಆಗ್ತೀನಿ, ಅವರಿಗೆ ನನ್ನ ಮಾತು ಮನಸ್ಸು ಕೊಟ್ಟಿದ್ದೀನಿ ಅಂತ ಹೇಳ್ಕೊಳಿಸ್ಬಿಟ್ಟೆ. ಅವತ್ತೆಲ್ಲರೂ ಸೇರಿ ನನ್ನನ್ನ ನಿಮ್ಮಿಂದ ಎಲ್ಲಿ ದೂರ ಮಾಡ್ಬಿಡ್ತಾರ ಅಂತ ಎಷ್ಟು ಹೆದರಿದ್ದೆ ಗೊತ್ತಾ. ದಯವಿಟ್ಟು ಇದಕ್ಕೆ ಅವಕಾಶ ಕೊಡ್ಬೇಡ ಅಂತ ದೇವ್ರ ಹತ್ರ ಹರಕೆ ಮಾಡ್ಕೊಂಡಿದ್ದೆ. ಹರಕೆ ಇವತ್ತಿರುತ್ತೆ. ನಾನೊಬ್ಬರೇ ಅಷ್ಟು ಹೊತ್ತಿಂದ ಮಾತಾಡ್ತಾ ಇದ್ದೀನಿ, ಸುಮ್ಮನೆ ನಿಂತಿದ್ದೀರಲ್ಲ, ಏನಂತ ಮಾತಾಡಿ ಚೇತನ್? ನಾನೇನು ಅಂತ ಮಾತಾಡಲಿ ಸಿಂಧು? ಮುದ್ದೆ ವಿಚಾರದಲ್ಲಿ ನಾನು ತುಂಬಾ ದೊಡ್ಡಪಟ್ಟೆ. ಯಾವ್ದಕ್ಕೂ ನಿಧಾನವಾಗಿ ಯೋಚನೆ ಮಾಡಿದ್ರೆ ಚೆನ್ನಾಗಿರ್ತಾಯ್ತು. ಅಂದ್ರೆ ನೀವೇನ್ ಹೇಳ್ತಿದ್ದೀರಾ? ಪ್ರೀತಿ ಪ್ರೇಮ ಅನ್ನೋ ಸಂಘರ್ಷದಲ್ಲಿ ನೀನ್ ಗೆದ್ದೆ. ನಾನು ಸಿಂಧು, ಆ ಕಾಲ ನಿಮ್ಮಿದನ್ನ ಬೆರೆಸಿ ನನ್ನನ್ನು ಸುವರ್ಣವಾಗಿ ಮಾಡ್ಬಿಟ್ಟು. ಏನ್ ಹೇಳ್ತಾ ಇದ್ದೀರಾ ಚೇತನ್? ನೀವು ಪುರುಷರ ಬದ್ಧ ದ್ವೇಷಿಯಾಗಿದ್ದ ನನ್ನ ಪಾಲಿಗೆ ದೇವರು ಉತ್ತಮವಾದ ಪುರುಷನ ಕೊಟ್ಟ ಅಂತ ತಿಳ್ಕೊಂಡು ಜೀವನ ಪರ್ಯಂತ ನಿಮ್ಮ ಸಂಗಾತಿಯಾಗಿ ಇರಬೇಕು ಅಂತ ಕನಸುಗಳನ್ನು ಕಾಣ್ತಾ ನಿಮ್ಮ ದಾರಿಗೆ ಕಾಯ್ತಿರೋ ನಾನು ನಿಮ್ಮನ್ನು ಸೋಲ ಹಾಗೂ ಮಾಡಲ್ಲ. ಹೌದು ಸಿಂಧು, ಆದ್ರೂ ಇನ್ನು ಕಾಲ ಮುಂಚಿಲ್ಲ. ಏನೇನ್ ಮನ್ಸು ಮಾಡಿದ್ರೆ ನಿನ್ ತಂದೆ ಕರ್ಕೊಂಡ್ ಗಣ್ಣ ಮದ್ವೆ ಅಂತ ಒಪ್ಕೊಂಡ್ರೆ ನಾನ್ ಬೇಕಾದ್ರೆ ಅವ್ನ ಕಾಲ್ಗಾದ್ರೂ ಬಿದ್ದು ನಿಮ್ ಮದ್ವೆನ ಅವ್ನ ಜೊತೆ ಮಾಡಿಸ್ತೀನಿ. ಆಗ ನೀನು ನನ್ನನ್ನ ಗೆದ್ದಿದ್ದಾಳತ್ಯ. ಅಂದ್ರೆ ನಿಮ್ ಮಾತಿನರ್ಥ ನಿನ್ನ ಮಗ್ಬೇಕು ಅಂದಿದ್ದೆ ಚೇತನ್ನ ಕಾಲ ಸಂಸ್ಕರಿಸಿ ದೇವರ ಪಾಲಿಗೆ ಸೇರುವಾಗ ಮಾಡ್ಬಿಟ್ಟು. ಶೈಲಾಗೆ
ಸರ್, ಕೊಡುಗೈ ದಾನಿಗೂ ಪುಣ್ಯಾತ್ಮ ಅನ್ಸ್ಕೊಂಡ್ರು ನೀವು ಹೆತ್ತ ಮಗಳಿಗೆ ವಿಷ ಹಾಕ್ಸುವಷ್ಟು ಕಟ್ಟಕ್ರ ಆಗ್ತೀರಾ ಅಂತ ಕನಸು ಮನಸ್ಸಿನಲ್ಲೂ ನಾನು ಅನ್ಕೊಂಡಿರ್ಲಿಲ್ಲ ಸರ್. ಹಾಗೊಂದು ವೇಳೆ ನಾನು ಪುಣ್ಯಾತ್ಮನೇ ಆಗಿದ್ದಿದ್ರೆ ನನಗಿರೋದು ಒಬ್ಬಳೇ ಮುದ್ದಿನ ಮಗಳಿಗೆ ದಂತದ ಗೊಂಬೆ ಅಂತ ಸೌಂದರ್ಯ ಕೊಟ್ಟ ದೇವ್ರು ಬುದ್ಧಿ ತಿಳುವಳಿಕೆ ನನಗೆ ಯಾಕೆ ಕೊಡ್ಲಿಲ್ಲ? ಜೀವ ಇದ್ದು ಬುದ್ಧಿ ಇಲ್ದಿರೋರು ನನ್ನ ಒಬ್ಳೆ ಮುತ್ತಿನ ಮಗಳಿಗೆ ನಾನು ಸತ್ಮೇಲೆ ಯಾರು ದಿಕ್ಕು ಹೇಳಿ? ದೇವ್ ಯಾವುದೇ ರೂಪದಲ್ಲಾದ್ರೂ ಪ್ರಪಂಚದಲ್ಲಿ ಹುಟ್ಟಿರೋ ಜೀವಿಗೆ ಆಶ್ರಯ ಕೊಟ್ಟೇ ಕೊಡ್ತಾನೆ. ಯಾಕೆ ಕೊಡ್ತಾನೆ ಡಾಕ್ಟ್ರೆ? ಅವಳಿಗೇನು ಹೆತ್ತ ತಾಯಿನ ಇಲ್ಲ ಜೊತೆಲಿ ಹುಟ್ಟದ ಅಕ್ಕ ತಂಗೀರ ಅಣ್ಣ ತಮ್ಮಂದ್ರ ಯಾರಿದ್ದಾರೆ ಹೇಳಿ ಆಶ್ರಯಕ್ಕೆ? ಹಾ ಬಂದ ವೇಳೆ ನನ್ನ ವಿರೋಧಿಗಳಾಗಿರೋ ಬಂಧುಗಳು ಆಶ್ರಯಕ್ಕೆ ಅಂತ ಮುಂದೆ ಬಂದ್ರು ಎಷ್ಟು ದಿವಸ ಅವಳಲ್ಲಿರೋ ಆಸ್ತಿ ಐಶ್ವರ್ಯ ಇರೋಷ್ಟು ದಿವಸ ಮಾತ್ರ. ಆಮೇಲೆ ಅವಳನ್ನ ಬೀದಿ ಬಿಕಾರಿ ಮಾಡ್ತಾರೆ ಇಲ್ಲ ಚಿತ್ರ ಹಿಂಸೆ ಕೊಟ್ಟು ಅವಳನ್ನ ಕೊಂದು ಹಾಕ್ಬಿಡ್ತಾರೆ ಡಾಕ್ಟ್ರೆ, ಕೊಂದು ಹಾಕ್ಬಿಡ್ತಾರೆ. ನಾನು ಸತ್ತು ಸ್ವರ್ಗದಲ್ಲಿದ್ರು ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಅದಕ್ಕೆ ನನ್ನಲ್ಲಿರೋ ಇಡೀ ಆಸ್ತಿ ಪಾಸ್ತಿ ಎಲ್ಲ ಪಾಪಿಗಳ ಪಾಲಾಗ್ಬಾರ್ದು ಅಂತ ನಮ್ಮ ಆಸ್ಪತ್ರೆಯಲ್ಲಿರೋ ಬಡವರ ಸೇವೆಗೆ ಅಂತ ವಿಲ್ ಮಾಡಿಟ್ಟಿದ್ದೀವಿ. ದಯವಿಟ್ಟು ಈ ಕೆಲಸ ಮಾಡಿ, ಪುಣ್ಯ ಕಟ್ಕೊಳ್ಳಿ. ನಿಮ್ಮ ಮಗಳಿಗೆ ತನ್ನೂರು ಅಂತ ಯಾರು ಇದ್ದೆ ಹೋದ್ರು ಆ ದೇವರು ನಿಮ್ಮ ಮಗಳಿಗೆ ಅಂತ ಒಬ್ಬ ಗಂಡನ್ನ ಸೃಷ್ಟಿ ಮಾಡಿಯೇ ಇದ್ದಾನೆ. ಇಲ್ಲ ಡಾಕ್ಟ್ರೆ, ಆ ನಿಮ್ಮ ದೇವರು ಈ ಭೂಮಿ ಮೇಲೆ ಸೃಷ್ಟಿ ಮಾಡಿರೋ ಯಾವುದೇ ಗಂಡಿಗೂ ನನ್ನ ಮಗಳ ಕೈ ಹಿಡಿದು ಅವಳಿಗೆ ಬಾಳ ಕೊಡುವಂತ ವಿಶಾಲ ಮನೋಭಾವ ಯಾವ ಗಂಡಿಗೂ ಕೊಟ್ಟಿಲ್ಲ. ಅಂತ ಗಂಡು ಇದುವರೆಗೂ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ ಡಾಕ್ಟ್ರೆ. ಕ್ಷಣ ಕ್ಷಣಕ್ಕೂ ಸಾವಿಗ ಹತ್ರ ಆಗ್ತಿರೋ ನನಗೆ ಬೇಕಾಗಿರೋದು ನಿಮ್ಮ ಸಮಾಧಾನದ ಮಾತುಗಳಲ್ಲ. ಆ ಕೆಲಸ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತಾ ಅಷ್ಟು ಹೇಳಿ. ಹೇಳಿ ಸರ್. ಅಷ್ಟು ಹೇಳಿ, ನನಗೀಗ ಬೇಕಾಗಿರೋದು ನಿಮ್ಮಿಂದ ನನ್ನ ಪ್ರಶ್ನೆಗೆ ಬರೀ ಉತ್ತರ ಮಾತ್ರ. ಒಂದು ವೇಳೆ ಆ ಕೆಲಸ ನಿಮ್ಮಿಂದ ಆಗೋದಿಲ್ಲ ಅನ್ನೋದಾದ್ರೆ ಆ ಕೆಲಸ ನಾನೇ ಮಾಡಿ ನನ್ನ ಮಗಳನ್ನ ನನ್ನ ಜೊತೆಲೆ ಕರ್ಕೊಂಡು ಹೋಗೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಎಕ್ಸ್ಕ್ಯೂಸ್ ಮೀ ಸರ್. ಎಕ್ಸ್ಕ್ಯೂಸ್, ನೋ ವರ್ಕ್, ಗೆಟ್ ಔಟ್. ಸಮಾಧಾನ ಮಾಡ್ಕೊಳ್ಳಿ ಸರ್, ಡೋಂಟ್ ಗೆಟ್ ಎಕ್ಸೈಟಿಂಗ್ ಸರ್. ಪ್ಲೀಸ್ ಕೂಲ್ ಡೌನ್, ಕೂಲ್ ಡೌನ್ ಸರ್. ನಿಮ್ದೇನು ಅಭ್ಯಂತರ ಇಲ್ಲದೆ ಹೋದ್ರೆ ನನ್ನ ಕಂಡೀಷನ್ಗೆ ನೀವು ಒಪ್ಕೊಳ್ಳೋದಾದ್ರೆ ನಿಮ್ಮ ಮಗಳು ಹೇಗೆ ಇದ್ರು ನಾನು ಮದುವೆ ಆಗ್ತೀನಿ. ಏನ್ ನಿಮ್ ಕಂಡೀಷನ್ನು? ಬಾಸ್ ಆಗ್ಲೇ ಹೇಳ್ದ ಹಾಗೆ ನಮ್ಮ ಪ್ರಾಪರ್ಟಿನೆಲ್ಲ ಬಡವರ ಸೇವೆಗೆ ವಿಲ್ ಮಾಡಿಸಿ ನನ್ನ ಪ್ರೊಫೆಷನಲ್ ಜಾಬ್ನ ಪರ್ಮನೆಂಟ್ ಮಾಡಿಸ್ಕೊಡ್ಬೇಕು. ಅಂದ್ರೆ ನಾವಿಷ್ಟೊತ್ತು ಮಾತಾಡ್ಕೊಂಡಿದ್ದನ್ನ ನೀವು ಕೇಳಿಸ್ಕೊಂಡ್ರ? ಆ ಮಾತನ್ನ ಕೇಳಿಸ್ಕೊಂಡ ಮೇಲೇನೆ ಅಪಾಯದ ಅಂಚಿನಲ್ಲಿರೋ ಒಬ್ಬ ಅಮಾಯಕ ಹೆಣ್ಣಿನ ಪ್ರಾಣ ಉಳಿಸಿ ಅವಳಿಗೆ ಬಾಳ್ಕೊಡ್ಬೇಕು. ಎಷ್ಟೋ ಜನ ಅನಾಥರಿಗೆ ಆಶ್ರಯ ನೀಡಿದ ಒಬ್ಬ ಪುಣ್ಯಾತ್ಮನ ಸಮಸ್ಯೆಗೆ ಪರಿಹಾರ ನೀಡಿ ನನ್ನ ಜನ್ಮ ಸಾರ್ಥಕ ಪಡಿಸ್ಕೋಬೇಕು ಅನ್ನೋದೇ ನನ್ನ ನಿರ್ಧಾರ. ನನಗೆ ಜನ್ಮ ಕೊಟ್ಟ ತಂದೆ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಆಕೆಯಿಂದ ನನಗೆ ಸೇವೆ ಆಗ್ಲಿ ಸುಖ ಆಗ್ಲಿ ಖಂಡಿತ ಬೇಕಿಲ್ಲ. ಒಬ್ಬ ಅಂಗವಿಕಲಿಗೆ ಬಾಳ್ಕೊಟ್ಟೆ ಅನ್ನೋ ಆತ್ಮತೃಪ್ತಿ. ಆವೇಶ ಪಟ್ಕೋಬೇಡಿ ಸರ್, ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟ್ರೆ, ನನಗೆ ಆಗ್ತಿರೋ ಸಂತೋಷಕ್ಕೆ ಡಿಸ್ಟರ್ಬ್ ಮಾಡಬೇಡಿ. ಚೇತನ್ ಸರ್, ನೀನು ಸಾಮಾನ್ಯ ಮನುಷ್ಯನಲ್ಲಪ್ಪ. ನನ್ನ ಮಗಳ ಬಾಳನ್ನ ಬಂಗಾರ ಮಾಡಕ್ಕೆ ಅಂತ ಆ ದೇವರೇ ಸೃಷ್ಟಿ ಮಾಡಿರೋ ಮಹಾನ್ ಪುರುಷ. ಸರ್ ಚೇತನ್, ಇನ್ನು ಮುಂದೆ ನನ್ನ ಆಸ್ತಿ ಪಾಸ್ತಿಗೆಲ್ಲ ನೀನೇ ವಾರಸ್ದಾರನಾಗಿ ಅದರಿಂದ ಬರೋ ಸಂಪಾದನೆಯಲ್ಲಿ ಬಡವರ ಸೇವೆ ಮಾಡಿ ನನ್ನ ಆತ್ಮಕ್ಕೆ ಶಾಂತಿ ಕೊಡಪ್ಪ. ಚೇತನ್, ಯಾವುದೇ ಕಾರಣಕ್ಕೂ ನನ್ನ ಮಗಳ ಕೈ ಬಿಡಲ್ಲ ಅಂತ ನನಗೆ ಭಾಷೆ ಕೊಡಪ್ಪ, ಭಾಷೆ ಕೊಡು. ಇಲ್ಲ ಸರ್, ಇಲ್ಲ ಸರ್, ಭಾಷೆ ಕೊಡು ಸರ್. ಚೇತನ್ ಸರ್, ಚೇತನ್ ಹೇಳಿ ಸರ್, ಚೇತನ್ ಸರ್, ಸರ್. ಹೀಗೆ ಹೇಳ್ತಿದ್ದು ಇದು ನಾನ್ ಮಾಡಿದ್ದಪ್ಪ ಅಥವಾ ಕಾಲ ಮಾಡಿಸಿದ್ದ?
ಇದಾರಲ್ಲ. ಹೌದು ನಡಿ. ಅಕ್ಕ ಅಕ್ಕ, ಅಪ್ಪ ಎಲ್ಲಕ್ಕ? ಅಪ್ಪ ದೇವೇತ್ರ ಹೋಗಿದ್ದಾನೆ, ತೋರಿಸ್ತೀನಿ ಅಂತ ಕರ್ಕೊಂಡ್ ಬಂದ್ರು. ಅಕ್ಕ ಅಕ್ಕ ಬೇಗ ತೋರ್ಸಕ್ಕ ಪ್ಲೀಸ್ ಅಕ್ಕ, ನನ್ನ ಅಪ್ಪ ನೋಡ್ಬೇಕಕ್ಕ. ನೋಡಿದ್ಯಾ ಸಿಂಧು, ಹೀಗಿರ್ಬೇಕಾದ್ರೆ ನಾನು ಏನ್ ಮಾಡ್ಲಿ ಹೇಳ? ಹೇಳು ಸಿಂಧು, ಇವಳ ತಂದೆ ಸಾಯುವಾಗ ನಾನ್ ಕೊಟ್ಟಿದ್ ಮಾತಿನ ಪ್ರಕಾರ ಇಂಥ ಪರಿಸ್ಥಿತಿಯಲ್ಲಿ ಇವಳು ಕೈ ಹಿಡಿದು ಆಶ್ರಯ ಕೊಡ್ಲ, ಅಥವಾ ಇವಳನ್ನ ಅನಾಥನಾಗ್ ಮಾಡಿ ನಿನ್ನ ಮದ್ವೆ ಆಗ್ಲ? ಹೇಳು. ಸಾಬೀತುಪಡಿಸ್ಬಿಟ್ಟು